ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ಅಜಿತ್ ಹನುಮಕ್ಕನವ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಇವತ್ತು ಹದಿನಾರು ವರ್ಷ ಹದಿನಾರು ವರ್ಷಗಳ ನೇರ ದಿಟ್ಟ ನಿರಂತರ ವರದಿಗಾರಿಕೆ ಮಾಡಿರುವ ಈ ಶುಭ ಸಂದರ್ಭದಲ್ಲಿ ನ್ಯೂಸ್ ಅವರ್ ಸ್ಪೆಷಲ್ನ ಸ್ಪೆಷಲ್ ಅತಿಥಿ ನಮ್ಮ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಡಿ ಕೆ ಶಿವಕುಮಾರನ್ನು ಪ್ರಶ್ನಿಸೋದಕ್ಕೆ ಇವತ್ತು ವಿವಿಧ ರಾಜಕೀಯ ಪಕ್ಷಗಳ ಕಾರ್ಯಕರ್ತರಲ್ಲ ಪತ್ರಕರ್ತರುಗಳಿದ್ದಾರೆ ನಿಮ್ಮೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಡಿ ಕೆ ಅವರೇ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ವಿಧಾನಸಭಾ ಚುನಾವಣೆಗಿಂತ ಮುಂಚೆ ನಮ್ಮ ಸ್ಟುಡಿಯೋಗೆ ಬಂದಿದ್ರಿ ಈ ಲೋಕಸಭಾ ಚುನಾವಣೆಗಳಿಗಿಂತ ಮುಂಚೆ ಸೊ ಸುವರ್ಣ ನ್ಯೂಸಿಗೆ ನೀವು ಬರಬೇಕು ಅಂದರೆ ಚುನಾವಣೆ ಬರಲೇಬೇಕು ಅಂತ ಅರ್ಥ ಎಲೆಕ್ಷನ್ ಬಂದಾಗ ಬರ್ತೀರಿ ಅಂತ ಕಳೆದ ಚುನಾವಣೆಯಲ್ಲಿ ನೀವು ಕೊಟ್ಟ ಇಂಟರ್ವ್ಯೂ ನಂತರ ಸಾಕಷ್ಟು ಬದಲಾವಣೆಗಳಾದವು ಚುನಾವಣೆಗಳನ್ನು ಗೆದ್ರಿ ಏನು ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದ್ರಿ ತಾವು ಪ್ರಮಾಣವಚನ ಸ್ವೀಕರಿಸುವ ಸಂದರ್ಭದಲ್ಲಿ ತಾವು ಗಡ್ಡ ತೆಗೆಸ್ಬೋದು ಅನ್ನೋ ಒಂದು ನಮ್ಮದೊಂದು ನಿರೀಕ್ಷೆ ಇತ್ತು ಗಡ್ಡ ಟ್ರಿಮ್ ಆಗ್ತಾ ಇದೆ ಬಟ್ ಹೋಗ್ತಿಲ್ಲ ಇನ್ನೂ ಯಾವ ಪ್ರತಿಜ್ಞೆ ಈಡೇರಬೇಕಾಗಿದೆ ಎಲ್ಲದಕ್ಕೂ ಉತ್ತರ ಹೇಳ್ತದೆ ಸೊ ಇನ್ನೂ ಈಡೇರಬೇಕಾದ ಪ್ರತಿಜ್ಞೆಗಳು ಸುಮಾರು ಇದ್ದಾವೆ ಅಂತಾಯಿತು ಒಂದು ಆನ್ಸರ್ ದಿನಗಣನೆ ಶುರುವಾಗಿದೆ ಡಿಕೆ ಶಿವಕುಮಾರ್ ಅವರೇ ಲೋಕಸಭಾ ಚುನಾವಣೆಗೆ ಬಿ ಫಾರ್ಮ್ ಹಂಚಿಕೆ ಮಾಡ್ತಾ ಇದ್ದೀನಿ ನಾಮಿನೇಷನ್ಗಳು ಫೈಲ್ ಆಗ್ತಾ ಇದ್ದಾವೆ ಕಾನ್ಫಿಡೆನ್ಸ್ ಲೆವೆಲ್ ಹೆಂಗಿದೆ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಎಷ್ಟು ಕ್ಷೇತ್ರ ಈ ಸಲ ಕಾಂಗ್ರೆಸ್ ಗೆಲ್ಲುತ್ತೆ ಬಹುಶಃ ನನ್ನ ಓದ ಎಲೆಕ್ಷನ್ ಮುಂಚಿತವಾಗಿ ಇಲ್ಲಿಗೆ ಬಂದಿದ್ದೆ ನಿಮ್ಮ ಹತ್ರ ಮಾತಾಡಿದ್ದೀನಿ ವಿವಿಧ ಪಕ್ಷದ ನಾಯಕರುಗಳನ್ನ ಕೊಂಡಿಸಿದ್ರು ಆ ಕಾನ್ಫಿಡೆನ್ಸ್ ಲೆವೆಲ್ ಏನಿತ್ತು ಅದಕ್ಕಿಂತ ಇವತ್ತು ಜಾಸ್ತಿ ಇದೆ ಸಂಖ್ಯೆನೇ ಹೇಳಿದ್ರಿ ನೀವು ನೋಡ್ತಾ ಇರಿ ಅಂತ ಅದಕ್ಕಿಂತ ಜಾಸ್ತಿ ಕಾನ್ಫಿಡೆನ್ಸ್ ಇದೆ ಓಕೆ ಯಾಕೆ ಕಾನ್ಫಿಡೆನ್ಸು ಅಂದರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ನೀವು ಮಾಧ್ಯಮದಲ್ಲಿ ನೀವು ಕೆಲಸ ಮಾಡ್ತಾಯಿದ್ದೀರಿ ನೀವು ನಾವೆಲ್ಲ ಒಂದು ಆಧಾರ ಸ್ತಂಭ ಪ್ರಜಾಪ್ರಭುತ್ವಕ್ಕೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಪತ್ರಿಕಾರ ನಿಮ್ಮ ಏನಂದರೆ ಪಬ್ಲಿಕ್ಕಲ್ಲಿ ನೀವು ನಿಮ್ಮ ರಿಪೋರ್ಟರ್ಸ್ ಆಗಲಿ ನೀವು ಜನರಿಗೆ ಫಸ್ಟ್ ಮುಟ್ಟಿಸ್ಬೇಕು ನೀವೇನು ವಿಚಾರ ಮುಟ್ಟಿಸ್ತೀರಿ ಅದು ಸತ್ಯ ಆಗಬೇಕು ನೀವು ಇಲ್ಲಿ ಬೇಕಾದಷ್ಟು ಚರ್ಚೆ ಮಾಡ್ತಾಯಿರ್ತೀರಿ ವಿಶ್ಲೇಷಣೆ ವಿಶೇಷಣೆ ಆದರೆ ನಿಮ್ಮ ಅಭಿಪ್ರಾಯ ಜನರು ಒಪ್ಪಬೇಕು ಅದು ನಿಮಗೂ ನಿಮ್ಮ ಮೇಲೂ ಕೂಡ ವಿಶ್ವಾಸ ಹೆಚ್ಚಿಸಿದೆ ಹಂಗೆ ನಾವು ರಾಜಕಾರಣಿಗಳು ಇಲ್ಲ ನಾನೇ ಆಗಲಿ ನನ್ನ ಪಕ್ಷ ಆಗಲಿ ಎಲೆಕ್ಷನ್ಗಿಂತ ಮುಂಚಿತವಾಗಿ ನಾವು ಏನು ಮಾತಾಡಿದ್ದೀವಲ್ಲ ಆ ಮಾತು ಏನು ರಾಜ್ಯದ ಜನತೆಗೆ ಭರವಸೆಗಳನ್ನು ಕೊಟ್ಟುವಲ್ಲ ಇದು ನನ್ನ ಪ್ರತಿಜ್ಞೆ ನನ್ನ ಗ್ಯಾರಂಟಿ ಅಂತೇಳಿ ಕಾಂಗ್ರೆಸ್ ಗ್ಯಾರಂಟಿ ಅಂತೇಳಿ ಸೈನ್ ಹಾಕಿ ಕೊಟ್ಟು ನಾನು ಸಿದ್ದರಾಮಯ್ಯನವರು ಸೈನ್ ಹಾಕಿದ್ವಲ್ಲ ಆ ಚೆಕ್ ಬೌನ್ಸ್ ಆಗಲಿಲ್ಲ ಜನರು ಕೂಡ ನಮ್ಮನ್ನ ಬೌನ್ಸ್ ಮಾಡಲಿಲ್ಲ ಇದು ನಮಗೆ ಒಂದು ದೊಡ್ಡ ಶಕ್ತಿ ಇದು ಬೇರೆ ಯಾರಿಗೂ ಈ ಅವಕಾಶ ಸಿಕ್ಕಿರಲಿಲ್ಲ ಹಿಂದೆ ಬೇಜೆ ಬಿಜೆಪಿ ಸರ್ಕಾರ ಎಲೆಕ್ಷನ್ ಇದೆ ಪಾರ್ಲಿಮೆಂಟ್ ಎಲೆಕ್ಷನ್ ಮುಂಚಿದ್ವಾಗೆ ಬೇಕಾದಷ್ಟು ಆಶ್ವಾಸ್ಯಗಳನ್ನು ನೀವೆಲ್ಲ ನೋಡಿದ್ರಿ ಅವು ಈಡೇರಿಸಿದ್ರ ಇಲ್ವಾ ಇದು ಈಗ ಮತದಾರ ಮುಂದೆ ಹೋಗುವಂಥ ಒಂದು ಪ್ರಶ್ನೆ ನಮ್ಮ ರಾಜ್ಯದಲ್ಲಿ ನಮಗೇನು ಪ್ರಶ್ನೆ ಅಂದರೆ ನಾವೇನು ಮಾತು ಕೊಟ್ಟಿದ್ದೋ ಅದನ್ನ ನಾವು ಮಾತು ಕೊಟ್ಟಂತೆ ಉಳ್ಕೊಂಡ್ವ ಇಲ್ಲ ಇದು ಮತದಾರರು ತೀರ್ಮಾನ ಮಾಡೋಂಥ ಒಂದು ದೊಡ್ಡ ಅವಕಾಶ ಸೊ ನನಗೆ ನಾನು ಏನು ಮಾತು ಕೊಟ್ಟಿದ್ದೆ ಸಿದ್ದರಾಮಯ್ಯನವರು ಏನು ಮಾತು ಕೊಟ್ಟಿದ್ದೋ ನಾವಿಬ್ಬರೂ ಸೇರಿ ಪಕ್ಷದ ಪರವಾಗಿ ಅದನ್ನು ಇವತ್ತು ಸಂಪೂರ್ಣವಾಗಿ ಐದು ಗ್ಯಾರಂಟಿಗಳನ್ನು ಕೊಟ್ಟು ಚಕ್ಕನ್ನು ಸೈನ್ ಮಾಡಿ ಮನೆಮನೆಗೂ ತಲುಪಿಸಿ ಇವತ್ತು ಒಂದು ಕೋಟಿ ನಲವತ್ತು ಲಕ್ಷ ಕುಟುಂಬಗಳಿಗೆ ಆ ನುಡಿದಂತೆ ನಡೆದಿದ್ದೀವಲ್ಲ ಒಂದು ಕೋಟಿ ಹದಿನೇಳು ಲಕ್ಷ ಈಗಾಗಲೇ ಹೆಣ್ಮಕ್ಳಿಗೆ ತಲುಪಿದೆ ದುಡ್ಡು ಒಂದು ಕೋಟಿ ನಲವತ್ತಾರು ಲಕ್ಷ ಝೀರೋ ಬಿಲ್ ಬರ್ತಾಯಿದೆ ಜನರಿಗೆ ಝೀರೋ ಬಿಲ್ ಬರ್ತಾ ಇದೆ ಮಿಕ್ಕಿದ ಹಕ್ಕಿ ಹೋಗ್ತಾ ಇದೆ ಯುವಕರಿಗೆ ಹೋಗ್ತಾಯಿದೆ ಹೆಣ್ಮಕ್ಳುಗಳು ದಿನ ಅರವತ್ತು ಲಕ್ಷ ಅಷ್ಟು ಹೆಣ್ಮಕ್ಳು ಬಸ್ನಲ್ಲಿ ಫ್ರೀಯಾಗೆ ಶಕ್ತಿ ಯೋಜನೆಯಲ್ಲಿ ಹೋಗ್ತಾ ಇದ್ದಾರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಮಕ್ಕಳು ಮನೆಗೆ ಹೋಗ್ತಾ ಇದ್ದಾರೆ ಬೀಗರ ಮನೆಗೆ ಹೋಗ್ತಾ ಇದ್ದಾರೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಎಲ್ಲ ಹೋಗ್ತಾ ಇದ್ದಾರೆ ಇದು ಯಾವ ಪಕ್ಷಕ್ಕೆ ಈ ಶಕ್ತಿ ಬಂತು ಯಾವ ಸರ್ಕಾರಕ್ಕೆ ಈ ಶಕ್ತಿ ಬಂತು ಯಾವ ಕಾರ್ಯಕರ್ತಕ್ಕೆ ಶಕ್ತಿ ಬಂತು ಇದನ್ನು ನೋಡಿದ್ರೆ ನಮಗೆ ಇದಕ್ಕಿಂತ ದೊಡ್ಡ ಆತ್ಮಬಲ ಇನ್ನೊಂದಿಲ್ಲ ಸೊ ಮೋದಿ ಜನಪ್ರಿಯತೆಯನ್ನು ಎದುರಿಸೋದಕ್ಕೆ ನಿಮ್ಮ ಹತ್ರ ಗ್ಯಾರಂಟಿಗಳನ್ನು ಈಡೇರಿಸಿದ್ದೀವಿ ಅನ್ನುವ ಎಲ್ಲಿದೆ ಕಾನ್ಫಿಡೆನ್ಸ್ ಇದೆ ಟೆಲಿಂಗ್ ಯು ಎಲ್ಲಿದೆ ಮೋದಿ ಜನಪ್ರಿಯತೆ ಆಗ್ತಾ ಲೆಕ್ಕಾಗ್ತಾಯಿದ್ದೀರಾ ಮೋದಿ ಜನಪ್ರಿಯತೆ ಏನು ಏನು ಯಾ ಯಾವ ಅಳತೆ ಮೇಲೆ ಮೋದಿ ಜನಪ್ರಿಯ ಇದೆ ಅಂತ ಹೇಳ್ತಾ ಇದ್ದೀವಿ ಪ್ಲೀಸ್ ಟೆಲ್ ಮಿ ಏನಾದ್ರು ಜನರ ಬದುಕಿನಲ್ಲಿ ಬದಲಾವಣೆ ಆಗಿದ್ರೆ ಜನರ ಕಷ್ಟ ಸುಖಕ್ಕಾಗಿದ್ರೆ ಸಿ ಭಾವನೆ ಮೇಲೆ ಹೋಗ್ತಾ ಇದ್ದಾರೆ ನಾವು ಬದುಕಿನ ಮೇಲೆ ಹೋಗ್ತಾ ಇದ್ದೀವಿ ಬದುಕು ನಿಮ್ಮ ಮೊಟ್ಟೆ ಪಾಡು ಈಗ ಇವರೆಲ್ಲ ನಮ್ಮ ರಿಪೋರ್ಟರ್ಸು ಅವ್ರ ಮನೆ ಹೆಂಗಸುಗಳು ಕೇಳಿ ಪರಿಸ್ಥಿತಿ ಹೇಳ್ತಾರೆ ಸಂಸಾರ ನಡೆಸೋದು ಭಾಳ ಕಷ್ಟ ಒಂದು ಸ್ಕೂಟ್ರ್ ಮಡಿಕೊಂಡು ಬರ್ತಾರೆ ಎಲ್ಲಿ ಅರವತ್ತು ರೂಪಾಯಿ ಇದ್ದಿದ್ದು ನೂರತ್ತು ರೂಪಾಯಿ ಆಗೋಯ್ತು ಅಂದರೆ ಎಲ್ಲಿ ನೀವೇನು ಸಂಬಳ ಡಬ್ಬಲ್ ಮಾಡಿದಿರ ಅವ್ರಿಗೆ ಯಾರಿಗೂ ಡಬ್ಬಲ್ ಮಾಡಿಲ್ಲ ಸಂಬಳನ ಮೋದಿಯವರೇನು ಹೇಳಿದ್ರು ರೈತರಿಗೂ ಆದಾಯ ಡಬ್ಬಲ್ ಮಾಡಿದ್ರು ಮಾಡ್ತೀವಿ ಅಂತ ಹೇಳಿದ್ರು ಐದು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದರು ಇವ್ರ ಅಕೌಂಟಿಗೆ ಹದಿನೈದು ಲಕ್ಷ ರೂಪಾಯಿ ಆಗ್ತೀವಿ ಹೇಳಿದ್ರು ಜನ್ಧನ್ ಅಕೌಂಟ್ ಓಪನ್ ಮಾಡಿಸಿದ್ರು ಇವೆಲ್ಲ ಮಾಡಿ ಎಲ್ಲರ ಬದುಕಿನಲ್ಲೂ ಬದಲಾವಣೆ ಮಾಡ್ತೀವಿ ಇದರಿಂದ ವಿದೇಶದಿಂದ ಸ್ವಿಸ್ ಬ್ಯಾಂಕ್ ಅಕೌಂಟಿಂದ ದುಡ್ಡನ್ನ ತಂದ್ಬಿಟ್ಟು ಎಲ್ಲರಿಗೂ ಹಂಚ್ಬಿಡ್ತೀವಿ ಹೇಳಿದ್ರು ಈ ಪ್ರಶ್ನೆ ಬಿ ಜೆ ಪಿ ಲೀಡರ್ಸ್ಗೆ ಈ ನನ್ನ ಯುವ ಮಿತ್ರರು ಕೇಳಬೇಕಾ ಬೇಡವಾ ಏನು ಬದಲಾವಣೆ ಆಗಿದೆ ಅವರ ಬದುಕಿನಲ್ಲಿ ಪ್ಲೀಸ್ಟೈಲ್ ನಾವು ನಾನು ಫುಲ್ ಚೇಂಜ್ ಮಾಡಿದೆ ಅಂತೇಳಿ ಅಟ್ಲೀಸ್ಟ್ ತಿಂಗಳಿಗೆ ಒಂದು ಬೆಲೆ ಏರಿಕೆ ತತ್ತರಿಸ್ತಾ ಇದ್ದಾರೆ ಜನ ಒಂದು ಐದಾರು ಸಾವಿರ ಒಟ್ಟಿಗೆ ಅಕ್ಕಿ ಹತ್ತು ಕೆ ಜಿ ಅಕ್ಕಿಲಿ ಪವರ್ ಬಿಲ್ಲಲ್ಲಿ ಬಸ್ ಟ್ರಾವೆಲ್ ಬಿಲ್ಲಲ್ಲಿ ಮೂರು ಸಾವಿರ ರೂಪಾಯಿ ಯುವಕರಿಗೆ ಹೆಣ್ಮಕ್ಳಿಗೆ ಗೃಹಲಕ್ಷ್ಮಿಗೆ ಇನ್ನು ಗ್ಯಾಸ್ಗೆ ತೊಗೊಳವ ಮನೆ ಪಾತ್ರೆ ಎಣ್ಣೆ ಬೆಲೆ ಜಾಸ್ತಿ ಆಗೋಯಿತು ಇವೆಲ್ಲ ಮನೆ ಬೆಲೆ ಸಾಮಾನಿಗೆ ಅಂತ ಎರಡೆರಡು ಸಾವಿರ ನೇರವಾಗಿ ಯಾರಿಗೂ ಕಮಿಷನ್ ಇಲ್ಲದೆ ಏಜೆಂಟ್ಗಳಿಲ್ಲದೆ ಬ್ರೋಕರ್ಗಳಿಲ್ಲದೆ ತಲುಪಿಸ್ತಾ ಇದಲ್ಲ ಇದು ಮುಖ್ಯನ ಮೋದಿಯ ಭಾವನೆ ಮುಖ್ಯ ನಿಮ್ಮ ಏನು ಹೇಳಿ ನಾನು ನೋಡ್ತಾ ಇದ್ದೀನಿ ನನಗೆ ಯಾವ ವೇವ್ ಕಾಣಲಿಲ್ಲಪ್ಪ ಓಕೆ ಕೆಲವರು ದೇವಸ್ಥಾನ ರಾಮಂದ್ರ ನಾವು ಹಿಂದೂಗಳು ನಾವು ಧರ್ಮ ಯಾರು ನಮ್ಮ ಧರ್ಮ ಯಾರು ಧರ್ಮ ಬಿಡು ಅಂತ ಯಾರು ಹೇಳೋರೆ ಏನು ರಾಮಂದ್ರ ನಮ್ಮದಲ್ವಾ ಅಲ್ಲ ಯಾವ್ದಾದ್ರು ಈಗ ಒಂದು ಮದುವೆಗೆ ಹೋಗ್ತೀವಿ ಅಕ್ಷತೆ ಆಗ್ತಾರೆ ಯಾವಾಗ ಅಕ್ಷತೆ ಆಗ್ತದ್ರೆ ಕಲ್ಯಾಣ ಕಾರ್ಯ ಕಲ್ಯಾಣ ಕಾರ್ಯ ನೋಡಿ ಕಲ್ಯಾಣ ಕಾರ್ಯವಾಗ ಅವನು ಮಾಂಗಲ್ಯನ ಕಟ್ಟುವಾಗ ಮಾಂಗಲ್ಯ ಕಟ್ ಆದಮೇಲೆ ಅಕ್ಷತೆ ಆಗೋದು ಮೂರು ತಿಂಗಳು ಮುಂಚಿತವಾಗಿ ನಮ್ಮ ಅನ್ನ ಬಾಗಿ ಅಕ್ಕಿಗೆ ಅರ್ಶನ ಸೇರಿಸ್ಬಿಟ್ಟು ಅಕ್ಕಿ ಒಂದು ಕಡೆ ಇತ್ತು ಅರ್ಶನ ಒಂದು ಕಡೆ ಇತ್ತು ಎರಡು ಸೇರಿದ ತಕ್ಷಣ ಮಂತ್ರ ಅಕ್ಷತೆ ಆಯಿತು ಮನೆ ಮನೆಗೆ ಗಂಜ್ಬಿಟ್ರೆ ಎಲ್ಲಿದೆ ಕೇಳಿ ನೀವು ದಮ್ ದೇರ್ ಇಸ್ ನೋ ವೇವ್ ದೇ ಡೋಂಟ್ ಹ್ಯಾವ್ ಒಪಿನಿಯನ್ ಸರ್ ಅವರು ಜರ್ನಲಿಸ್ಟ್ ಕೇಳಬೇಕು ಒಪಿನಿಯನ್ ದೇ ಕಮ್ ಟು ಸಮ್ ಕನ್ಕ್ಲೂಷನ್ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಗಿಂತ ಮುಂಚೆ ಹಿಂಗೆ ಅಂದಿದ್ರೆ ಎಲ್ಲಿದೆ ಮೋದಿ ಜನಪ್ರಿಯತೆ ಎಲ್ಲಿದೆ ವೇವ್ ಅಂತ ಬಟ್ ಹದಿನಾಲ್ಕರ ಜಾಸ್ತಿ ಸ್ಥಾನಗಳನ್ನು ಎರಡು ಸಾವಿರದ ಹತ್ತೊಂಬತ್ತು ದಟ್ ವಾಸ್ ಎ ಟೈಮ್ ಅದೊಂದು ಟೈಮ್ ಇತ್ತು ಈಗ ಅದು ಉಸಿ ನೋಡಿ ನಾನು ಅಸೆಂಬ್ಲೀಲಿ ಯಾವ ಒಂದು ಕಡೆ ಒಂದಿನ ಭಾಷಣ ಮಾಡಿದೆ ಶಿಲಾ ಯೋಗ ನರಾಯೋಗಂ ಅಂತ ಶಿಲೆಗೊನ್ ಕಾಲ ನರಕ್ಕೊನ್ ಕಾಲ ಅಂತ ಹ್ಞೂ ಹ್ಞೂ ಶಿಲೆ ಈಗ ತೃಪ್ತಿ ತಿಮ್ಮಪ್ಪ ಸೊ ಹತ್ತು ವರ್ಷ ಅವ್ರ ಕಾಲ ಇತ್ತು ಈಗ ನಿಮ್ಮ ಕಾಲ ತೃಪ್ತಿ ತಿಮ್ಮಪ್ಪ ಬೆಂಗಳೂರಲ್ಲೂ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ನಮ್ಮ ಕಲ್ಲಳ್ಳಿಲೂ ನಮ್ಮ ಕನಕಪುರದಲ್ಲೂ ವೆಂಕಟೇಶ್ವರ ಕಾಲ ಬೇಕಾದಷ್ಟು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇಲ್ಲೂ ಇದೆ ಬಟ್ ಎಲ್ಲ ತೃಪ್ತಿಗೆ ಹೋಗ್ತಾರೆ ಆ ಒಂದು ಕಾಲ ಹಂಗೆ ಮನುಷ್ಯನಿಗೆ ನರಕು ಒಂದು ಕಾಲ ಒಂದು ಕಾಲದಲ್ಲಿ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆದರು ನಮ್ಮ ರಾಜ್ಯದಲ್ಲಿ ಗಿಡ ಮರ ಎಲ್ಲ ದೇವ್ರು ದೇವ್ರು ಅಂತಿದ್ರು ಒಂದು ಕಾಲದಲ್ಲಿ ನೆಹರೂರವ್ರಿಗೆ ಗಿಡ ಮರ ಎಲ್ಲ ನೆಹರು ನೇರು ನೇರು ಗಾಂಧಿ ಅಂತ ಹೇಳ್ತಿದ್ರು ಹಾಗೆ ಮೋದಿಯವ್ರಿಗೂ ಒಂದು ಕಾಲ ನಾನು ಇಲ್ಲ ಅಂತ ಹೇಳಿದಿಲ್ಲ ಟೆನ್ ಇಯರ್ಸ್ ಬಟ್ ನೌ ಐ ಆಮ್ ನಾಟ್ ಸೀಯಿಂಗ್ ದಟ್ ನಾನು ಕಾಣ್ತಾ ಇಲ್ಲ ನನ್ನ ಕಣ್ಣು ಕಾಣ್ತಾ ಇಲ್ಲ ಏನಾರು ಜನರ ಬದುಕಿನಲ್ಲಿ ಬದಲಾವಣೆಗಳು ಆಗೋಗಿದ್ರೆ ನಮಗೆ ಈ ಸರ್ಕಾರ ಬಂದ ಮೇಲೆ ಆಯ್ತಪ್ಪ ಮಾತು ಕೊಟ್ಟಿದ್ರು ಅಟ್ಲೀಸ್ಟ್ ಹದಿನೈದು ಹದಿನೈದು ಲಕ್ಷ ದುಡ್ಡು ಬಂತಪ್ಪ ಕೊರೋನಾ ಸಂದರ್ಭ ಅದೆಷ್ಟೋ ಲಕ್ಷ ಇಪ್ಪತ್ತು ಲಕ್ಷ ಕೋಟಿ ಅದು ಯಾರಿಗೆ ಕೇಳಿ ಅದನ್ನು ಹೆಂಗಾಯಿತು ಅಂತ ಕೇಳಿ ಅಲ್ಲ ರೀ ಆ ಕೋವಿಡ್ ಸಂದರ್ಭದಲ್ಲಿ ಪಾಪ ಅಂಗಡಿ ಸುರೇಶ್ ಅಂಗಡಿ ನನ್ನ ಫ್ರೆಂಡ್ ಸೆಂಟ್ರಲ್ ಮಿನಿಸ್ಟ್ರು ಸೆ ಮಿಲ್ಟ್ರಿ ಪ್ಲೇನ ಕಳಿಸ್ಬಿಟ್ಟು ಆತನ ಪಾತ್ರ ಶರೀರನ ಪ್ಯಾಕ್ ಮಾಡಿಬಿಟ್ಟು ಊರಿಗೆ ತಂದು ರೀ ಊರಿಗೆ ತಂದು ಕೊಡೋಕ್ಕಾಗಲಿಲ್ವಲ್ಲ ಏನು ಡೆಲ್ಲಿ ಇಡಬೇಕಾಯ್ತು ಅವನು ಹೇಳೋಣ ಪಾಪ ಇಸ್ ಈಸ್ ಎ ಗೌರ್ಮೆಂಟ್ ಸೆಂಟ್ರಲ್ ಮಿನಿಸ್ಟರ್ ಅವ್ರ ಕಾರ್ಯಕರ್ತರಿಗೆ ಅವ್ರ ಫ್ಯಾಮಿಲಿಯವ್ರಿಗೆ ಅಟ್ಲೀಸ್ಟ್ ನೋಡ್ಸೋಕೆ ಒಂದು ಅವಕಾಶ ಏನೇ ಕೊಡೋಕ್ಕಾಗಲಿ ಅಂದರೆ ವಾಟ್ ಅಕೌಂಟೆಬಿಲಿಟಿ ಇದೆ ಏನು ಮಾನವೀಯತೆ ಇದೆ ಏನು ಧರ್ಮದ ಬಗ್ಗೆ ಮಾತಾಡ್ತೀರಾ ಏನು ಮನುಷ್ಯತ್ವದ ಬಗ್ಗೆ ನೀವು ಮಾತಾಡ್ತೀರಾ ಡ್ಯೂನೋ ಡಿ ಕೆ ಸುರೇಶ್ ನನ್ನ ತಮ್ಮ ಇವತ್ತು ಎಂ ಪಿಗೆ ಅರ್ಜಿ ಹಾಕಿದ್ದಾರೆ ಎಣನ ಮಣ್ಣು ಮಾಡ್ದೆ ಹೋಗಿ ಯಾರು ಸರ್ ಮಾಡಕ್ಕಂತ ಏಕೆಂದರೆ ಯಾರಿಗೂ ಪರ್ಮನೆಂಟ್ ಇಲ್ಲ ನನಗೂ ಪರ್ಮನೆಂಟ್ ಇಲ್ಲ ನಿಮಗೂ ಪರ್ಮನೆಂಟ್ ಇಲ್ಲ ಯಾರಿಗೂ ಪರ್ಮನೆಂಟ್ ಅವಕಾಶ ಸಿಕ್ತಂಥ ಸಂದರ್ಭದಲ್ಲಿ ಜನರ ಕಷ್ಟ ಕಾಲದಲ್ಲಿ ನೀವು ಏನು ಮಾಡಿದ್ರಿ ಅನ್ನೋದು ಭಾಳ ಮುಖ್ಯ ದಟ್ ಈಸ್ ವಾಟ್ ಪಬ್ಲಿಕ್ ಏನ್ ನಮ್ಮ ಪಬ್ಲಿಕ್ ಲೈಫು ನಮಗೆ ಜನರ ಸೇವೆ ಮಾಡ್ತೀವಿ ಅಂತ ಪಬ್ಲಿಕ್ ಲೈಫು ಆ ಕೋವಿಡ್ ಸಂದರ್ಭದಲ್ಲಿ ಮನೆ ಸೇರ್ಕೊಬಿಟ್ರೆ ಒಂದು ಹಾಸ್ಪಿಟ್ಲಿಗೆ ಹೋಗಲಿಲ್ಲ ಒಬ್ಬಳೋರ್ಗೊಂದು ಕಿಟ್ ಕೊಡಲಿಲ್ಲ ಇನ್ನೊಂದು ಸಹಾಯ ಮಾಡಲಿಲ್ಲ ಇನ್ಯಾವಾಗ ಸರ್ಕಾರ ಇನ್ನು ಯಾವಾಗ ಲೀಡ್ರ್ಗಳು ದಿಸ್ ಈಸ್ ಎ ಕ್ವಶನ್ ತಮ್ಮನ ವಿಷಯ ಬಂತು ಅನ್ನೋ ಕಾರಣಕ್ಕೆ ಕೇಳ್ತೇನೆ ತಮ್ಮ ರಾಜಕೀಯ ಬದುಕಿನ ಅತಿ ದೊಡ್ಡ ಸವಾಲನ್ನು ಈ ಸಲ ಎದುರಿಸ್ತಿದಾರಲ್ಲ ಡಿ ಕೆ ಸುರೇಶ್ ಅವರು ನನಗೇನು ಅನ್ನಿಸ್ತಾ ಇಲ್ಲ ಸಿ ಹೆಂಗೆ ದೊಡ್ಡ ಸವಾಲು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಆಗಿದೆ ಸಿ ಎನ್ ಮಂಜುನಾಥ್ರಂಥ ಒಂದು ಇಷ್ಟು ಈ ಹಿಂದಿನ ಚುನಾವಣೆಗಳನ್ನು ಹೋಲಿಸಿದ್ರೆ ಒಂದು ನೋನ್ ಫೇಸ್ ಇದೆ ದೇವೇಗೌಡರ ಅಳಿಯ ಬಿ ಜೆ ಪಿ ಕ್ಯಾಂಡಿಡೇಟು ಕಾಂಬಿನೇಷನ್ ನೋಡಿದ್ನಾ ಅಂತ ನಿಮ್ಗೆ ಅನಿಸ್ತಾ ಇದೆ ಅಷ್ಟೆ ಹ್ಞೂ ನಮ್ಮ ಮತದಾರರಿಗೂ ಇಲ್ಲ ನನಗೂ ಇಲ್ಲ ಸಿ ನೈನ್ಟೀನ್ ಹಿಂದೆ ಡಿ ಕೆ ಸುರೇಶ್ ಒಬ್ಬ ಆರ್ಡಿನರಿ ಕಾರ್ಯಕರ್ತ ಹೌದು ಒಂದಿನ ಸ್ಟೇಜಿಗೆ ಬಂದಿರಲಿಲ್ಲ ಹ್ಞೂ ಅವನಿಗೇನು ಪಾರ್ಲಿಮೆಂಟ್ ಟಿಕೆಟ್ ಕೇಳಿರಲಿಲ್ಲ ಸಿದ್ದರಾಮಯ್ಯನವರು ಪರಮೇಶ್ವರು ಸೋನಿಯಾ ಗಾಂಧಿ ತೀರ್ಮಾನ ಮಾಡಿ ಟಿಕೆಟ್ ಕೊಟ್ಬಿಟ್ರು ನಾನು ಬೇಡ ಅಂತ ಹೇಳಿದ್ದೆ ಬೇಡ ಅಂದ್ರೆ ಯಾಕೆ ನಾನು ಮಂತ್ರಿ ಮಾಡಿಲ್ವಲ್ಲ ನನ್ನ ಫೇಸ್ ಸರಿ ಇಲ್ವಲ್ಲ ಸಿದ್ದರಾಮಯ್ಯ ಗೌರ್ಮೆಂಟ್ ನನ್ನ ಮಂತ್ರಿ ಮಾಡಿರಲಿಲ್ಲ ಆಗ ಏನು ಮಾಡಿದ್ರು ಕುಮಾರಸ್ವಾಮಿಯವರು ತಮ್ಮ ಧರ್ಮ ಪತ್ನಿ ಸೋದರಿ ಅನಿತಾ ಕುಮಾರಸ್ವಾಮಿ ಅವ್ರನ್ನ ನಿಲ್ಲಿಸಿದ್ರು ಯಾರು ಜನತಾ ದಳ ಬಿ ಜೆ ಪಿ ಇಬ್ಬರು ಸೇರಿ ಸಿಂಗಲ್ ಕ್ಯಾಂಡಿಡೇಟ್ ಮಾಡಿತ್ತು ನಾವು ಎಲ್ಲ ಪಾರ್ಟಿಯವರು ಸೇರಿ ಅವರು ಇಬ್ಬರೂ ಎರಡೂವರೆ ಲಕ್ಷ ಅಂತರದಿಂದ ಅವರಿದ್ದರು ಲೀಡ್ ಅಸೆಂಬ್ಲಿ ಎಲೆಕ್ಷನಲ್ಲಿ ನಮ್ಮ ಈ ಎಂಟು ಕ್ಷೇತ್ರದಲ್ಲಿ ಅವರು ಎರಡು ಪಾರ್ಟಿನೂ ಸೇರಿಕೊಂಡು ನಾವು ಒಂದು ಮೂರು ನಾಲ್ಕು ಜನ ಎಮ್ ಎಲ್ ಎತ್ತು ನನಗೆ ಅಧಿಕಾರ ಇರಲಿಲ್ಲ ಡಿ ಕೆ ಸುರೇಶ್ ಜನರಿಗೆ ಪರಿಚಯ ಇರಲಿಲ್ಲ ಡಿ ಕೆ ಸುರೇಶ್ ಯಾರು ಅಂತ ಗೊತ್ತಿರಲಿಲ್ಲ ಸಿಂಗಲ್ ಕ್ಯಾಂಡಿಡೇಟ್ ಅನಿತಾ ಕುಮಾರಸ್ವಾಮಿ ರಾಜ್ಯದ ಮುಖ್ಯಮಂತ್ರಿಗಳ ಮಾಜಿ ಮುಖ್ಯಮಂತ್ರಿಗಳ ಧರ್ಮಪತ್ನಿ ಮಾಜಿ ಪ್ರಧಾನಿಗಳ ಪ್ರಧಾನಿ ಮಂತ್ರಿಗಳ ಸೊಸೆ ಒಂದು ಲಕ್ಷದ ಮೂವತ್ತೊಂದು ಸಾವಿರ ಅಂತರದಿಂದ ಡಿ ಕೆ ಸುರೇಶ್ ಅವರು ಗೆದ್ದಿದ್ದಾರೆ ಹತ್ತು ವರ್ಷದಲ್ಲಿ ಅವರ ನಡಿಗೆ ಅವರ ಹೆಜ್ಜೆ ಅವ್ರ ಹೆಜ್ಜೆ ಗುರ್ತಿಗಳು ಅವರ ಹೋರಾಟ ಹಳ್ಳಿಲಿ ಸಂಬಂಧ ಕಾರ್ಯಕರ್ತರು ಸಂಬಂಧ ಅಭಿವೃದ್ಧಿ ವಿಚಾರ ತೆಗೆದುಕೊಂಡು ಬನ್ನಿ ಕರದಲ್ಲಿ ಕುಂಡ್ರಿಸಿ ಯಾರನಾರು ಐ ಆಮ್ ಟೆಲಿಂಗ್ ಯು ನನ್ನ ತಮ್ಮ ಒಂದು ಕಡೆ ಬಿಡಿ ನೀವು ಬಿ ಜೆ ಪಿಯವ್ರನ್ನೇ ಕೇಳಿ ನೀವು ಬಿ ಜೆ ಪಿ ಇಪ್ಪತ್ತೇಳು ಜನ ಎಂ ಪಿಗಳನ್ನ ಕೇಳಿ ನೀವು ದೆ ಆಲ್ ಫೀಲ್ ಪ್ರೌಡ್ ದಟ್ ಇಂಥ ಒಬ್ಬ ಎಂ ಪಿ ಒಬ್ಬ ಪಂಚಾಯಿತಿ ಮೆಂಬರ್ ಥರ ನಿಂತ್ಕೊಂಡು ಪ್ರತಿ ಹಳ್ಳಿ ಪ್ರತಿ ತಾಲೂಕು ಪ್ರತಿ ಕ್ಷೇರಿಗೆ ನಾನು ನನ್ನ ಕ್ಷೇತ್ರಕ್ಕೆ ಹೋಗ್ಲೇ ಇಲ್ಲಪ್ಪ ನಾನು ಹೌದು ಒಂದೇ ಸಲ ಹೋದ್ರಿ ಬಟ್ ಲೀಡರ್ ಹೋಗಲೇ ಇಲ್ಲ ಒಂದು ಲಕ್ಷದ ಇಪ್ಪತ್ತೆರಡುವರೆ ಸಾವಿರದ ಮೂರು ಸಾವಿರ ಓಟ್ ಬಂತು ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಹೋಗಲೇ ಇಲ್ಲ ನಾನು ಎಲ್ಲ ಹಳ್ಳಿ ಹಳ್ಳಿ ಬೇರೆ ಬೇರೆ ಇಡೀ ರಾಜ್ಯ ಸುತ್ಕೊಂಡು ತಿರುಗಿದ್ದೀನಿ ಇವನ್ ಅಟ್ ದಿ ಟೈಮ್ ಆಫ್ ಎಲೆಕ್ಷನ್ ನೀವು ಗೊತ್ತಿದ್ಯಾ ನೀವು ನರೇಗ ಇಡೀ ದೇಶಕ್ಕೆ ಇಡೀ ನ ಕರ್ನಾಟಕಕ್ಕೆಲ್ಲ ಆಮ್ ನಾಟ್ಲಿ ಇಡೀ ದೇಶಕ್ಕೆ ಹೈಯೆಸ್ಟ್ ನರೇಗಾ ದುಡ್ಡು ಗ್ರಾಮ ಪಂಚಾಯಿತಿಗಳಲ್ಲಿ ಉಪಯೋಗ ನಡೆದಿರೋದು ನಮ್ಮ ಕನಕಪುರ ಕ್ಷೇತ್ರದಲ್ಲಿ ಸೆಂಟ್ರಲ್ ಗೌರ್ಮೆಂಟು ಇನ್ನು ನನ್ನ ಕರೆದೇನಾದ್ರು ಇದು ಕೊಡಬೇಕಾಯ್ತದೆ ಅವಾರ್ಡ್ ಕೊಡಬೇಕಾಯ್ತದೆ ಬಂದೆಲ್ಲ ಎನ್ಕ್ವೈರಿ ಕಂಡಕ್ಟ್ ಮಾಡ್ಬಿಟ್ರು ಇಪ್ಪತ್ತೈದು ಟೀಮ್ ಬಂದ್ಬಿಡ್ತು ಏನೋ ಹೊಡೆದ್ಬಿಟ್ಟವನೇ 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 ನೆವರ್ ಇನ್ಫ್ರಾಸ್ಟ್ರಕ್ಚರ್ ಚೆಕ್ ಡ್ಯಾಮು ಪ್ರತಿಯೊಂದು ಮನೆಗೂ ಇಂಗು ಗುಂಡಿ ದನಿನ್ ಕೊಟ್ಟಿಗೆ ಇದು ಎಲ್ಲ ಕಂಪ್ಲೀಟ್ ಅಲ್ಲ ಪ್ರತಿಯೊಬ್ಬ ಫ್ಯಾಮಿಲಿಗೂ ಒಂದಲ್ಲ ಒಂದು ರೀತಿ ಸಹಾಯ ಮಾಡಬೇಕು ಅಂತ ಮಾಡಿಸಿದ್ರು ಸೊ ಕೊನೆಗೆ ಡೆಲ್ಲಿ ಕರೆಸಿಬಿಟ್ಟು ನಮ್ಮ ತಾಲೂಕ್ ಪಂಚಾಯತಿ ಅಧ್ಯಕ್ಷನ ಕರೆದು ಕಳಿಸಿದ್ರು ಇದೆಲ್ಲ ಬದುಕನಲ್ಲ ನೀವು ನೋಡಿ ನಮ್ಮ ಕ್ಷೇತ್ರದಲ್ಲಿ ಇಡೀ ರಾಜ್ಯದಲ್ಲೆಲ್ಲೂ ಇಲ್ಲ ಇಡೀ ರಾಜ್ಯದಲ್ಲಿ ಇಲ್ಲ ಲೋಕಸಭಾ ಕ್ಷೇತ್ರದಲ್ಲಿ ಪ್ರತಿಯೊಬ್ಬ ರೈತನಿಗೆ ಇಬ್ಬಿಬ್ಬರು ರೈತರಿಗೆ ಒಂದೊಂದು ಟ್ರಾನ್ಸ್ಫರ್ ಮಾಡ್ಕೊಟ್ಟಿದ್ದೀವಿ ಐ ವೋಲ್ಟೇಜ್ ಡಿಸ್ಟ್ರಿಬ್ಯೂಷನ್ ಡಿಸ್ಟಿಬ್ಯೂಷನ್ ಸ್ಕೀಮಲ್ಲಿ ಇಟ್ ಈಸ್ ಮೈ ಬ್ರದರ್ ಗೇಮ್ ಇದೆ ಐಡಿಯಾ ಸೊ ಮಾಡಿದೆ ನಾನು ಪವರ್ ಮಿನಿಸ್ಟರ್ ಆಗಿದ್ದಾಗ ಇಂಪ್ಲಿಮೆಂಟ್ ಮಾಡಿದೆ ಬೇರೆ ಕ್ಷೇತ್ರದ ರೈತರು ಸೆಟ್ ಆಗ್ತಾರೆ ಸರಿ ಆಗಲಿ ನೋ ಪ್ರಾಬ್ಲಮ್ ಸರಿ ಸೇರೆಯವ್ರು ಹೋರಾಟ ಮಾಡಬೇಕಲ್ಲ ಅವಕಾಶ ಸಿಗ್ದಾಗ ಸಿ ಉಪಕಾರ ಸ್ಮರಣೆ ಇರಬೇಕಲ್ಲ ಅವ್ರಿಗೆ ರೈತರಿಗೆ ಬೆನಿಫಿಟ್ ಆಗಬೇಕಲ್ಲ ಏನು ಎಕರೆಗಟ್ಟಲೆ ಇದನ್ನ ತರಕಾರಿ ನಾ ಕೊರೋನಾ ಸಂದರ್ಭದಲ್ಲಿ ಇಡೀ ಕ್ಷೇತ್ರದ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಪ್ರತಿ ಮನೆ ಸ್ಯಾನಿಟೈಸರ್ ಅಂತ ಯಾರಿಗೇನು ಗೊತ್ತಿರಲಿಲ್ಲ ಬಾಟ್ಲುಗಟ್ಟೆ ಮಾಡಿಸಿದ್ರು ಔಷಧಿ ಬಗ್ಗೆ ಗೊತ್ತಿರಲಿಲ್ಲ ಮನೆ ಮನೆಗೂ ಫುಡ್ ಕಿಟ್ಟು ಪಂಚಾಯತಿ ದುಡ್ಡಲ್ಲಿ ಕುಮಾರಸ್ವಾಮಿ ರೋಟೆಲ್ ಎಟರ್ ಹೆಂಗೆ ಸಾಧ್ಯ ಯು ಡೂ ಇಟ್ ಅಂತ ಅದಕ್ಕೆ ಕಾನೂನು ಏನು ಇದೆ ಸೆವೆಂಟಿ ತರ್ಡ್ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟಲ್ಲಿ ಏನು ಕಾನೂನು ಇದೆ ಅವನು ಕೈ ಏನು ಹಾಕಿದ್ದಾರೆ ಇಡೀ ಎಲ್ ಹೋಗಿ ಹಾಸನ ಮಂಡ್ಯ ಮೈಸೂರು ಚಾಮನಗರ ತರಕಾರಿಗಳೆಲ್ಲ ಲೋಡ್ಗಟ್ಟಲೆ ಪರ್ಚೇಸ್ ಮಾಡಿ ಕೊಟ್ಟು ತರಕಾರಿ ಕೊಟ್ಟುದಲ್ಲ ಆ ರೈತನಿಗೆ ಬೆಲೆ ಕುಡಿಬೇಕು ಅಂತ ನಾನು ಕೃಷ್ಣ ಬೈರೇಗೌಡ ದೇವನಹಳ್ಳಿ ಪಕ್ಕಕ್ಕೆ ಹೋಗಿದ್ದು ಐದು ರೂಪಾಯಿಗೆ ಗ್ರೇಪ್ಸ್ ಕೋಸು ಫ್ರೀಗೆ ಎತ್ಕೊಂಡೋಗಿ ಅಂತಿದ್ರು ಕೋಸ್ದ ಲಾರಿಗಟ್ಟಲೆ ತರಕಾರಿನ ಆ ಕಟ್ ಮಾಡಿದ್ರೆ ಕೂಲಿಕ್ಕೆ ಕಾಸು ಕೊಡೋಕ್ಕಾಗ್ತಿಲ್ಲ ಅಂಥ ಪರಿಸ್ಥಿತಿ ವಾಟ್ ಬಿ ಜೆ ಪಿ ಬಿ ಜೆ ಪಿ ಸರ್ಕಾರ ಏನು ಡಬಲ್ ಇಂಜಿನ್ ಸರ್ಕಾರ ಬಂದಿತ್ತಲ್ಲ ಅಷ್ಟೊತ್ತಿಗೆ ಯಾಕೆ ಸಹಾಯ ಮಾಡೋಕ್ಕಾಗಲಿಲ್ಲ ಪ್ಲೀಸ್ ಟೆಲ್ ಮಿ ಆಸ್ ದಿಸ್ ರಿಪೋರ್ಟರ್ ನಾನು ಏನಾದರೂ ಮಾತಾಡ್ತಾ ಇರೋದು ಏನಾದ್ರು ಸುಳ್ಳು ಆಗ್ತಾ ಅಂತ ಬೆಡ್ ಸ್ಕ್ಯಾಮ್ ನಾನು ಮಾಡಿದ್ನಾ ಒಂದು ಸಾವಿರ ಬೆಡ್ ಹತ್ತು ಸಾವಿರ ಬೆಡ್ ಅಂತ ಹೇಳಿದ್ರು ನಾವು ಹೇಳಿದ್ವಾ ಔಷಧಿದು ನಾವು ಮಾತಾಡಿದ್ವಾ ಕೋವಿಡ್ ಔಷಧಿ ಬಗ್ಗೆ ಏನಾದರೂ ನಡೆದಿದ್ದು ಈ ಕೆಲವರು ಎಲ್ಲ ಮಾತಾಡ್ತವ್ರಲ್ಲ ನಾವು ಹೇಳಿದ್ವಾ ನೀವು ಬರೀ ಮಾತಾಡದ ಆಯ್ತು ಸರ್ ಹತ್ತು ತಿಂಗಳ ಸರ್ಕಾರ ಬಂದು ಇಷ್ಟೊತ್ತಿಗೆ ಅಂದ್ರೆ ಕ್ರಮಕ್ಕೆ ತಗೋತೀರಿ ಅಂದ್ಕೊಂಡಿದ್ವಿ ನಾವು ಹಗರಣ ಮಾಡಿದವರು ಜೈಲಿಗೆ ಹೋಗ್ತಾರೆ ಅನ್ಕೊಂಡಿದ್ವಿ ಪ್ರೋಸೆಸ್ ಇಸ್ ಗೋಯಿಂಗ್ ಆನ್ ಪ್ರೋಸೆಸ್ ಇಸ್ ಗೋಯಿಂಗ್ ಆನ್ ದಿ ಲಾ ವಿಲ್ ಟೇಕ್ ಓನ್ ಕೋರ್ಸ್ ಡಿ ಕೆ ಶಿವಕುಮಾರ್ ಭಯಂಕರ ಅಗ್ರೆಸಿವ್ ಆಗಿದ್ದಾರೆ ನೀವು ಇಷ್ಟು ಅಗ್ರೆಸಿವ್ ಆಗಿರಲಿಲ್ಲ ಅಂದರೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿನೇ ಆಗ್ತಿರ್ಲಿಲ್ಲ ಹಾಂ ಅದು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಏನಂತ ನಾನೇನು ಭಾಳ ಮೋಸ ಮಾಡ್ಬೇಕಂತ ಅವ್ರಿಗೆ ಹ್ಞೂ ಅದೇನು ಮೋಸ ಮಾಡಬೇಕು ಅಂತ ಕೇಳಬೇಕು ಅಂತ ಅದಕ್ಕೆ ಅವರು ನನ್ನಿಂದನೇ ಅವರು ಮೈತ್ರಿ ಆಗಿದ್ದಂತೆ ನೀವು ಒಕ್ಕಲಿಗರ ಮತಗಳಿಗೆ ಕೈ ಹಾಕದ್ರಿ ಕಾಂಗ್ರೆಸ್ಸಿನ ಒಕ್ಕಲಿಗರ ಮತಗಳು ಒಂದು ಹತ್ತು ಪರ್ಸೆಂಟ್ ಜಾಸ್ತಿ ಆಯ್ತು ನಿಮ್ಮಿಂದ ನೋಡ್ರಿ ಅದನ್ನ ತಡಿಬೇಕು ಅಂದ್ರೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಆಗಬೇಕು ಅನ್ನೋ ಪ್ಲಾನ್ ನೋಡಿ ನೋಡಿಯಪ್ಪ ನಾನು ನನಗೆ ಜಾತಿ ಬಗ್ಗೆ ನಂಬಿಕೆ ಇಲ್ಲ ಆಕ್ಚುಲಿ ನಾನು ಇಲ್ಲ ಅಂದ್ರೂ ನನ್ನ ಜಾತಿ ನಾನು ಬಿಡಕ್ಕೆ ಆಗಲ್ಲ ಹೌದು ಸೇ ನೋಡಿ ಧರ್ಮ ಯಾರ ಮನೆ ಸತ್ತು ಅಲ್ಲ ಈಗ ಕೆಲವ್ರು ನಾವು ಹುಟ್ಟೀವಿ ಹುಟ್ಟುವಾಗ ನಾವು ಯಾರು ಅರ್ಜಿ ಹಾಕೊಂಡು ಹುಟ್ಟಲಿಲ್ಲ ನೀವು ಅರ್ಜಿ ಹಾಕೊಂಡು ಹುಟ್ಟಲಿಲ್ಲ ನಾನು ಅರ್ಜಿ ಹಾಕೊಂಡು ಹುಟ್ಟಲಿಲ್ಲ ನನಗೆ ಧರ್ಮ ಬೇಡ ಅಂತ ಹೇಳ್ತೀನಿ ಆದರೆ ಮನೇಲಿ ಮುಗ್ ಚುಚ್ಚಾರೆ ಕಿವಿ ಚುಚ್ಚಾರೆ ನಾಮಕರಣ ಮಾಡ್ತಾರೆ ಅದು ಧರ್ಮನೇ ಕೊನೆಗೆ ನೀವೇನು ಮಾಡ್ತೀರಿ ನನಗೆ ಜಾತಿ ಬೇಡ ಧರ್ಮ ಬೇಡ ಅಂತ ಒಂದು ಲವ್ ಮ್ಯಾರೇಜ್ ಮಾಡ್ಕೊಬೋತೀರಿ ಅಂದ್ಕೊಳ್ಳೋಣ ಸಪೋಸ್ ಯು ಮೇ ನಾಟ್ ಗೆಟ್ ಮ್ಯಾರಿಡ್ ಅಫಿಷಿಯಲಿ ಸಬ್ರಿಜಿಸ್ಟಾರ್ ಮುಂದೆ ಹೋಗ್ಬೋದು ಇಲ್ಲ ದೇವಸ್ಥಾನದವ್ರು ತಾಲಿ ಕಟ್ಬೋದು ಅಂಥರ್ ಜಾತಿ ವಿವಾಹ ಆಗ್ಬೋದು ಹಾಗೂ ಧರ್ಮ ಬೇಡ ಅಂತ ಹೇಳ್ತೀವಿ ಹಾಂ ಕೊನೆಗೆ ಉಪನೇಯ ಮಾಡುವಾಗ ನಾಮಕರಣ ಮಾಡುವಾಗ ಅದು ಧರ್ಮನೇ ಮಾಂಗಲ್ಯ ಕಟ್ಟೋದು ಧರ್ಮನೇ ಮಾಂಗಲ್ಯ ಇಲ್ಲದೆ ಅದು ಕೊನೆಗೆ ಸಾಯ್ಬೇಕಾರೆ ನೀವು ಯಾರಿಗೂ ಹೇಳ್ದೆ ನೀವು ಸತ್ತೋಗ್ಬಿಡ್ತೀರಾ ನಿಮ್ಮನ್ನ ಊಳ್ಬೇಕೋ ಸುಡಬೇಕು ಅಂತ ತೀರ್ಮಾನ ಮಾಡೋದು ಧರ್ಮ ಸೊ ಧರ್ಮ ನಿಮ್ಮನ್ನು ಬಿಟ್ಟರು ಧರ್ಮ ನಿಮ್ಮ ಬಿಡಲಿಕ್ಕೆ ತಯಾರಿಲ್ಲ ಹಂಗೆ ಇದು ನಾವು ನಡ್ಕೊಂಡು ಹೋಗ್ತಾ ಇರ್ತೀವಿ ಜೆ ಡಿ ಎಸ್ ಮೈತ್ರಿ ನಿಮ್ಗೆ ಸ್ವಲ್ಪ ಟೆನ್ಷನ್ ಮಾಡ್ತು ಟೆನ್ಶನ್ ಮಾಡಿ ಇಟ್ ಇಸ್ ಎ ಸೂಯಿಸೈಡ್ ಅಟ್ಯಾಕ್ ಹೇಳಿದ್ರೆ ನೀವು ಅದನ್ನ ಆತ್ಮಹತ್ಯೆ ಇದು ಅಂತ ಯಾಕೆ ನೋಡಿ ಅವರು ಬಹಳ ಕಷ್ಟಪಟ್ಬಿಟ್ಟು ಪಾರ್ಟಿ ಕಟ್ಟಿದ್ದಾರೆ ನೂರ ಎಪ್ಪತ್ತೆಂಟು ಸೀಟ್ ಇತ್ತು ನಮ್ಮದು ಹ್ಞೂ ಕಾಂಗ್ರೆಸ್ ಎರಡೇ ಸೀಟ್ ಜೆ ಡಿ ಎಸ್ ಇತ್ತು ದಳ

ಹದಿನೇಳು ಜನ ಎಂ ಪಿಗಳು ದೇವೇಗೌಡರು ಪಾರ್ಟಿಲಿ ಗೆದ್ದಂಥವ್ರು ಕುಮಾರಸ್ವಾಮಿ ಒಬ್ಬರು ಬಿಟ್ಟು ಇನ್ನು ಹದಿನಾರು ಜನನು ದೇ ಶಿಫ್ಟೆಡ್ ಟು ಡಿಫ್ರೆಂಟ್ ಪೊಲಿಟಿಕಲ್ ಪಾರ್ಟೀಸ್ ಜಾನಪ್ಪನವರು ತಗೊಳ್ಳಿ ರಾಯರೆಡ್ಡಿ ತೆಗೆದುಕೊಳ್ಳಿ ಕಮರುಲ್ ಇಸ್ಲಾಂ ತೆಗೆದುಕೊಳ್ಳಿ ಯಾರು ಬಿ ಎಲ್ ಶಂಕರ್ ತೆಗೆದುಕೊಳ್ಳಿ ಕೃಷ್ಣ ತೆಗೆದುಕೊಳ್ಳಿ ಎನಿ ಒನ್ ಹದಿನೇಳು ಎಂ ಪಿಲಿ ಕುಮಾರಸ್ವಾಮಿ ಒಬ್ಬರು ಬಿಟ್ಟು ಯಾರು ಪಾರ್ಲಿಮೆಂಟ್ಗೆ ಹೋಗೋರೆ ಯಾರು ಅವ್ರ ಜೊತೆ ಇಲ್ಲ ಈಗ ಕೊನೆಗೆ ಉಳ್ಕೊಂಡಿರೋರು ಪುಟ್ಟರಾಜು ಒಬ್ರು ಲೇಟೆಸ್ಟ್ ಅವ್ರು ಬಂದವ್ರ ಪೈಕಿ ಯಾರು ಇಲ್ಲ ವೈ ವಾಟ್ ಮೇಡ್ದು ಹೂ ಇಸ್ ರಾಂಗ್ ನಾನು ಹೇಳಬೇಕಾಗಿಲ್ಲ ಅವರ ಆತ್ಮವಿಮರ್ಶೆ ಮಾಡ್ಕೊಳ್ಳಿ ಅವರೇ ಆತ್ಮವಿಮರ್ಶೆ ಈಗ ಬೊಮ್ಮಾಯಿರೋರು ಕಾರಜೋಳವರು ಬಿ ಜೆ ಪಿ ಒಂದು ಫಿಫ್ಟಿ ಪರ್ಸೆಂಟ್ ಇದೆ ಅಲ್ಲಿ ಓ ಯಾ ಜನತಾ ದಳದಲ್ಲಿ ಯಾಕಿಲ್ಲ ಇವತ್ತು ಪ್ರತಿ ಸಂದರ್ಭದಲ್ಲೂ ಕುಮಾರ್ ಸಿ ಅವರು ಹಿಂದೆ ಏನು ಸ್ಟೇಟ್ಮೆಂಟ್ಗಳು ಕೊಡ್ತಿದ್ರು ಈ ಸರ್ತಿ ನಾನು ಗೆಲ್ಲಿಲ್ಲ ಅಂದರೆ ನಾನು ಡಿಸಾಲ್ವ್ ಮಾಡಿಬಿಡ್ತೀನಿ ನಾನು ಅಲ್ಲಿಂದ ಇಲ್ಲಿ ಗಂಟೆ ಬಂದ್ಬಿಡ್ತೀನಿ ನಾನು ಅಲ್ಲೆಲ್ಲೋ ಹೋಗಿ ಮನೆ ಮಾಡ್ತೀನಿ ಹೋಗಿ ಮನೆ ಮಾಡ್ತೀನಿ ಬೀದರಿಂದ ಚಾಮರಾಜ್ ಮಾಡ್ತೀನಿ ಸಿ ಕಾರ್ಯಕರ್ತರಿಗೆ ನೀ ಡಿಸಾಲ್ವ್ ಮಾಡ್ಬಿಡ್ತೀನಿ ಅಂತ ಹೇಳಿದ್ರೆ ಏನರ್ಥ ಆಯಿತು ನಿನ್ನ ಕುಟುಂಬದವನ್ನ ಗೌರವಾದದತ್ತು ಬಟ್ ಡಾಕ್ಟರ್ ಬೆನ್ ಯು ಆರ್ ಎ ಎಮ್ ಎಲ್ ಎ ಎರ್ ಯು ಆರ್ ಎ ಪಾರ್ಟಿ ಪ್ರೆಸಿಡೆಂಟ್ ಈ ಜಿಲ್ಲೆ ನಿನಗೆ ಚೀಫ್ ಮಿನಿಸ್ಟರ್ ಮಾಡಿದೆ ನಿಮ್ಮ ತಂದೆಗೆ ಪ್ರಧಾನಮಂತ್ರಿ ಮಾಡಿದೆ ನಿನಗೆ ಎಂ ಪಿ ಮಾಡಿದೆ ನಿನ್ನ ತಂದೆಗೆ ಎಂ ಪಿ ಮಾಡಿದೆ ದಿಸ್ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿ ನಿಮ್ಮ ಸಿಂಬಲಲ್ಲಿ ನಿಮ್ಮ ಹಳ್ಳಿನ ನನ್ನ ಬಾಮೈದ ನನ್ನ ನಿಲ್ಲಿಸದ್ಬಿಟ್ಬಿಟ್ಟು ನಿಮ್ಮ ಹಳೀನ ನೆನೆಸೋದು ಬಿಟ್ಬಿಟ್ಟು ಬಿಜೆಪಿ ಅಲ್ಲಿ ನೆನೆಸಿರಲ್ಲ ನಿಮ್ಮ ಪಾರ್ಟಿ ಅಸ್ತಿತ್ವ ನೋಡ್ಕೊಳ್ತು ಅಂತ ಅವರು ದೇವೇಗೌಡರ ಅಳಿಯ ಅನ್ನೋದನ್ನೇ ಮೆಲೋಡೌನ್ ಮಾಡ್ತಿದ್ದಾರೆ ಒಬ್ಬ ಜನಪ್ರಿಯ ವೈದ್ಯ ಅನ್ನೋದ ಕಾರಣಕ್ಕಾಗಿ ಬಿಜೆಪಿಯವ್ರು ಕರ್ಕೊಂಡೋಗಿ ಟಿಕೆಟ್ ಕೊಟ್ಟಿದ್ದಾರೆಪ್ಪ ನಾವೇನು ಮಾಡೋಣ ಅಯ್ಯೋ ದೇವೇಗೌಡರು ನಮ್ಮ ನಮ್ಮನೆ ನಾಲ್ಕು ಸೀಟ್ ಅಂತ ಫೋರ್ ಸೀಟ್ಸ್ ಮೂರು ಸೀಟ್ ಹೇಳಿಲ್ಲ ಅವರು ನಾಲ್ಕು ಸೀಟ್ ಕೊಟ್ಟವ್ರೆ ಅಂತ ಹೇಳಿದ್ದಾರೆ ವೈ ಯು ಆರ್ ಆ್ಯಕ್ಟಿಂಗ್ ಲೈಕ್ ಎ ಸ್ಪೋಕ್ಸ್ ಮೆನ್ ಆಫ್ ದಿ ಪಿ ಇನ್ನೇನು ಐಡೆಂಟಿಟಿ ಉಳ್ಕೊಳ್ಳಿ ಇಲ್ಲ ಅಂದರೆ ಮರ್ಜಿ ಮಾಡಿಬಿಡಿ ವಿ ಡೋಂಟ್ ಹ್ಯಾವ್ ಎನಿ ಅಬ್ಜೆಕ್ಷನ್ ಮರ್ಜರ್ ಪ್ಲಾನೇ ಇತ್ತಂತೆ ನನಗೆ ನಮಗೇನಪ್ಪ ಅಂದರೆ ಎನಿ ಡೆಮಾಕ್ರೆಸಿ ಸ್ಟ್ರಾಂಗ್ ಆಗಿರ್ಬೇಕಂದ್ರೆ ಒಂದು ಸ್ಟ್ರಾಂಗ್ ಅಪೋಸಿಷನ್ ಪಾರ್ಟ್ ಇರಬೇಕು ನಾವಾಗಲಿ ನೀವಾಗಲಿ ಏನು ನಾವೇನು ಪರ್ಮನೆಂಟಾಗಿ ನಾವು ಏನು ಊಟ ಉಡ್ಕೊಂಡಿರೋಕ್ಕಾಗಲ್ಲ ಅವ್ರೇನು ಏನು ಊಟ ಓಡ್ಕೊಂಡಿರೋಲ್ಲ ದಿಸ್ ಇಸ್ ದಿ ಗ್ರೇಟೆಸ್ಟ್ ಆಪರ್ಚುನಿಟಿ ಇನ್ ಡೆಮಾಕ್ರೆಸಿ ಸ್ಟ್ರಾಂಗ್ ಲೀಡರ್ಶಿಪ್ ಇರಬೇಕು ನಾವು ಮಾಡೋಂಥ ತಪ್ಪುಗಳನ್ನ ತಿದ್ದಂಥ ವಿರೋಧ ಪಕ್ಷ ಇರಬೇಕು ಆಗ ಮಾತ್ರ ನಾವು ಇರ್ತೀವಿ ಇಲ್ಲಾಂದ್ರೆ ನಾವು ಬೇಕಾದಷ್ಟು ತಪ್ಪುಗಳು ಮಾಡಿಬಿಡ್ತೀವಿ ಸೊ ಆ ಪಾರ್ಟಿ ಅಸ್ತಿತ್ವ ಏನಿದೆ ಅವ್ರ ಕಾರ್ಯಕರ್ತಗೆ ಏನು ಮೆಸೇಜ್ ಹೇಳೋದು ಈಗ ಎಲ್ಲ ಅಲ್ಲಿಂದ ಡೆಲ್ಲಿಂದ ಬಂದು ಏನು ಸ್ಟೇಟ್ಮೆಂಟ್ ಕೊಟ್ಟರು ಸರ್ ಹೋಗಲಿಲ್ಲ ನಮಗೊಂದು ಮಾತು ಕೇಳಲಿಲ್ಲ ನಾವು ಹಿಡಿದ್ವಾ ನಾವು ಅವ್ರು ಬಾಯಿ ನಡೆಸಿದ್ವಾ ತಿರ್ಗ ನೆಕ್ಸ್ಟ್ ಡೇ ತಿರ್ಗಾ ಡಿ ಕೆ ಶಿವಕುಮಾರಿಂದ ನನೀಗ ಇಂಥ ಪರಿಸ್ಥಿತಿ ಬಂತು ನಂತರ ಅಂತ ಹೇಳ್ತಾರೆ ಏನು ಮಾಡಿದೆ ತಪ್ಪು ಸಿನ್ಸಿಯರ್ ಆಗಿ ಅನ್ಕಂಡೀಷನ್ ಆಗಿ ನೀವು ಮೈತ್ರಿ ಮಾಡ್ಕೊಂಡಿದ್ರಿ ಜೆಡಿಎಸ್ ಜೊತೆಗೆ ನಾನು ಹೇಳ್ತಾ ಇದ್ದೀನಿ ಅದು ಯಾರಿಗೆ ಸೂಸೈಡ್ ಅಲ್ಲ ಆಯ್ತು ಐ ಆಮ್ ಟೆಲಿಂಗ್ ಯು ನಿಮಗೆ ಸೂಸೈಡ್ ಅಲ್ಲ ಆಗಿತ್ತು ಅದು ಐ ಆಮ್ ಟೆಲಿಂಗ್ ಯು ನಾವು ವಿರೋಧ ಪಾರ್ಟಿಯವರು ಅವರು ನಾವು ಬಿಜೆಪಿ ರ ದೂರ ಇಡಬೇಕು ಅಂತ ನಾವು ಮಾಡ್ಕೊಂಡ್ರು ನಮ್ಮ ಹೈ ಕಮಾಂಡ್ ಹೇಳಿದ್ರು ನಾವು ಗೌಡ ಫ್ಯಾಮಿಲಿ ನಾವು ಜೆಡಿಎಸ್ ವಿ ಹ್ಯಾವ್ ಫಾಟ್ ಫಾರ್ 35 ಇಯರ್ಸ್ ಹೌದು ಬಟ್ ಸ್ಟಿಲ್ ಪಾರ್ಟಿ ಹೇಳ್ತು ಅಂತ ಮಾಡಿದ್ರು ಸೂಯಿಸೈಡ್ ಮಾಡ್ಕೊಂಡು ಕೊನೆಗೆ ಒಂದೇ ಸೀಟಿಗೆ ನಾವು ಬಂದೆ ಹೌದು ಒಂದೇ ಸೀಟಿಗೆ ಬಂದು ನಾನೇನು ಅವ್ರನ್ನ ನಮ್ಮ ಕೆಲಸ ಮಾಡಲಿಲ್ಲ ಅವ್ರು ಮಾಡಿಲ್ಲ ನಾನು ಪಾಪ ನಮ್ಮ ಅನಿಲ್ ನಿಖಿಲ್ ಗೆಲ್ಲಬೇಕು ಅಂತ ಹೋರಾಟ ಮಾಡಿದೆ ನಾನು ಎಷ್ಟೋ ನಮ್ಮ ಲೀಡ್ರ್ಗಳ ಮೇಲೆ ಇಷ್ಟೋ ಮಾಡ್ಕೊಂಡು ಬಟ್ ಸ್ಟಿಲ್ ವಿ ಫೇಲ್ಡ್ ದಟ್ ಇಟ್ಸ್ ಡಿಫ್ರೆಂಟ್ ಕ್ವೆಶನ್ ನಮ್ಮದು ಸೂಯಿಸೈಡ್ ನಾನು ನಾನಿಲ್ಲ ಅಂತ ಹೇಳೋದಿಲ್ಲ ಈಗ ದೇವೇಗೌಡ ನಾವು ಪಿನ ದೂರ ಇಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಮಾಡಿದೆವು ಈಗ ದೇವೇಗೌಡರು ಹೇಳ್ತಾರೆ ಸಿದ್ದರಾಮಯ್ಯನವರ ಗರ್ವ ಭಂಗ ಮಾಡೋದಕ್ಕೆ ನಮ್ಮ ಮೈತ್ರಿ ಅಂತ ದೇವೇಗೌಡರು ಹೇಳ್ತಾ ಇದ್ದಾರೆ ನೋಡಿಯಪ್ಪ ಸಿದ್ದರಾಮಯ್ಯ ಬಸವನೆ ಅವ್ರಿಗೆ ಇಲ್ಲ ಅವ್ರ ಜೊತೆಗೆ ಇದ್ದ ಅವರೇ ತಯಾರು ಮಾಡಿದ್ದಂಥ ಪೈಲ್ವಾನ ಪೈಲ್ವಾನ್ ಅಲ್ವೇ ಅವ್ರ ಗರಡಿನೇ ಅವ್ರ ವಿಚಾರಧಾರೆನೆ ಅವ್ರದೇ ಇದೇ ನಮಗೆ ಕಳಿಸ್ಕೊಟ್ಟಿದ್ದಾರೆ ಅಷ್ಟೇ ಎಸ್ ಪ್ರಶ್ನೆಗಳನ್ನು ತಗೊಳ್ಳೋ ಟೈಮ್ ಆಯ್ತು ಸರ್ ಸರ್ ತಾವು ಮೇಕೆದಾಟು ಜಾರಿಗಾಗಿ ದೊಡ್ಡ ಪಾದಯಾತ್ರೆ ಮಾಡಿದ್ರಿ ಇಡೀ ರಾಜ್ಯದಲ್ಲಿ ಒಂದು ರೇಂಜ್ಗೆ ಹವಾ ಕ್ರಿಯೇಟ್ ಮಾಡಿದಂಥ ಪಾದಯಾತ್ರೆ ಅದು ಅಟ್ ದ ಸೇಮ್ ಟೈಮ್ ಈಗ ನಿಮ್ಮದೇ ಐ ಎನ್ ಡಿ ಎ ಮಿತ್ರಕೂಟದಲ್ಲಿರುವಂಥ ಡಿ ಎಮ್ ಕೆ ಮ್ಯಾನಿಫೆಸ್ಟೋ ಬಗ್ಗೆ ಏನು ಹೇಳ್ತೀರಾ ಮೇಕೆದಾಟು ಯೋಜನೆ ವಿಚಾರಕ್ಕೆ ನಮ್ಮ ನೀರು ನಮ್ಮ ಹಕ್ಕು ಮೇಕೆದಾಟು ಆಗಬೇಕು ಅಂತ ಪಾದಯಾತ್ರೆ ಅಂದರೆ ಇದು ಬೆಂಗಳೂರು ಒಂದಕ್ಕಲ್ಲ ಇಡೀ ಕರ್ನಾಟಕ ನಮ್ಮ ಹಳೆ ಮೈಸೂರಿಗೆ ಒಂದು ಬ್ಯಾಲೆನ್ಸಿಂಗ್ ರಿಸರ್ವಯರ್ ಈ ಕಷ್ಟದ ಪರಿಸ್ಥಿತಿಯಲ್ಲಿ ಅಲ್ಲೇನಾದ್ರು ಚ ಕೆ ಆರ್ ಎಸ್ ಎಲ್ ನೀರಿಲ್ಲ ಅಂದರೆ ಇಲ್ಲಿ ನೀರನ್ನು ಕೊಟ್ಟು ಆ ನೂರ ಎಪ್ಪತ್ತೇಳು ಟಿ ಎಮ್ ಸಿ ಕೊಡ್ಬೋದು ಒಂದು ನಾನ್ನೂರು ಮೆಗಾವ್ಯಾಟ್ಟು ಪವರು ಭಾಳ ಕಡಿಮೆ ದರದಲ್ಲಿ ಉತ್ಪತ್ತಿ ಆಗ್ತದೆ ಅದಲ್ಲದೆ ಬೆಂಗಳೂರಿಗೆ ಫುಲ್ಲು ಕುಡಿಯೋ ನೀರು ಅನುಕೂಲ ಆಗ್ತದೆ ನೆಕ್ಸ್ಟ್ ಫಾರ್ಟಿ ಫಿಫ್ಟಿ ಇಯರ್ಸ್ ಅದಕ್ಕೋಸ್ಕರ ನಾವು ಮಾಡೋದು ಪಕ್ಷಾತೀತವಾಗಿ ಬರಬೇಕು ಅಂತ ನಾವು ಕರೆನೂ ಕೊಟ್ಟು ಹೋರಾಟನೂ ಮಾಡ್ದವ ಈಗ ಡಿ ಎಮ್ ಕೇವರು ಡಿ ಎಮ್ ಕೇವರು ಅದಕ್ಕೆ ಅವರು ಅವ್ರ ಮ್ಯಾನಿಫೆಸ್ಟೋಲಿ ನಾವು ಅವಕಾಶ ಕೂಡ ಅವ್ರು ಮೊದಲಿಂದನೂ ಡಿ ಎಮ್ ಕೆ ಇರಲಿ ಅಣ್ಣ ಡಿ ಎಮ್ ಕೆ ಇರಲಿ ಎಂಟೈರ್ ತಮಿಳ್ನಾಡು ಹೋರಾಟ ಮಾಡ್ತದೆ ಬಟ್ ಈಗ ಅದೆಲ್ಲ ಒಂದು ಸ್ಟೇಜ್ ಬಂದುಬಿಟ್ಟಿದೆ ಆ ಹೋರಾಟ ಎಲ್ಲ ದೇ ಕಾಂಟ್ ಸ್ಟಾಪಸ್ ನಾನು ಈ ಇಲಾಖೆಯನ್ನು ತೆಗೆದುಕೊಂಡನು ನನಗೂ ನಮ್ಮ ಪಕ್ಷದಲ್ಲಿ ನೀನು ಪವರ್ ತಗೋ ಅಂತ ಹೇಳಿದ್ರು ಕೂಡ ಪವರ್ ಕರೆಕ್ಟಾಗಿ ಮ್ಯಾನೇಜ್ ಮಾಡಿ ತೊಗೊಂಡು ನಾನು ಬೇಕು ಅಂತ ಇದನ್ನು ಕೇಳಿ ತೆಗೆದುಕೊಂಡವನು ಈ ಇಲಾಖೆನ ಯಾಕೆ ಅಂದರೆ ಅದು ನನ್ನ ಕ್ಷೇತ್ರದಲ್ಲಿದೆ ಅಲ್ಲ ಪವರ್ ನಿಮತ್ನೇ ಇದೆ ಪವರ್ ಡಿಪಾರ್ಟ್ಮೆಂಟ್ ಇರಲಿಲ್ಲ ಅಂದ್ರೆ ಪವರ್ ಡಿಪಾರ್ಟ್ಮೆಂಟ್ ಆಯಿತು ಹೆಂಗಬೇಕಾದ್ರೂ ನೀವು ಚರ್ಚೆ ಮಾಡಿ ನಾನು ನನ್ನ ಕ್ಷೇತ್ರದಲ್ಲಿರೋದು ನಮ್ಮ ಹಳೆ ಮೈಸೂರಿಗೆ ನಾನು ನನ್ನ ಕಾಲದಲ್ಲಿ ನಾನು ಕೊಡುಗೆ ಕೊಡಬೇಕು ಅಂತ ಈಗ ಐ ಆಮ್ ಟೆಲಿಂಗ್ ಯು ಕೋರ್ಟ್ಗೆ ಅರ್ಥ ಆಗಿದೆ ಏನು ಒಂದು ಅಥಾರಿಟಿಗಳಿದೆ ಅವ್ರಿಗೆ ಅರ್ಥ ಆಗಿದೆ ದೇ ಕಾಂಟ್ ಸ್ಟಾಪ್ ಏನೇ ಒತ್ತಡ ಮಾಡಲಿ ಬಿ ಜೆ ಪಿ ತೊಂದರೆ ತೊಂದರೆ ಮಾಡಲಿ ಬೇರೆ ಪಾರ್ಟಿ ತೊಂದರೆ ಮಾಡಲಿ ಕೋರ್ಟು ವಿಲ್ ಗು ಎ ಜಜ್ಮೆಂಟ್ ಇನ್ ಕರ್ನಾಟಕ ಫೇವರ್ ದಟ್ ಮೇಕೆ ದಟ್ ಹ್ಯಾಸ್ ಟು ಬಿ ಇಂಪ್ಲಿಮೆಂಟೆಡ್ ಬಟ್ ಯು ಹ್ಯಾವ್ ಟು ಆನರ್ ಒನ್ ಸೆವೆಂಟಿ ಸೆವೆನ್ ಟಿ ಎಮ್ ಸಿ ಎಫ್ ವಾಟ್ ಆ ಸ್ಟೇಜ್ ಬಂದಿದೆ ಆದ್ದರಿಂದ ನಾವು ನೂರು ಮ್ಯಾನಿಫೆಸ್ಟೋಲಿ ನೂರು ಮಡಿಕೊಳ್ಳಿ ಅವ್ರು ತಮಿಳ್ನಾಡ್ರ ರಾಜಕೀಯ ಅವ್ರು ಮಾಡಿರಿ ಈಗ ಇಲ್ಲಿರುವಂಥ ತಮಿಳು ನಾವು ನೀರು ಕೊಡಲ್ಲ ಅಂತೀವ ಅವ್ರು ನೀರು ನಾವು ಇಲ್ಲ ಅವ್ರದ್ದು ಪೊಲಿಟಿಕಲ್ ಡಿಶಿಷನ್ ಸೊ ಅದಕ್ಕೆ ನಮ್ದೇನು ತಗರ ಇಲ್ಲ ಅಲ್ಲ ಈಗ ಅವರೊಂದು ಮ್ಯಾನಿಫೆಸ್ಟೋ ಒಂದು ಮ್ಯಾನಿಫೆಸ್ಟೋ ಮಾಡಿ ಬಿ ಜೆ ಪಿ ಅವ್ರಿಗೆ ಆಡ್ಕೊಳ್ಳೋದಕ್ಕೊಂದು ಅವಕಾಶ ಕೊಟ್ರಿ ಐ ಎನ್ ಡಿ ಐ ಅಂತ ಮೈತ್ರಿಕೂಟ ಮಾಡ್ಕೊಂಡಿದ್ದಾರೆ ಇಬ್ಬರು ಮಧ್ಯದಲ್ಲಿ ಎರಡು ಪಕ್ಷಗಳ ಮಧ್ಯದಲ್ಲಿ ತಾಳ ಇಲ್ಲ ಇಲ್ಲ ಆಯ್ತಪ್ಪ ಗೋವಾ ಮಾದಾಯಿ ಹ್ಞೂ ನಿಮ್ಮೂರು ಪಕ್ಕ ಹ್ಞೂ ಬೊಮ್ಮಾಯಿಯವರು ಮತ್ತು ನಮ್ಮ ಪ್ರಹ್ಲಾದ್ ಅವರು ಶೆಟ್ಟರು ಮೂರು ಜನ ಸೇರಿ ಸೆಲೆಬ್ರೇಷನ್ ಮಾಡಿದ್ರಲ್ಲ ಆಗೋಯ್ತು ಅಂತ ಇನ್ನೂ ಯಾಕೆ ಕ್ಲಿಯರೆನ್ಸ್ ಕೊಟ್ಟಿಲ್ಲ ಎರಡು ಒಂದೇ ಪಾರ್ಟಿ ತಾನೇ ಡಬಲ್ ಇಂಜಿನ್ ನಮ್ದಾದ್ರೆ ಬೇರೆ ಪಾರ್ಟಿ ನಮ್ದು ಅಲೈನ್ಸ್ ಪಾರ್ಟಿ ಇದು ಒಂದೇ ಪಾರ್ಟಿ ಇತ್ತಲ್ಲ ಇಲ್ಲಿ ಇಪ್ಪತ್ತೇಳು ಜನ ಎಂ ಪಿಗಳು ಅಲ್ಲಿ ಒಬ್ಬ ಎಂ ಪಿ ಇರೋದು ಯಾಕದು ವೈದೀಸ್ ಅನಾಲಜಿ ವಿಲ್ ನಾಟ್ ಅಪ್ಲೈ ಟೋದಿಂಗ್ ಅದೇ ಅದೇ ಪಕ್ಷಗಳು ಸರ್ಕಾರಗಳಿಗೆ ಸಂಬಂಧ ಅಲ್ಲ ಕ್ಲಿಯರೆನ್ಸ್ ಸಿಗಬೇಕಾಗಿರೋದು ಎನ್ವೈರನ್ಮೆಂಟ್ ನ್ಯಾಯಾಧಿಕರಣದಿಂದ ಡಿ ಎಂ ಕೆದವ್ರ ಮ್ಯಾನಿಫೆಸ್ಟೋನಲ್ಲಿ ಏನಾದ್ರು ಹೇಳ್ಕೊಳ್ಳಿ ಕಾಂಗ್ರೆಸ್ನವರು ಏನಾದ್ರು ಹೇಳ್ಕೊಳ್ಳಿ ಅಂತಿಮವಾಗಿ ಪ್ರೊಸೆಸ್ ಪ್ರೊಸೆಸ್ ಈ ಪ್ರಶ್ನೆ ಅವರು ಆಗ್ತಾ ಇದಾರೆ ಅಲ್ಲ ಡಿಎಂಕೆದವ್ರು ನಿಮ್ ನಿಮ್ಮ ಮಿತ್ರ ಪಕ್ಷದವ್ರು ಹಾಕಿರೋದು ಅವರು ಸರ್ಕಾರ ಆಗ್ತದಷ್ಟೇ ಸರ್ ಅವ್ರ ಪಾರ್ಟಿ ಆಲ್ ಪಾರ್ಟಿ ಆಲ್ ಆರ್ ಒನ್ ದಟ್ ಡಿ ಎಂ ಕೆ ಅಣ್ಣ ಡಿ ಎಂ ಕೆ ಇನ್ನೊಂದು ಪಾರ್ಟಿ ಯಾವ್ದಾದ್ರು ಕೂಟ್ಗಳಿದೆ ಅವೆಲ್ಲ ಒಂದೇ ನಮ್ಮ ರಾಜ್ಯದಲ್ಲಿ ರಾಜ್ಯದ ಹಿತಕ್ಕೆ ನಾವು ಬಡ್ ಮಾಡೋದಿಲ್ವೇ ಎಸ್ ಸರ್ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಹಳೆ ಮೈಸೂರು ಭಾಗದ ಒಕ್ಕಲಿಗರ ವೋಟ್ ಬ್ಯಾಂಕನ್ನು ಶಿಫ್ಟ್ ಮಾಡೋದ್ರಲ್ಲಿ ಡಿ ಕೆ ಶಿವಕುಮಾರ್ ಅವರ ಪಾತ್ರ ಬಹಳ ದೊಡ್ಡದಿತ್ತು ಒಕ್ಕಲಿಗರಿಗೂ ಕೂಡ ಭಾಳ ಎಕ್ಸ್ಪೆಕ್ಟ್ ಮಾಡಿದರು ಡಿ ಕೆ ಶಿವಕುಮಾರ್ ಅವರನ್ನ ನಂಬಿ ವೋಟ್ ಹಾಕಿದರೆ ನಮ್ಮವರೊಬ್ಬರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಆ ಕಾರಣಕ್ಕಾಗಿ ಜೆ ಡಿ ಎಸ್ನ ದೊಡ್ಡ ವೋಟ್ ಬ್ಯಾಂಕ್ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ಗೆ ಶಿಫ್ಟ್ ಆಯಿತು ಆ ನಿರೀಕ್ಷೆ ಸುಳ್ಳಾಗಿದೆ ಈಗ ಈಗ ಲೋಕಸಭಾ ಚುನಾವಣೆಯಲ್ಲಿ ನಿರೀಕ್ಷೆ ಸುಳ್ಳಾಗಿದೆ ಅಂದ್ರೆ ಸಹಜವಾಗಿ ನಿಮ್ಮ ಸಮುದಾಯದಲ್ಲಿದೆ ಲೋಕ್ ಈ ಲೋಕಸಭಾ ಚುನಾವಣೆಯಲ್ಲಿ ಒಕ್ಕಲಿಗರು ನಿಮ್ಮ ನಾಯಕತ್ವವನ್ನು ನಂಬಿ ವೋಟ್ ಯಾಕೆ ಹಾಕಬೇಕು ಆಗಿದ್ರೆ ಇಂಥದ್ದೊಂದು ದೊಡ್ಡ ನಿರೀಕ್ಷೆ ಸುಳ್ಳಾಗಿದೆ ಜೊತೆಗೆ ನೀವು ಕೂಡ ಒಂದು ಮಾತು ಹೇಳ್ತಾ ಇದ್ರಿ ಚುನಾವಣೆಯಲ್ಲಿ ಆಫ್ಟರ್ ಎಸ್ ಎಂ ಕೃಷ್ಣ ಒಬ್ರು ಮುಖ್ಯಮಂತ್ರಿ ಆಗುವಂತ ಅವಕಾಶ ಇದೆ ಅಂತ ಚುನಾವಣೆ ಸಂದರ್ಭ ಸಾಕಷ್ಟು ಹೇಳಿದ್ರಿ ಈಗ ನಿಮ್ಮ ಸಮುದಾಯಕ್ಕೆ ನೀವೇನು ಉತ್ತರ ಕೊಡ್ತೀರಿ ಲೋಕಸಭೆ ಚುನಾವಣಾ ಪ್ರಚಾರ ಸಂದರ್ಭ ಕೋರ್ ವಿಷಯಕ್ಕೆ ಬಂದ್ಬಿಟ್ರು ನೋಡಿ ಅಲ್ಲಿ ಮಹಂತೇಶ್ ಜನ ಕೇಳೋದು ಅವ್ರು ಹೇಳ್ತಾ ಇದ್ದಾರೆ ಯಾರು ತನ್ನ ಹೋಪ್ಸ್ನ ಕಳ್ಕೊಬೇಕಾದಂಥ ಅವಶ್ಯಕತೆ ಇಲ್ಲ ನನ್ನ ಅಧ್ಯಕ್ಷತೆಯಲ್ಲಿ ಈ ಪಕ್ಷಕ್ಕೆ ನೂರು ಮೂವತ್ತಾರು ಸೀಟ್ ನಾವು ಗೆದ್ದಿದ್ದೀವಿ ಈಗ ಡೆಪ್ಟಿ ಚೀಫ್ ಮಿನಿಸ್ಟರ್ ಇದ್ದೀನಿ ಪಾರ್ಟಿ ಅಧ್ಯಕ್ಷ ಇದ್ದೀನಿ ಈಗ ಲೋಕಸಭೆ ಎಲೆಕ್ಷನ್ ನಡೀತಾ ಇದೆ ಎಂಟು ಜನ ವಕೀಲರಿಗೆ ಟಿಕೆಟ್ ಕೊಟ್ಟಿದ್ದೀವಿ ಒತ್ತಾನೇ ಬಿಡಿ ಯಾವ ಕೊಟ್ಟಿದ್ರು ಯಾವ ಜಾತಿ ಮೇಲೆ ಕೊಟ್ಟಿಲ್ಲ ಈಗ ತಾನೇ ಮೈಸೂರು ಬಿ ಫಾರ್ಮ್ನ ನಿಮ್ಮ ಆಫೀಸಲ್ಲಿ ಕೊಟ್ಟೆ ಟೈಮ್ ಇರಲಿಲ್ಲ ನನಗೆ ಇರಲ್ಲ ಯಾವುದೋ ಇನ್ನೊಂದು ಮೀಟಿಂಗಲ್ಲಿ ಇಲ್ಲಿ ಬಂದು ಲಕ್ಷ್ಮಣ್ ತೊಗೊಂಡದ ನಲವತ್ತೇಳು ವರ್ಷ ಆಗಿತ್ತು ಅಲ್ಲಿ ಟಿಕೆಟ್ ಕೊಟ್ಟು ವಿ ಹ್ಯಾವ್ ಟ್ರೈಡ್ ವಿ ಹ್ಯಾವ್ ಟ್ರೈಡ್ ಬ್ಯಾಕ್ವರ್ಡ್ ಕ್ಲಾಸ್ ವಿ ಹ್ಯಾವ್ ಟ್ರೈಡ್ ಅದರ್ ಪಾರ್ಟೀಸ್ ಎಲ್ಲ ಟ್ರೈ ಮಾಡಿದ್ದೀವಿ ದೇವರಾಜ ರಸಮಗಳು ನಿಲ್ಲಿಸಿದ್ದೀವಿ ಅಲ್ಲಿ ಮಾ ಕೃಷಿ ಶ್ರೀಕಂಠ ದತ್ತ ದತ್ತ ಒಡೆಯರು ನಿಲ್ಲಿಸಿದ್ದೀವಿ ವಿಶ್ವನಾಥ್ ನಿನ್ನಿಸಿದ್ದೀವಿ ಅದೆಲ್ಲ ಆಯಿತು ಈಗ ನಾವು ವಕೀಲರಲ್ಲಿ ಅವಕಾಶ ಕೊಡಬೇಕು ಮೈಸೂರದ್ದು ಅಂತ ಅಲ್ಲಿ ಕೊಟ್ಟಿದ್ದೀವಿ ಬೆಂಗಳೂರಲ್ಲಿ ಈ ಕಡೆ ಸೌಮ್ಯಂಗೆ ಕೊಟ್ಟಿದ್ದೀವಿ ಈ ಕಡೆ ರಾಜೀವ್ ಗೌಡರು ಕೊಟ್ಟಿದ್ದೀವಿ ಸೊ ಹಂಗೆ ಎಂಟು ಸೀಟು ಇವತ್ತು ಕೊಟ್ಟಿದ್ದೀವಿ ಸೊ ವಿಲ್ ದಿ ನಾಟ್ ಕಮ್ಯುನಿಟಿ ಬಿ ಪ್ರೌಡ್ ಆಫ್ ದಮ್ ಮಂತ್ರಿಗಳು ಎಂತೆಂಥ ಪೋರ್ಟ್ಫೋಲಿಯೋ ಇದೆ ಅಗ್ರಿಕಲ್ಚರ್ ಇದೆ ರೆವಿನ್ಯೂ ಇದೆ ಇರಿಗೇಷನ್ ಇದೆ ಬೆಂಗಳೂರು ಇದೆ ಟ್ರಾನ್ಸ್ಪೋರ್ಟ್ ಇದೆ ಎಜುಕೇಷನ್ ಇದೆ ಹೈಯರ್ ಎಜುಕೇಶನ್ ಇನ್ನೇನು ಹೇಳಿ ಅಂದರೆ ಏನು ಒಕ್ಕಲಿಗ ಸಮುದಾಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರ ಅಂತ ತಲೆ ಕೆಡಿಸ್ಕೋಬಾರ್ದು ಅಂತೀರಾ ತಲೆ ಅಲ್ಲ ಅವ್ರ ನಂಬಿಕೆ ಇದೆ ಸಿ ಕಾಂಗ್ರೆಸ್ ಕಾರ್ಯಕರ್ತರು ಫಸ್ಟ್ ನಂಬಿಕೆ ಇದೆ ಓಕೆ ಐ ಹ್ಯಾವ್ ಏಜ್ ವಿತ್ ಮೀ ನನಗೇನು ಶಕ್ತಿ ಬೇಕೋ ಎಲ್ಲ ಇದೆ ಏನು ಆಸೆ ಪಡತ್ರ ತಪ್ಪೇನಿಲ್ಲ ಅದು ನಂದು ನಮ್ಮ ಪಾರ್ಟಿದು ಸಿದ್ದರಾಮಯ್ಯನು ನಾವು ಕೂತ್ಕೊಂಡು ನಾವು ಮಾತಾಡ್ಕೊಂಡಿದ್ದೀವಿ ಅದಕ್ಕೆಲ್ಲ ಈಗ ನಾನು ಅದಕ್ಕೆ ಮಾತಾಡಕ್ಕೆ ಹೋಗಲ್ಲ ಡಿ ಕೆ ಶುಕು ಮಾ ನಾವು ನಾವೇನೋ ಮಾತಾಡ್ಕೊಂಡಿದ್ದೀವಿ ಬಿಟ್ಬಿಡಿ ಅದ್ನಂದ್ರೆ ಈಗ ರಾಜ್ಯದ ಜನರಾಗಿ ನಮಗೆ ತಿಳ್ಕೊಳ್ಳೋ ಅಧಿಕಾರ ಇದೆಯಪ್ಪ ಪತ್ರಕರ್ತರು ಅನ್ನೋದು ಬಿಟ್ಬಿಡಿ ರಾಜ್ಯದ ಜನರಿಗೆ ತಿಳ್ಕೊಳ್ಳೋ ಅಧಿಕಾರ ಇದೆ ಐದು ವರ್ಷ ಮುಖ್ಯಮಂತ್ರಿ ಇರ್ತಾರೋ ಎರಡೂವರೆ ವರ್ಷ ನಾನು ಹೇಳ್ತೀನಿ ಕೇಳಿ ಓಕೆ ನಮ್ಮ ಎರಡೂ ಫೇಸ್ಗಳು ಜನರ ಮುಂದೆ ಇಟ್ಟಿದ್ದು ಓಕೆ ನಾವಿಬ್ರು ಚೆಕ್ನ ಸೈನ್ ಹಾಕಿದ್ದೋ ಹೌದು ಇಬ್ಬರಿಗೂ ಮಖಾ ನೋಡ್ಬಿಟ್ಟು ಅವಕಾಶ ಮಾಡಿಕೊಟ್ಟಿದ್ದು ಪೈ ಶುಡ್ ಸಿದ್ದರಾಮಯ್ಯ ನಾಟ್ ಬಿ ಓಕೆ ಓಕೆ ಹಿ ಹಾಸ್ ಬಿಕಮ್ ಸರ್ ಅದಾಗಿದೆ ಈಗ ಐದು ವರ್ಷ ಅವರೇ ಮುಖ್ಯಮಂತ್ರಿನ ಅಥವಾ ಮಧ್ಯದಲ್ಲಿ ತಮಗೊಂದು ಅವಕಾಶ ಬರುತ್ತೆ ಈಗ ಈಗ ಬೇಡ ಚರ್ಚೆ ಬೇಡ ನೌ ಈಸ್ ಮೈ ಚೀಫ್ ಮಿನಿಸ್ಟರ್ ಐ ಆಮ್ ಇಸ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಪರ್ಫೆಕ್ಟ್ ಅಲಯನ್ಸ್ ಇದೆ ನಿಮ್ಮ ಅವರ ಮಧ್ಯದಲ್ಲಿ ಪರ್ಫೆಕ್ಟ್ ಅಲಯನ್ಸ್ ಅಲಯನ್ಸ್ ಇದೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಓಕೆ ಒಂದು ನಿಮಿಷ ಲಾಸ್ಟ್ ಅಸೆಂಬ್ಲಿ ಎಲೆಕ್ಷನಲ್ಲಿ ತಾವು ತುಂಬ ಕಾನ್ಫಿಡೆಂಟಾಗಿ ಒಂದು ನಂಬರ್ ಹೇಳಿದ್ರಿ ರೀಚ್ ಆದ್ರಿ ಈಗ ಅಷ್ಟೇ ಕಾನ್ಫಿಡೆಂಟಾಗಿ ಒಂದು ನಂಬರ್ ಹೇಳೋದಾದರೆ ಏನು ನಂಬರ್ ಕೊಡ್ತೀರಾ ಸರ್ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ಸೀಟ್ ಗೆಲ್ಲಬಹುದು ಅಂತ ಒಂದು ಎರಡನೇದು ಉದಯಪುರ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ತಾವು ಹೊಸ ಮುಖಗಳಿಗೆ ಅವಕಾಶ ಕೊಡ್ತೀವಿ ಅನ್ನೋವಂಥ ಮಾತನ್ನು ಹೇಳಿದಿರಿ ಈಗ ಬಿಡುಗಡೆ ಆಗಿರೋ ಪಠ್ಯ ಅಂದರೆ ನಿಮ್ಮ ಕ್ಯಾಂಡಿಡೇಟ್ಗಳನ್ನ ನೋಡೋದಾದರೆ ಸುಮಾರು ಹದಿನೈದು ಹದಿನೈದು ಜನರಷ್ಟು ಎಲ್ಲ ಫ್ಯಾಮಿಲಿಯವರೇ ಇದ್ದಾರೆ ಈಗ ಅವರ ಮಕ್ಕಳು ಸೊಸೆಯಂದರು ಈ ರೀತಿ ನೋಡಿ ಉದಯಪುರ ನಂಬರ್ ಸರಿ ನಂಬರು ಈಗ ಮಾತಾಡೋಕ್ಕಾಗಲ್ಲ ಇನ್ನು ಸ್ವಲ್ಪ ಟೈಮ್ ಬೇಕು ನಮ್ಮ ಸೀಟ್ಸ್ ಎಲ್ಲ ಅನೌನ್ಸ್ಮೆಂಟ್ ಆಗಬೇಕು ಅವ್ರ ಪಾರ್ಟಿದೆಲ್ಲ ಅನೌನ್ಸ್ಮೆಂಟ್ ಆಗಿದೆ ಎಲೆಕ್ಷನ್ ಶುರು ಆಗ್ತಾ ಇದೆ ನನ್ನದೇ ಆದಂಥ ಒಂದು ರಾಜಕೀಯದ ಲೆಕ್ಕಾಚಾರ ಇದೆ ಕಮ್ ಬ್ಯಾಕ್ ಅನ್ನದ ನಂಬರ್ ಕಮ್ ಬ್ಯಾಕ್ ನಂಬರ್ ಒನ್ ನಂಬರ್ ಟು ಯಂಗ್ಸ್ಟರ್ಸ್ ಕೊಡ್ತೀವಿ ಇದೆ ಒಂದು ಇಪ್ಪತ್ತು ವರ್ಷದಿಂದ ಮೇಲೆ ಹೋಗಿಲ್ಲ ಒಂದು ಮೂವತ್ತು ವರ್ಷದಿಂದ ಬಿಜೆಪಿಗೆ ಜಾಸ್ತಿ ತಗೊಂಡಿಲ್ಲ ಅದೆಲ್ಲ ರೆಕಾರ್ಡ್ ಈ ಸಲ ಬ್ರೇಕ್ ಆಗಬಹುದು ಈಗ ನೋಡಿ ನಾವು ಬೇಕಾದಷ್ಟು ಈ ಫ್ಯಾಮಿಲಿ ಪಾಲಿಟಿಕ್ಸು ಯಂಗ್ಸ್ಟರ್ಸು ಇವೆಲ್ಲ ಮಾತಾಡಿದೀವಿ ಬಹುಶಃ ಈ ಸತಿ ಆರು ಜನ ಹೆಣ್ಮಕ್ಳಿಗೆ ಕಾಂಗ್ರೆಸ್ ಪಾರ್ಟಿ ಸಿಕ್ಸ್ ಯಾವಾಗೂ ಕೊಟ್ಟಿಲ್ಲ ಈ ಸತಿ ಯಂಗ್ಸ್ಟರ್ಸ್ ಕೊಟ್ಟಿರೋಷ್ಟು ಯಾವಾಗ ಕೊಟ್ಟಿಲ್ಲ ಕೆಲವರು ಮಕ್ಕಳು ಕೊಟ್ಟಿದ್ದೀವಿ ನಾನಿಲ್ಲ ಅಂತಲ್ಲ ಸೊ ಈ ಪಾಲಿಟಿಕ್ಸಲ್ಲಿ ಏನು ಬೇಕಾಗ್ತದೆ ಭಾಳ ಎಲ್ಲ ಸೀನಿಯರ್ ಲೀಡರ್ಸ್ ಎಲ್ಲ ಮಂತ್ರಿಗಳಾಗಿದ್ದಾರೆ ಈ ಮಕ್ಳುಗಳ ಈಗ ದೇವೇಗೌಡರು ಮಕ್ಕಳು ಬಂದರು ಒಬ್ಬ ಮಗ ಬಂದ ಸೊಸೆ ಬಂದರು ಹಳೆಯ ಬಂದರು ಮೊಮ್ಮಕ್ಕಳು ಬಂದರು ಮೂರು ಜನ ಮೊಮ್ಮಕ್ಕಳು ದಾರಿಂದಿ ಪೊಲಿಟಿಕಲ್ ಯಾರನ್ನ ಸೋತಿರ್ಬೋದು ಗೆದ್ದಿರ್ಬೋದು ಯಾಕೆ ಅಕ್ಸೆಪ್ಟೆನ್ಸ್ ಅವ್ರು ಬರ್ತಾ ಇದೆ ಅಂತಂದರೆ ಈ ಜನ ಬಳಕೆ ಮದ್ಯ ಪಬ್ಲಿಕ್ ಲೈಫು ಇವೆಲ್ಲ ಕೂಡ ಅವ್ರಿಗೆ ಸ್ವಲ್ಪ ಹತ್ತಿರ ಇರ್ತದೆ ಕಾರ್ಯಕರ್ತರು ಮತ್ತೊಂದು ಎಲ್ಲ ಸೊ ಪ್ರಣಾಮ ಕಾರ್ಯಕರ್ತರಿಗೆ ಚೂಸ್ ಮಾಡಿಬಿಡ್ತಾರೆ ನಾವು ಭಾಳ ಟ್ರೈ ಮಾಡಿದೆವು ಮಂತ್ರಿಗಳೇ ನಿಲ್ಲಿಸ್ಬೇಕು ಅಂತ ಒಪ್ಕೊಳ್ಳಿಲ್ಲ ಯಾರು ಹಾಂ ಮಂತ್ರಿ ನಿಲ್ಲಿಸ್ಬೇಕು ಅಂತ ಸೊ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡಬೇಕಲ್ಲ ಕಾರ್ಯಕರ್ತರಿಗೂ ಕೊಟ್ಟಿದ್ದೀವಿ ನಾವು ಈಗ ಇಲ್ಲಿ ನಮ್ಮ ಸೆಂಟ್ರಲಲ್ಲಿ ಒಬ್ಬ ಯಂಗ್ಸ್ಟರು ಮುಸಲ್ಮಾನ್ರ ಪೈಕಿ ಬಟ್ ಎನ್ ಎಜುಕೇಶನಿಸ್ಟ್ ರಾಜ್ಯಸಭಾ ಸ್ಪೀಕರ್ ಅದು ಯಾವುದೋ ಕಾಲದಲ್ಲಿ ಬಟ್ ಈಸ್ ಎ ಆಲ್ ಇಂಡಿಯಾ ಸೆಕ್ರೆಟ್ರಿ ವರ್ಕರು ಇಸ್ ಜನರಲ್ ಸೆಕ್ರೆಟರಿ ಇಂಪಾರ್ಟೆಂಟ್ ಫಂಕ್ಷನ್ ಶ್ರೇಯಸ್ ಪಟೇಲುಸ್ಟರು ಅಲ್ಲಿ ಧಾರವಾಡಲ್ಲಿ ನೋಡಿ ಅವನೊಬ್ಬ ಸಹ ಸಾಮಾನ್ಯ ಕಾರ್ಯಕರ್ತ ಜಗದೀಶ್ ಇವ್ರ ಮೇಲೆ ನಮ್ಮ ಬೊಮ್ಮಾಯಿಯವ್ರ ಮೇಲೆ ನೋಡಿ ಅನಂದ್ ಕಟ್ಟಿದವ್ರಮೆಂಟ್ ನಾನು ನಿಮ್ಮ ನೋಡ್ತಾ ಇದ್ದೆ ನಿಮ್ಮ ಕೂಡ ಸಹ ನಾನು ಧಾರವಾಡ ಬಂದರೆ ನಮ್ಮ ಪಾರ್ಟಿಗೆ ಅಂತ ಒಳ್ಳೆ ಫೇಸ್ ನೀವು ನಿಮ್ಮನ್ನ ಹುಡುಗದೆ ನೀವು ಯಾಕೆ ನಾನು ಜೆ ಬಿಜೆಪಿ ಕಡೆ ನೋಡ್ತಾ ಇದ್ದೀರ ನೀವು ನೀವು ಅಲ್ಲೇನು ನಿಮ್ಮ ಮಾಡಲ್ಲ ಬಿಡಿ ಎಷ್ಟು ಜನಕ್ಕೆ ಪಾಪ ಆ ಪಾರ್ಟಿಲಿ ಗೆದ್ದವರು ಹೆಣ ಹೊತ್ತವ್ರನ್ನ ಪಲ್ಲಕ್ಕಿ ಒತ್ತವ್ರನ್ನೆಲ್ಲ ಬಿಟ್ಬಿಟ್ಟು ನೋಡಿ ಎಲ್ಲ ಡಂಪ್ ಮಾಡಿಬಿಟ್ರು ಪಾಪ ಪ್ರಸಾದ್ ಏನು ನಮ್ಮ ಮೈಸೂರು ಹುಡುಗ ಹುಡುಗ ಹೋರಾಟ ಮಾಡ್ತಿದ್ದೆ ವಟ್ ಅವರ್ ಮೇ ಬಿ ಪೊಲಿಟಿಕಲ್ ಡಿಫೆನ್ಸ್ ಪಾರ್ಟಿ ವಾಸ್ ಎ ಬಿಗ್ ಫೈಟರ್ ಅವನು ಹೋರಾಟ ಮಾಡ್ತಿದ್ದ ಪಾಪ ಅವನ ಒಂದೇ ಸರ್ತಿ ಡಪ್ ಮಾಡಿಬಿಟ್ಟು ಆ ಕಟ್ಟಿಲ್ ನೋಡಿ ಪಕ್ಷದ ಅಧ್ಯಕ್ಷ ಆಗಿದೆ ಅಂತ ಅವ್ರ ಪರಿಸ್ಥಿತಿ ಏನಾಗಬೇಕು ಆ ನಾರಾಯಣಸ್ವಾಮಿ ಪಾಪ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದ ಅವನಿಗೆ ಏನಾಗಬೇಕು ನೀವು ನಾರಾಯಣಸ್ವಾಮಿ ಲಾಸ್ಟ್ ಟೈಮ್ ನೀವು ಮುದ್ದಾನಮೇಗೌಡರು ಹಂಗೆ ಮಾಡಿದ್ರಪ್ಪ ಇಲ್ಲಿ ಮುದ್ದಾನಮೇಗೌಡರು ತುಮಕೂರು ಮೈತ್ರಿ ಮಾಡ್ಕೊಂಡ್ರಿ ದೇವೇಗೌಡ ಕ್ಷೇತ್ರ ಬಿಟ್ಕೊಟ್ರಿ ಮುದ್ದಾನಮೇಗೌಡರು ಪಾಪ ಆತಂತ್ರ ಆದ್ರೆ ಅದಕ್ಕೆ ಇವತ್ತು ಅವ್ರಿಗೆ ಗೌರವ ಕೊಟ್ಬಿಟ್ಟು ವಾಪಸ್ ಪಾರ್ಟಿ ಬಿಟ್ಟೋದ್ರು ರೆಕ್ಟಿಫೈಡ್ ಅಂಡ್ ಗಿವನ್ ಇಮ್ ಮೈನ್ ಆನರ್ ಮುದ್ದಾನಮೇಗೌಡರು ಅಲೈನ್ಸ್ ಅಲ್ಲಿ ಕೇಳ್ಕೊಟ್ರು ಅವ್ರು ಟಿಕೆಟ್ ಬೇಕು ಅಂತ ಅಷ್ಟೇ ಸೊ ದೇವೇಗೌಡರು ಕೇಳಿದಾಗ ಪಾರ್ಟಿ ಪ್ರೆಸೆಂಟ್ ಕೇಳಿದಾಗ ಅಲೈನ್ಸ್ ಪಾರ್ಟ್ನರ್ ಕೇಳಿದಾಗ ವಿ ಹ್ಯಾಡ್ ಟು ಸ್ಯಾಕ್ರಿಫೈಸ್ ಸಮ್ಸಿ ಬಟ್ ಅಲ್ಲ ನಡೆದಿಲ್ವಲ್ಲ ಸೊ ಎಷ್ಟು ಜನ ಅದು ನಮ್ಮ ಎಂತೆ ಉದ್ದಗೆ ಕೂದಲಿದ್ದವಳು ಹೆಂಗ್ ಹೆಂಗ್ ಬಾಚ್ಕೊಂಡ್ರು ತಲೆ ಬಾಚ್ಕೊಂಡ್ರು ಚಂದ ಅಂತ ಹಂಗೆ ಅವರು ಟೈಮ್ ಇದೆ ಯಾರನ್ನಾರು ನಿಲ್ಲಿಸ್ ಗೆಲ್ಲಿಸ್ಕತೀವಿ ಅನ್ನೋ ಕಾನ್ಫಿಡೆನ್ಸ್ ನಲ್ಲಿ ಇದ್ದಾರೆ ಹಂಗೆ ಇಂದಿರಾ ಗಾಂಧಿ ಅವರು ಇದ್ದಾಗ ತಮ್ಮಲ್ಲೂ ಆ ಕಾನ್ಫಿಡೆನ್ಸ್ ಇತ್ತು ಯಾರಿಗೆ ಟಿಕೆಟ್ ಕೊಟ್ಟರು ಕಾಂಗ್ರೆಸ್ ಪಕ್ಷದ ಹೆಸರಿನಲ್ಲಿ ಗೆದ್ದು ಬರ್ತಾರೆ ಅಂತ ಅವಾಗ ಹಂಗೆ ಮಾಡ್ತಿದ್ರಿ ನೀವು ಆ ಥರ ಪರಿಸ್ಥಿತಿ ಇರಲಿಲ್ಲ ಸಿ ಯಾರೇ ಆಗಲಿ ನಾನು ಸಿ ಐ ಡೋಂಟ್ ಪಾಪ ಮಧ್ಯಪ್ರದೇಶ್ ಚೀಫ್ ಮಿನಿಸ್ಟರ್ ಆಗಿದ್ದಂತಿರ್ಬೋದು ಬೇರೆ ಬೇರೆ ಚೀಫ್ ಮಿನಿಸ್ಟರ್ ನಾನು ನೋಡ್ತಾ ಇದ್ದೀನಿ ಲೀಡರ್ ಒಂದೇ ದಿನಕ್ಕೆ ಯಾರನ್ನೂ ಲೀಡ್ರ್ ಮಾಡೋಕ್ಕಾಗಲ್ಲ ಏನೋ ಮೋದಿಯವ್ರು ಬಂದರು ಒಬ್ಬರು ತೆಗೆದಾಕಿದ್ರು ಅವ್ರು ಚೀಫ್ ಮಿನಿಸ್ಟರ್ ಆದರು ತಿರ್ಗಾ ಪ್ರೈಮ್ ಮಿನಿಸ್ಟರ್ ಆಗೋದ್ರು ಅವೆಲ್ಲ ಎಕ್ಸೆಪ್ಷನ್ ಕೇಸಸ್ ಒಬ್ಬ ಲೀಡರ್ ಅದಕ್ಕೆ ನಾನು ಈ ಸ್ಟೇಜಲ್ಲಿ ಕೂತಿದ್ದೀನಿ ಅಂದರೆ ಫಾರ್ಟಿ ಇಯರ್ಸ್ ಆ್ಯಪ್ಟರಿ ಫಾರ್ಟಿ ಇಯರ್ಸ್ ದರ್ ಇಸ್ ಅ ಸ್ಟ್ರಗಲ್ ಏಟಿ ಅಲ್ಲಿ ನಾನು ಅಸೆಂಬ್ಲಿ ನಿಂತು ಅದಕ್ಕಿಂತ ಮುಂಚಿದಾಗ ಅಸೆಂಬ್ಲಿ ನಿಂತು ಒಂದು ನನ್ನ ಅಸೆಂಬ್ಲಿ ನಿಂತ್ಕೋಬೇಕಾದ್ರೆ ಸುಮ್ಮನೆ ಆಗಿರ್ತದ ನನ್ನ ಸ್ಟೂಡೆಂಟ್ ಪಾಲಿಟಿಕ್ಸು ಹಂಗೆ ಕೆಲವರೆಲ್ಲ ಇಪ್ಪತ್ತು ಮೂವತ್ತು ನಲವತ್ತು ವರ್ಷ ಅವರೆಲ್ಲ ಹೋರಾಟ ಮಾಡಿಕೊಂಡು ರಾಜಕಾರಣದಲ್ಲಿ ಬೇಕಾದಷ್ಟು ಮಾಡ್ಕೊಂಡು ಬಂದಿದ್ದಾರೆ ಸೊ ಏಕದಮ್ಮ ಆ ರೀತಿ ಡಂಪ್ ಮಾಡಿಬಿಟ್ರೆ ಭಾಳ ಕಷ್ಟ ಸದಾ ನಂದ್ಕೊಟ್ರು ವಾಟ್ ಮಿಸ್ಟೇಕ್ ಯನ್ ಪಾಪ ಐ ಫೀಲ್ ಸಾರಿ ಫಾರ್ ಇಟ್ ಆ್ಯಂಡ್ ಯು ಅಪ್ರೋಚ್ ಕೆಲವ್ರು ಕೇಳಿದಾರೆ ಕೇಳಿಸಿ ಕ್ವೈಟ್ ನ್ಯಾಚುರಲ್ ಈಗ ಚೇರ್ ಖಾಲಿದ್ರೆ ಕೂತ್ಕೋತಾರೆ ಇಲ್ಲಿ ನಾನು ಕೂತಿದ್ದೀಯ ನೀವು ಕೂತ್ಕೊಳಕಾಗ್ತದಾ ಕಾಲಿದ್ದಾಗ ಮಾತ್ರ ನೀವು ಬಂದು ಕೂತ್ಕೊಳ್ಬೋದು ಸೊ ಹಂಗೆ ಅವಕಾಶ ಸದಾನಂದಗೌಡ ಪ್ರತಾಪ್ ಸಿಂಹ ಇಬ್ಬರು ಕಾಂಗ್ರೆಸ್ಗೆ ತರಬೇಕು ಅಂತ ತಮಗಿತ್ತಂತೆ ಸಿದ್ದರಾಮಯ್ಯ ಅವರು ಬೇಡ ಅಂದ್ರಂತೆ ಸುಳ್ಳು ನಾನು ಅದೆಲ್ಲ ಡಿಸ್ಕ್ಲೋಸ್ ತಯಾರಿಲ್ಲ ದೇ ಆರ್ ಗುಡ್ ಪೀಪಲ್ ಇನ್ ದೇರ್ ಓನ್ ವೇ ಪೊಲಿಟಿಕಲಿ ಮೈಟ್ ಅವ್ ಡಿಫ್ರೆನ್ಸಸ್ ದೇರ್ ಆರ್ ಅಸೆಟ್ ಟು ಎನಿ ಪೊಲಿಟಿಕಲ್ ಪಾರ್ಟಿ ಅಷ್ಟು ಮಾತು ನಾನು ಆಕ್ಟಿವ್ ಆಗಿದ್ದಾಗ ಯಾವತ್ತೂ ಅಸೆಟ್ ಅನ್ಸ್ಲಿಲ್ಲ ಆಕ್ಟಿವ್ ಆಕ್ಟಿವ್ ಪಾಲಿಟಿಕ್ಸ್ ನಲ್ಲಿ ಇದ್ದಾಗ ಅಸೆಟ್ ಅನ್ಸ್ಲಿಲ್ಲ ಟಿಕೆಟ್ ನಿರಾಕರಿಸಲು ಸಿ ಪಾಲಿಟಿಕ್ಸ್ ಅಲ್ಲಿ ವಿ ಹ್ಯಾವ್ ಎ ಡಿಫರೆನ್ಸ್ ಆನ್ ಐಡಿಯಾಲಜಿ ಎಸ್ ಸರ್ ಇವಾಗ ದೇಶದಲ್ಲಿ ಕಾಂಗ್ರೆಸ್ ಪರಿಸ್ಥಿತಿ ಅಂಕಿ ಅಂಶದಲ್ಲಿ ಸ್ವಲ್ಪ ಹಿಂದಿದೆ ಸರ್ ಅದನ್ನ ಎಲ್ಲರೂ ಕೂಡ ಒಪ್ಕೋಬೇಕಾಯಿತು ಇಂಥ ಸಂದರ್ಭದಲ್ಲಿ ಬಿ ಜೆ ಪಿಯನ್ನು ಸಮರ್ಥವಾಗಿ ಎದುರಿಸೋದಕ್ಕೆ ಒಂದಷ್ಟು ಎಂ ಪಿಗಳ ಅವಶ್ಯಕತೆ ಕೂಡ ಇದೆ ತಾವು ಒಂದು ಸಚಿವರ ಮಕ್ಕಳನ್ನು ಇವಾಗ ಎಂ ಪಿಗಳನ್ನಾಗಿ ಅಭ್ಯರ್ಥಿಗಳಾಗಿ ಬಿಡುಗಡೆ ಮಾಡಿದರೆ ಅವರು ನಿಜಕ್ಕೂ ಕೂಡ ಸಮರ್ಥನೆ ಮಾಡಿಕೊಡುವಂತಹ ಶಕ್ತಿ ಅವ್ರ ಹತ್ರ ಇದೆಯಾ ಸರ್ ಅಥವಾ ಗೆದ್ರೆ ಗೆಲ್ಲಿ ಸೋಲ್ತಾರೆ ಸೋಲಿ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಏನಾದರೂ ಅಭ್ಯರ್ಥಿಗಳನ್ನ ಅನೌನ್ಸ್ ಮಾಡಿದ್ರೆ ಸರ್ ಆಯಿತು ಪ್ರತಾಪ್ ಸಿನ್ಹಾಗ ಕೊಟ್ಟಿದ್ದರು ಬಿ ಜೆ ಪಿ ಈ ತೇಜಸ್ವಿ ಸೂರ್ಯ ಕೊಟ್ಟಿದ್ದರು ಏನಿತ್ತು ಅವ್ರ ಹತ್ರ ವಾಟ್ ಕ್ವಾಲಿಟಿ ದೆ ಹ್ಯಾಡ್ ನಿಮ್ಮ ಪೇಪರಲ್ಲಿ ರಿಪೋರ್ಟ್ರು ಒಬ್ಬ ಆಗಿದ್ದ ಇನ್ನೊಬ್ಬ ಬಿ ಜೆ ಪಿಲು ಆರ್ ಎಸ್ ಎಸ್ ಕಾರ್ಯಕರ್ತ ಆಗಿದ್ದು ಅವ್ರು ನಂಬಿ ಟಿಕೆಟ್ ಕೊಡಲಿ ಅವರು ಹಾಗೆ ನಮ್ಮಲ್ಲೂ ಭಾಳ ಶಕ್ತಿಶಾಲಿಯಾಗಿ ವಿದ್ಯಾವಂತಿದ್ದಾರೆ ಬುದ್ಧಿವಂತಿದ್ದಾರೆ ನಮ್ಮ ಜನ್ರೇಷನ್ ಅಲ್ಲ ನಾವೆಲ್ಲ ದಡ್ರೆ ಈಗಿನ ಜನ್ರೇಷನ್ ದೇ ಆರ್ ಟು ಸ್ಮಾರ್ಟ್ ನಾವು ನಾವೆಲ್ಲ ಎಜುಕೇಷನೇ ಇಲ್ಲದೆ ರಾಜಕಾರಣಕ್ಕೆ ಬಂದಂಥವ್ರು ಈಗ ಅವ್ರಿಗೆಲ್ಲ ಗ್ರಾಜೇಟ್ಗಳಾಗಿದ್ದಾರೆ ವಿದ್ಯಾ ಹರತೆ ಇದೆ ಮನೇಲಿ ಪಾಲಿಟಿಕ್ಸ್ ನೋಡಿದ್ದಾರೆ ಕಷ್ಟ ನೋಡಿದ್ದಾರೆ ಸುಖ ನೋಡಿದ್ದಾರೆ ಈಗ ಎಲ್ಲ ಕಂಪ್ಲೀಟ್ ನಿಮ್ಮ ಫೋನಲ್ಲೇ ಇಡೀ ದೇಶ ಇದೆ ಪ್ರಪಂಚ ಇದೆ ಸೊ ಯು ಆರ್ ವೆಲ್ ಎಕ್ವಿಪ್ಡ್ ಈಗ ಮೊದಲು ಈಗ ಹದಿನೈದು ಹದಿನಾರು ವರ್ಷ ಆಯಿತು ಹದಿನಾರು ವರ್ಷದಿಂದ ಎಲ್ಲಿತ್ತು ಇತ್ತು ಈಗ ಮಿನಿಟ್ 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 ನಾನು ಟ್ವಿನ್ ಟವರ್ ಬಿದ್ದೋದಾಗ ನನಗೆ ಯಾರೋ ನನ್ನ ಫ್ರೆಂಡ್ಸ್ ಅಲ್ಲಿಗೆ ಹೋಗಿದ್ದರು ಆ ಟವರು ಎದುರುಗಡೆ ಬಿಲ್ಡಿಂಗಿಂದ ಬೀಳ್ತಾ ಇರೋದನ್ನು ನೋಡ್ಬಿಟ್ಟು ಅಲ್ಲಿಂದ ನನಗೆ ಫೋನ್ ಮಾಡಿದ್ರು ಹಂಗೆ ಅದು ಫೋನ್ ಮಾಡಿದ್ರು ಅಷ್ಟೊತ್ತು ಅದನ್ನೇ ವೀಡಿಯೋ ಮಾಡಿಬಿಟ್ಟಿದ್ರು ವೀಡಿಯೋ ಮಾಡಿ ಟಿ ವಿಲೆಲ್ಲ ಬರ್ತಾಯಿತ್ತು ಅವ್ನು ಫೋನಲ್ಲಿ ನನಗೆ ಹೇಳ್ತಾಯಿದ್ದ ನೋಡಿ 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 ಅಂತ ಟಿ ವಿ ಹಾಕಿದ್ರೆ ಅಷ್ಟೊತ್ತರ ಸೊ ಇಟ್ ಈಸ್ ಸೋ ನಾನು ಆವಷ್ಟು ಅಷ್ಟು ಸ್ಟ್ರಾಂಗ್ ಆಗಿತ್ತು ಈಗ ಇನ್ನೂ ಎಷ್ಟು ಸ್ಟ್ರಾಂಗು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬಂದುಬಿಟ್ಟಿದೆ ಇನ್ನೊಂದು ಬಂದಿದೆ ನಾವು ಭಾಷಣ ನಾವೇನು ಯಾರು ಹೇಳಿ ಬರ್ಕೊಡ್ಬೇಕಾಗಿಲ್ಲ ಇಂಥ ಭಾಷಣ ಬೇಕು ಅಂತ ಹೇಳಿದ್ರೆ ಅದೇ ಎಲ್ಲ ಟೈಪ್ ಮಾಡಿಕೊಟ್ಬಿಡ್ತೀವಿ ಅಂಥ ಏಜಲ್ಲಿ ನೀವಿದ್ದೀರಾ ಯು ಆರ್ ಆರ್ ಸೋ ಲಕಿ ಹಿಂದೆ ಎಲ್ಲ ಓದಿ 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 ಪುಸ್ತಕ ಇಟ್ಕೊಂಡು ಸುಸ್ತಾಗಿ ನಾನಿನ್ನ ಆ ಟೆಕ್ನಾಲಜಿ ಯೂಸ್ ಮಾಡೋಕ್ಕಾಗಿಲ್ಲ ಬಟ್ ನೌ ಯು ಆಲ್ ಆರ್ ಸೋ ಸ್ಟ್ರಾಂಗ್ ಯು ಆರ್ ಸಿದ್ಧ ಸಮರ್ಥನೆ ಮಾಡ್ಕೊಂಥ ಶಕ್ತಿ ಅವ್ರಿಗೆ ಅಂತ ಖಂಡಿತ ಸಿ ನೋಡಿ ಒಂದು ಬೇಸಿಕ್ ಏನಾಗ್ತದೆ ಈ ಪೊಲಿಟಿಕಲ್ ಆ್ಯಂಗಲ್ದು ಹಿಸ್ಟ್ರಿಗಳು ಕೆಲವರಿಗೆ ಗೊತ್ತಿರೋದಿಲ್ಲ ಎಲ್ಲರಿಗೂ ಪವರ್ ಬೇಕು ಈಗ ಎಲ್ಲರಿಗೂ ಪವರ್ ಬೇಕು ಪಂಚಾಯಿತಿಯಿಂದ ಪಾರ್ಲಿಮೆಂಟ್ರಿಗೂ ಪವರ್ ಇಟ್ ಎಸ್ ಎ ಟಾಕ್ಸಿನ್ ನಾನು ಆಗಾಗ ನಮ್ಮ ಫ್ರೆಂಡ್ಸ್ಗಳಿಗೆ ಹೇಳ್ತಾ ಇರ್ತೀನಿ ಏನು ರಾಜಕೀಯ ಇದೆಲ್ಲ ಭಾಳ ಕೆಟ್ಟದ್ದು ಪವರ್ ಇದು ಈಗ ನಾವೇನಾದ್ರು ವಿಸ್ಕಿ ಗಿಸ್ಕಿ ಕುಡಿದ್ರೆ ಎಲ್ಲ ಒಂದು ಗಂಟೆ ಎರಡು ಗಂಟೆ ಮತ್ತಿರ್ತದೆ ಒಂದು ಸಣ್ಣ ಪಂಚಾಯತಿ ಮೆಂಬರ್ ಆಗಿಬಿಟ್ರೆ ಸಾಕು ಅವ್ನು ಸಾಯಿ ಗಂಟೆ ಅವನಿಗೆ ಕೂತಿರಬೇಕು ಅಂತ ಹಂಗೆ ಎಮ್ ಎಲ್ ಎಗಳು ಎಮ್ ಪಿಗಳು ಎಲ್ಲ ಸೊ ಇದು ಈ ಬ್ಯಾಲೆನ್ಸಲ್ಲಿ ಭಾಳ ಕಷ್ಟ ಬಟ್ ಸ್ಟಿಲ್ ದರ್ ಇಸ್ ಎ ಗುಡ್ ಕಾಂಪಿಟೇಷನ್ ಬಟ್ ಕೆಲವರು ಲೋಕಲ್ ಬಾಡೀಸಿಂದ ಬೆಳಿಬೇಕು ನಾನು ಅದನ್ನ ಕೇಳೋ ಈಗ ನಿಮ್ಮ ಹಿಂದೆ ನೀವು ಇಲ್ಲಿಗೆ ಬಂದು ಕೂತ್ಕೊಳ್ಳೋದಕ್ಕೆ ನಿಮ್ಗೊಂದು ಹೋರಾಟದ ಹಿನ್ನೆಲೆ ಇದೆ ಸಿದ್ದರಾಮಯ್ಯ ಅಂತ ಹೋರಾಟದ ಹಿನ್ನೆಲೆ ಇದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ಲಿಂದ ಎಲ್ಲಿಗೆ ನೋಡಿ ಅವ್ರ ಲೈಫು ಅದು ಯಾವುದೂ ಇಲ್ಲದೆ ಇರುವ ಮಂತ್ರಿಗಳ ಮಕ್ಕಳನ್ನು ಕರ್ಕೊಂಡ್ಬಂದು ನೀವು ಸಿ ಅವರು ಅತಿಶಯೋಕ್ತಿ ಅನ್ಸಿದ್ರು ಹೇಳ್ತೀನಿ ನಾನು ಬಡತನ ಅಂದ್ರೆ ಏನು ಅಂತ ಬಹುಶಃ ಪುಸ್ತಕದಲ್ಲಿ ಅಷ್ಟೇ ಓದಿರ್ಬೇಕು ಸಿ ಅವ್ರು ಏನಾಗ್ತದೆ ಅಂತಂದ್ರೆ ಆ ತಂದೆ ಮಾಡಿದ ಶಕ್ತಿ ಅವ್ರ ಮಕ್ಳಿಗೆ ದಾರಿ ಈಗ ಆಸ್ತಿ ಹೊಂಟದಲ್ಲ ಹ್ಮ್ ನಿಮ್ಮ ಆಸ್ತಿ ಯಾರು ನಿಮ್ಮ ಮಕ್ಕಳು ಹಂಗೆ ಸಂಪಾದನೆ ಮಾಡಿದಂಥ ಆಗ್ಬಿಟ್ರೆ ಹೆಂಗೆ ಡಿ ಕೆ ಶಿವಕುಮಾರ್ ಅವರೇ ಈಗ ನೀವು ಲೋಕಸಭೆ ಚುನಾವಣೆ ಮುಗಿದ ನಂತರ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಯಾವ್ಯಾವ ಮಿನಿಸ್ಟರ್ಗಳು ತಮ್ಮ ತಮ್ಮ ಮಕ್ಕಳನ್ನ ಗೆಲ್ಲಿಸ್ಕೊಳ್ಳೋದಿಲ್ಲ ಅವ್ರನ್ನ ಸಚಿವ ಸಂಪುಟದಿಂದ ಕೈ ಬಿಡ್ತೀರಿ ಅಂತ ಹೇಳಿದಿರಂತೆ ಅವೆಲ್ಲ ನಾವೇನು ಅಂತೆ ಕಂತೆ ಅಂತ ನಾನು ಹೇಳಕ್ಕೆ ಹೋಗಲ್ಲ ದ್ ಆಲ್ ಫಾಲ್ಸ್ ಬಟ್ ಆರ್ ವಿನ್ ದ ರೆಸ್ಪಾನ್ಸಿಬಿಲಿಟಿ ಯಾವ ಡಿಸ್ಟಿಕ್ ಮಿನಿಸ್ಟರ್ ಇರ್ತಾರೆ ಅವ್ರ ಜಿಲ್ಲೆ ಜವಾಬ್ದಾರಿ ಕೊಟ್ಟಿದ್ದೀವಿ ಅವರವರು ಮಾಡ್ತಾರೆ ಎಸ್ ಸರ್ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ತಾವು ತುಂಬ ತಲೆ ಕೆಡ್ಸ್ಕೊಂಡಿದ್ದೀರಂತೆ ನಿನ್ನೆ ಅಷ್ಟೇ ನಾಮಪತ್ರ ಸಲ್ಲಿಸಬೇಕಾದ್ರೆ ಒಂದು ಮಾತನ್ನು ಹೇಳಿದ್ರಿ ನೀವು ಹೇಳಿದ್ರಿ ಸಿ ಕೂಡ ಹೇಳಿದರು ಗ್ರಾಮ ಪಂಚಾಯಿತಿ ಸದಸ್ಯನ ರೀತಿ ಡಿ ಕೆ ಸುರೇಶ್ ಅವರು ಸುತ್ತಾಡಿದ್ದಾರೆ ಅಂತ ನೀವು ಕನಕ್ಪುರ ಎಲೆಕ್ಷನ್ ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಕನಕ್ಪುರಕ್ಕೆ ಹೋಗಲೇ ಇಲ್ಲ ನನಗೆ ಗೊತ್ತಿರೋ ಪ್ರಕಾರ ನಾಮಪತ್ರ ಬಿಟ್ಟರೆ ಕೊನೆ ದಿವಸ ಮಾತ್ರ ಹೋಗಿದ್ರಿ ಆ ಧೈರ್ಯವನ್ನು ಡಿ ಕೆ ಸುರೇಶ್ ಮಾಡ್ಬೋದಾ ಹೋಗೋದೆ ಪ್ರಚಾರಕ್ಕೆ ಹೋಗದೆ ಅಲ್ಲದೆ ಯಾಕೆ ಮಾಡ್ತಾರೆ ದಿನ ಇರೋದೆ ಅವನು ದಿನ ಇರೋದೆ ಜಂಧತ ಬೆಳಗ್ಗೆ ಸಾಯಂಕಾಲ ನಾವು ಎಲೆಕ್ಷನ್ನ ಈಗ ಎಲೆಕ್ಷನ್ ಮಾಡೋದಿಲ್ಲ ಎವ್ರಿ ಡೇ ನಮ್ಮ ಜನರ ಮಧ್ಯ ದಿನ ಎರಡು ಗಂಟೆಗೆ ಕೇಳಿ ನಿಮ್ಮ ರಿಪೋರ್ಟರ್ಗಳು ಕೇಳಿ ಟಿಲ್ ಟೂ ಓ ಕ್ಲಾಕ್ ಐ ಮೀಟ್ ಪೀಪಲ್ ಬೆಳಗ್ಗೆ ಹತ್ತು ಗಂಟೆಗೆ ಶುರು ಮಾಡಿದ್ರೆ ಎರಡು ಗಂಟೆ ಗಂಟೆ ರಾತ್ರಿ ನೋಡ್ತೀನಿ ನನ್ನ ಬ್ರದರು ಅಷ್ಟೇ ಎರಡು ಗಂಟೆ ರಾತ್ರಿವರೆಗೂ ನೋಡ್ತಾರೆ ನಾನೇ ಕೇಂದ್ರ ತಲೆ ಕೆಡಿಸ್ಕೊಳ್ಳಿ ಏನು ತಲೆ ಕೆಡಿಸ್ಕೊಳ್ಳೋದ್ ಏನಿದೆ ಅಂತ ನಮ್ಮ ನಾವು ಮಾಡಿರೋಷ್ಟು ಕೆಲಸ ಜನ ಉಪಕಾರ ಸ್ಮರಣೆಗೆ ಇಟ್ಕೊಂಡ್ರೆ ಸಾಕಷ್ಟೇ ನಮಗಿನ್ನೇನು ಬೇಕಾಗಿಲ್ಲ ನಮ್ಮ ಜನರ ಬಗ್ಗೆ ನಮಗೆ ಕಾನ್ಫಿಡೆನ್ಸ್ ಇದೆ ಈಗ ಬಿ ಜೆ ಪಿಯವರು ದಳದ ಕೆ ಫ್ಯಾಮ್ ಫ್ಯಾಮಿಲಿ ಕ್ಯಾಂಡಿಡೇಟ್ನ ನಿಲ್ಲಿಸ್ತಾರೆ ಅಂತಂದರೆ ಅವರು ತಲೆ ಕೆಡಿಸ್ಕೊಂಡವ್ರೆ ಸೀಟ್ ಬಗ್ಗೆ ದಳದವರು ನಮ್ಮ ಸಿಂಬಲಲ್ಲಿ ನಿಂತ್ಕೊಂಡ್ರೆ ನಮ್ಗೆ ಬರಲ್ಲ ಅಂತ ಬಿ ಜೆ ಪಿಗೆ ಶಿಫ್ಟ್ ಮಾಡವ್ರೆ ಅವರಿಬ್ಬರು ತಲೆ ಕೆಡಿಸ್ಕೊಂಡವ್ರೆ ನಾವು ತಲೆ ಕೆಡಿಸ್ಕೊಂಡಿಲ್ಲ ಈಗ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಇನ್ನೊಂದು ಟರ್ಮ್ ಜಯದೇವದ ಡೈರೆಕ್ಟರಾಗಿ ಮುಂದುವರಿಬೇಕು ಅಂತ ಆಸೆ ಇತ್ತು ಅವರಿಗೆ ಪ್ರಯತ್ನನೂ ಪಟ್ಟರು ತಮ್ಮ ಹತ್ರನೂ ಬಂದಿದ್ರು ಏನೋ ಇನ್ನೊಂದು ಟರ್ಮ್ ಮುಂದುವರಿಸಿ ನನ್ನ ಅಂತ ಈಗ ಅನ್ನಿಸ್ತಾ ಇದೆಯಾ ಒಂದು ಇನ್ನೊಂದು ಟರ್ಮ್ ಮುಂದುವರಿಸಿಬಿಟ್ಟಿದ್ರೆ ನನ್ನ ತಮ್ಮನ ವಿರುದ್ಧ ಕ್ಯಾಂಡಿಡೇಟ್ ಆಗ್ತಿರ್ಲಿಲ್ಲ ತಮ್ಮ ಎಲೆಕ್ಷನ್ ಮಂತ್ರಿ ಎಕ್ಸ್ಟೆನ್ಷನ್ ಮಾಡಿಸಿದ್ದೀವಿ ಎಲ್ಲ ಮಾಡಿದ್ದೀವಿ ಅವ್ರ ಕೆಲಸ ವೃತ್ತಿ ಅವ್ರು ಮಾಡಿದ್ದಾರೆ ಗುಡ್ ಆಪರ್ಚುನಿಟಿ ಗೌರ್ಮೆಂಟು ಆಲ್ ಗೌರ್ಮೆಂಟ್ ಆಗಿವನ್ ಮಾಡಿ ನಮ್ದೇನು ಅಭ್ಯಂತ ಇಲ್ಲ ಅಲ್ಲ ಎಕ್ಸ್ಟೆನ್ಷನ್ ಕೊಟ್ಟು ಬಿಟ್ಟಿದ್ರೆ ಪೊಲಿಟಿಕಲಿ ಒಂದು ಚಾಲೆಂಜ್ ಕಡಿಮೆ ಆಗ್ತಿತ್ತು ಈಗ ಅನ್ನಿಸ್ತಾ ಸಿ ಅಲ್ಲ ರೀ ದೇವೇಗೌಡರ ಮೇಲೆ ಎಲೆಕ್ಷನ್ ನಿಂತಿದ್ದೀನಿ ಕುಮಾರಸ್ವಾಮಿ ಮೇಲೆ ನಿಂತಿದ್ದೀನಿ ನನ್ನ ತಮ್ಮ ಕುಮಾರಸ್ವಾಮಿ ಹೆಂಡತಿ ಮೇಲೆ ನಿಂತಿದ್ದಾರೆ ವಾಟ್ ಮೇಕ್ಸ್ ಎ ಡಿಫ್ರೆನ್ಸ್ ಹಳಿಯಾನೋ ಸುಸೇನೋ ನಮಗೇನು ಡಿಫ್ರೆನ್ಸು ಅವರು ಆಸನದಿಂದ ಬಂದವರೇ ಇವರು ಹಾಸನದಿಂದ ಬಂದವ್ರೆ ಇವರು ಡಾಕ್ಟರ್ ಕೂಡ ಪಪ್ಪ ಹಾಸನದಿಂದ ಬಂದವ್ರೆ ಚಂದ್ರಚಂದ್ರ ಇವರು ಒಳ್ಳೆ ಪುರ ಅಂತ ಬಂದವ್ರೆ ವಾಟ್ ಡಿಫ್ರೆನ್ಸ್ ದಿಡ್ ಇಸ್ ನೋ ಡಿಫ್ರೆನ್ಸ್ ನಮ್ಗೇನು ಡಿಫ್ರೆನ್ಸ್ ಏನಿಲ್ಲ ಇತ್ತೀಚಿಗೆ ಒಂದು ಸಲ ಪ್ರಧಾನಮಂತ್ರಿಗಳನ್ನ ಏರ್ಪೋಟಲ್ಲಿ ರಿಸೀವ್ ಮಾಡಿಕೊಳ್ಳಕ್ಕೆ ಭೇಟಿ ಆದರೆ ಏನಂದರೂ ಸಿ ನಮ್ಮ ದೇಶದ ಪ್ರಧಾನಮಂತ್ರಿಗೆ ಏನು ಗೌರವ ಕೊಡಬೇಕು ನಾವು ಕೊಡಬೇಕು ನಾನೇನು ಮಾತಾಡಿರ್ತೀನಿ ನಿಮ್ಮ ಹತ್ರ ಯಾಕೆ ಹೇಳ್ಬೇಕು ನಾನು ಅವ್ರ ಪಾರ್ಟಿಯವ್ರಿಗೆ ಹೇಳಿಲ್ಲ ನಾನು ಓಕೆ ಅವ್ರು ಏನು ಮಾತಾಡಿದ್ರು ಹದಿನಾರು ಹೇಳಿ ಅದು ಅವ್ರು ಕೇಳೋದು ಅವ್ರ ಪಾರ್ಟಿಯವರಲ್ಲ ಅದು ನಾನು ಯಾಕೆ ಕೇಳಬೇಕು ಎಸ್ ರಮೇಶ್ ಸೊ ಡಿ ಕೆ ಶಿವಕುಮಾರ್ ಅವರು ನಲವತ್ತು ವರ್ಷದ ಹೋರಾಟದ ಬದುಕು ಸಂಘಟನಾ ಚಿತ್ರ ಅನ್ನೋಂಥದ್ದು ಈಗ ವಿಧಾನಸಭೆ ಚುನಾವಣೆಯಲ್ಲಿ ಅದು ಪ್ರೂವ್ ಆಗಿದೆ ಡಿ ಕೆ ಶಿವಕುಮಾರ್ ಅವರ ಸಿ ಎಮ್ ಕನಸಿಗೆ ಐ ಟಿ ಇ ಡಿ ಸಿ ಬಿ ಐ ಎಲ್ಲೋ ಒಂದು ಕಡೆ ಅರ್ಡಲ್ಲಾಗ್ತಾ ಇದೆ ಆಯಿತು ಅನ್ನುವಂಥದ್ದು ಅಲ್ಲ ರೀ ಯಾವ ಸ್ಕ್ಯಾಂಡ್ಲ್ ಇತ್ತು ನನ್ನ ಮೇಲೆ ಯಾವ ಚಾರ್ಜಸ್ ಇತ್ತು ಒಬ್ಬ ಅಹ್ಮದ್ ಪಟೇಲ್ ಒಬ್ಬ ಕಾರ್ಯಕರ್ತ ಒಬ್ಬ ಅವನ ಎಲೆಕ್ಷನ್ ಟೈಮಲ್ಲಿ ಎಂ ಪಿಗಳನ್ನ ಇಟ್ಕೊಂಡಿದ್ದೆ ತಪ್ಪ ಏನು ನನ್ನ ಮೇಲೆ ಡಿಸಪ್ಲಿ ಅಸೆಟ್ ಕೇಸ್ ಮಾಡೋಕ್ಕೆ ಏನಂತದೇನಿತ್ತು ನನ್ನ ಮೇಲೆ ಸಿ ಬಿ ಐ ಕೇಸ್ ಮಾಡೋಕ್ಕೇನಿತ್ತು ಇ ಡಿ ಮಾಡೋಕ್ಕೇನಿತ್ತು ಇಟ್ ಇಸ್ ಎ ಪೊಲಿಟಿಕಲ್ ಆ್ಯಂಗಲ್ ಆ ಕೋರ್ಟ್ ಗೆಲ್ಲಿಂದ ಒಂದು ಶರಣ ಒಂದು ರಿಲೀಫ್ ಕೊಡ್ತು ನಿಮಗೆ ಒಂದು ರಿಲೀಫ್ ಕೊಡ್ತು ಇತ್ತೀಚ ಸರ್ ಈ ರೀತಿ ಈ ರೀತಿ ಕೇಸ್ ಅಲ್ಲ ಸಿ ಐ ಆಮ್ ಟೆಲಿಂಗ್ ಯು ಇವತ್ತು ನೋಡಿ ಎಲೆಕ್ಷನ್ ನಡೀತಾ ಇದೆ ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಕಾಂಗ್ರೆಸ್ ಪಾರ್ಟಿ ಕಟ್ಟಬೇಕು ಅಂತ ನೋಟಿಸ್ ಕೊಡ್ತಾರೆ ಅಂತಂದರೆ ಏನು ಹೇಳ್ತೀರಿ ನೀವು ಇದಕ್ಕೆ

ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಹೆಂಗೆ ಕೊಡೋದು ನಾನು ನಾವು ಒತ್ತಡ ಹಾಕಬೇಕು ಫ್ರೀ ಅಲ್ಲಪ್ಪ ನಿಂಗೆ ಅಡ್ವರ್ಟೈಸ್ಮೆಂಟ್ ಕೊಡೋದು ನಾವು ನಿಗೆ ನಮ್ಮ ಪಾರ್ಟಿ ಹೆಂಗೆ ಕೊಡೋದು ಅಂತ ಈಗ ಮೊದಲು ನಾನು ಹಾಕುವ ಎಲ್ಲ ಮೆಂಬರ್ಶಿಪ್ ಹತ್ರ ದುಡ್ಡು ವರ್ಷ ಬಿಟ್ಟಿದ್ದೆ ಎಲ್ಲ ಟಿಕೆಟ್ ಅವ್ರ ಹತ್ರ ಎಲ್ಲ ಎರಡು ಲಕ್ಷ ವರ್ಷ ಮಾಡಿಬಿಟ್ಟಿದೆ ಒಂದು ಇಪ್ಪತ್ತೊಂದು ಕೋಟಿ ಬಂದ್ಬಿಟ್ಟಿದ್ದೆ ನಾನು ಅಡ್ವರ್ಟೈಸ್ಮೆಂಟ್ ಇದೆ ನಮ್ಗೆ ಗ್ಯಾರಂಟಿ ಇಬ್ರು ಸೈನ್ ಹಾಕಿದ್ದು ನಮ್ಮ ಇಬ್ಬರದ ಫೋಟೋ ಎಲ್ಲ ಮೇಲ್ಗಡೆ ಎಲ್ಲ ಈಗ ಮೋದಿ ಅವರು ಸೆಂಟ್ರಲ್ ಗೌರ್ಮೆಂಟ್ ಹೊಡಿತಾ ಇದ್ದು ಗ್ಯಾರಂಟಿ ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಅಂತ ನಾವು ಕಾಂಗ್ರೆಸ್ ಗ್ಯಾರಂಟಿ ಅಂತ ಈಗ ನೀವು ದುಡ್ಡು ಕೇಳ್ತೀರಲ್ಲ ಎಲ್ಲಿ ತಂದು ಕೊಡ್ಲಿ ನೀವೇ ಸಾಲಗೆಲ್ಲ ಕೊಟ್ಟರೆ ನೋಡಪ್ಪ ನಾಳೆ ಈಗ ಆರ್ಡ್ರ್ ಇಲ್ಲೇ ಆರ್ಡ್ರ್ ಕೊಟ್ಬಿಟ್ಟು ಅಲ್ಲ ಇಂಥ ಕೆಲಸ ಮಾಡಿದ್ರೆ ಇದು ಪ್ರಜಾಪ್ರಭುತ್ವ ಇಸ್ ಇಸ್ ಡೆಮೋಕ್ರಸಿ ಅಲ್ಲಪ್ಪ ಬ್ರಿ ಆಪ್ ಚೀಫ್ ಮಿನಿಸ್ಟರ್ ವಾಟ್ ಎವರ್ ಮೇ ಬಿ ಎಸ್ ಬಿನ್ ಎಲೆಕ್ಟೆಡ್ ಎಸ್ ಎ ಚೀಫ್ ಮಿನಿಸ್ಟರ್ ಇನ್ನು ನೀವೇನು ಇಲ್ಲವೇ ಇಲ್ಲ ನೋಟಿಸ್ ಕೊಟ್ಟಿರ್ಬೋದು ಓಕೆ ಐ ಡೋಂಟ್ ಅಗ್ರಿ ದಟ್ ಏಳು ಸತಿ ಎಂಟು ಸತಿ ನೋಟಿಸ್ ಕೊಟ್ಟಿದ್ದ ಈ ಶುಡ್ ಇಶುಡ್ ಅಫ್ಘಾನ್ ಒಂಬತ್ತು ಗಾನ್ ಒಂದು ಒಂದ್ಸತಿ ಎರಡು ಸತಿ ಮೂರು ಸತಿ ಒಡ್ ಅಫ್ಘಾನ್ ಅದು ಬೇಕಾದ್ ನಾನು ತಪ್ಪು ತಪ್ಪುಕೊಳ್ತೀನಿ ಅದು ಬೇರೆ ವಿಚಾರ ಬಟ್ ಏನು ಅಂಥದ್ದು ಏನು ಇನ್ನು ಏನು ಏನಿದೆ ಅಂತ ವಾಟ್ ಈಸ್ ದಟ್ ಎವಿಡೆನ್ಸ್ ಯು ಹ್ಯಾವ್ ಗಾಟ್ ಟು ಅರೆಸ್ಟ್ ಸಿಟಿಂಗ್ ಚೀಫ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ಅವರು ಸ್ವಲ್ಪ ನೀವು ಅಂದರೆ ಬ್ಯಾಕ್ ಗ್ರೌಂಡ್ ಮಾಡ್ತಿದ್ದೀರಿ ಅನ್ಸುತ್ತೆ ಅದು ಹಗರಣ ನಡೆದಿದೆ ಅಂತ ಫಸ್ಟ್ ಹೇಳಿದ್ದೆ ಕಾಂಗ್ರೆಸ್ ನೋಡ್ ಸಿ ಕಾಂಗ್ರೆಸ್ ರಿಜಿಸ್ಟರ್ ಆದಾಗ ಸಂಭ್ರಮದ್ದು ಕಾಂಗ್ರೆಸ್ ತೊಲಗಬೇಕು ಅಂತ ಹೇಳಿದ್ದು ಕಾಂಗ್ರೆಸ್ ಐ ಅಗ್ರಿ ವಿತ್ ಯು ಬಟ್ ಯು ಶುಡ್ ಹ್ಯಾವ್ ಎನ್ ಎನ್ಸ್ ವಿತೌಟ್ ಎವಿಡೆನ್ಸ್ ಯು ಕಾಂಟ್ ಈಗ ನನಗೆ ಇವತ್ತು ನನಗೆ ಯಾವುದು ಕೇಸ್ ಆಗಿದ್ದು ಅಂದರೆ ನಾನು ಜೈಲಿಗೆ ಹೋಗಿದ್ದ ಕೇಸ್ಗೆ ಹೌದು ನನಗೆ ಇವತ್ತು ಬಂತು ಜೈಲಿಗೆ ಹೋಗಿದ್ದ ಕೇಸು ಈಗ ನಾನು ಅನುಭವ್ಸಿದ್ದು ಜೈಲು ಇವತ್ತು ನಾನೇನಾದ್ರೂ ಈಚೆ ಬಂದಿದ್ದೀನಿ ಅಂದರೆ ಇದರಲ್ಲಿ ಗೆದ್ದಿದ್ದೀನಿ ಅಂದರೆ ನನ್ನಿಂದ ಗೆದ್ದಿದ್ದಲ್ಲ ಇಡೀ ಕರ್ನಾಟಕ ಜನದ ನನ್ನ ತಾಯಿಂದರು ನನ್ನ ಸೋದರಿಯರು ನನ್ನ ಅಣ್ಣ ತಮ್ಮಂದಿರು ಅಣ್ಣ ತಮ್ಮಂದಿರು ಅಂತಂದರೆ ಪಕ್ಷ ಜಾತಿ ಧರ್ಮ ಬಿಟ್ಟು ಈ ರಾಜ್ಯ ಜನ ನನಗೋಸ್ಕರ ಪ್ರಾರ್ಥನೆ ಮಾಡಿದ್ದಾರೆ ಅರ್ಕೆ ಕಟ್ಕೊಂಡಿದ್ದಾರೆ ಇಡೀ ದೇಶದ ಉದ್ದಗ್ಳು ಕೂಡ ನನಗೆ ಗೌರವ ಕೊಟ್ಟಿದ್ದಾರೆ ಕೊಟ್ಟು ಅವ್ರು ಪ್ರಾರ್ಥನೆ ಮಾಡಿದಕ್ಕೆ ಪ್ರಯತ್ನ ವಿಫಲ ಆಗ್ಬೋದು ಪ್ರಾರ್ಥನೆ ವಿಫಲ ಆಗೋದಿಲ್ಲ ಮಾಡಿ ಇವತ್ತು ನನಗೆ ಇಂಥ ದೊಡ್ಡ ಶಕ್ತಿ ಕೊಡಿ ನನಗೆ ಆಶ್ಚರ್ಯ ಕೋರ್ಟಲ್ಲಿ ಏನಪ್ಪ ನನಗೆ ಇಷ್ಟು ಜಲ್ದಿ ರಿಲೀಫ್ ಸಿಕ್ತು ಅಂತ ನಾನು ಇನ್ನೂ ಒಂದು ಎಂಟತ್ತು ವರ್ಷ ನಡೀತದೆ ಅಂದ್ಕೊಂಡಿದ್ದೆ ನಾನು ಬಟ್ ನನಗೆ ಒಳಗಡೆ ಜೆ ಇದು ಇರಬೇಕಾರೆ ಇ ಡಿ ಆಫೀಸರ್ಸ್ ಹೇಳ್ತಾಯಿದ್ರು ಡಿಕೆ ನಿನಗೆ ಈ ಕೇಸಲ್ಲಿ ರಿಲೀಫ್ ಸಿಗ್ತದೆ ಅಂತ ನಮಗೆ ಎವಿಡೆನ್ಸ್ ಪ್ರೂವ್ ಮಾಡೋಕ್ಕಾಗ್ತಾಯಿಲ್ಲ ಅಂತ ಹೇಳ್ತಾಯಿದ್ರು ಬಟ್ ಐ ಕಾಂಟ್ ಡಿಸ್ಕ್ಲೋಸ್ ದ ನೇಮ್ ನನ್ನ ಜೈಲಲ್ಲೂ ಕೂಡ ನಾನು ನಮ್ಮ ಹೇಳ್ತಾ ಇದ್ದೀನಲ್ಲ ನಾನು ಜೈಲಿದ್ದೀನಿ ಒಂದು ಎರಡು ಮೂರು ದಿನ ನನಗೆ ಮನಸ್ಸಿಗೆ ಸ್ವಲ್ಪ ನೋಯ್ತು ಅಷ್ಟೇ ಎವ್ರಿ ಡೇ ಐ ನನಗಂತೂ ಒಂದು ದಿನವೂ ಐ ಡಿ ನಾಟ್ ಲೂಸ್ ಮೈ ಕಾನ್ಫಿಡೆನ್ಸ್ ಪಾಪ ನಾನು ಜೈಲಲ್ಲಿದ್ದಾಗ ಈ ಕನ್ನಡ ಹೋರಾಟಗಾರರು ರಕ್ಷಣಾ ವೇದಿಕೆಯವರು ಸ್ವಾಮಿಗಳು ಏನು ಐವತ್ತರವತ್ತು ಸಾವಿರ ಜನ ಆ ಬಸವಂಗುಡಿ ಗ್ರೌಂಡಿಂದ ನಡ್ಕೊಂಡು ಇಲ್ಲಿ ಫ್ರೀಡಂ ಪಾರ್ ಅವರು ಬಂದ್ರಲ್ಲ ಇದಕ್ಕಿಂತ ಏನು ಭಾಗ್ಯ ಬೇಕ್ರಿ ಯಾವ ಸಂಘಟನೆ ಇಲ್ಲ ಏನಿಲ್ಲ ಇಲ್ಲ ರಾಜಕಾರಣಿಗಳಿಗೆ ಪಾಲಿಗೆ ಆ ಜೈಲ್ ಅನ್ನೋದು ಬೇರೆ ಡಿಫ್ರೆಂಟ್ ಪ್ಲೇಸ್ ಸರ್ ಜೈಲಿಗೆ ಹೋಗಿ ಬಂದು ಅನೇಕರ ಲಕ್ಕು ರಾಜಕಾರಣದಲ್ಲಿ ಖುಲಾಯಿಸಿದೆ ಗೊತ್ತಿಲ್ಲ ಅರವಿಂದ್ ಕೇಜ್ರಿವಾಲ್ದ್ ಏನೇನಾಗುತ್ತೋ ತಮ್ಮ ಲಕ್ಕು ಇನ್ನು ಮುಂದೆ ಏನೇನಾಗದಿದೆಯೋ ಗೊತ್ತಿಲ್ಲ ಬಟ್ ಜೈಲಿಗೆ ಹೋಗಿ ಬಂದ ನಂತರ ಅನೇಕ ರಾಜಕಾರಣಿಗಳ ಲಕ್ಕು ಖುಲಾಯಿಸಿದೆ ಇಶ್ಯೂ ವಿಚ್ ನನಗೆ ನನ್ ಐವ್ ನಾಟ್ ಲಾಸ್ಟ್ ಕಾನ್ಫಿಡೆನ್ಸ್ ಐ ಹವ್ ನಾಟ್ ಲೂಸ್ ಆಲ್ಸೋ ಏನಪ್ಪಾ ಅಪ್ಪ ಮಕ್ಕಳಿಗೆ ಅವ್ರಿಗೆ ನನ್ನ ಮಕ್ಕಳಿಗೆ ನಿಮ್ಮ ಅಪ್ಪ ಜೈಲಿಗೆ ಹೋಗಿದ್ದ ಅದಕ್ಕೆ ಹೋಗಿದ್ದ ಅಂತ ಆ ಥರ ಹ್ಯುಮುಲೇಷನ್ ಆಗ್ಬೋದು ಅನ್ನೋದೊಂದು ಬಿಟ್ಟರೆ ಐ ಹ್ಯಾವ್ ನಾಟ್ ಲಾಸ್ಟ್ ಮೈ ಬಿಕಾಸ್ ಐ ನೋ ದಟ್ ಐ ಹವ್ ನಾಟ್ ಡನ್ ಎನಿಥಿಂಗ್ ರಾಂಗ್ ಬಟ್ ಬಂದಿದ್ದು ಸ್ಟ್ರಗಲ್ ಅದು ವಯಸ್ಸಾದ್ ಖಂಡಿತ ಮೈ ಮದರ್ ಶು ಫೇಸ್ ಇ ಡಿ ನನ್ನ ಮಗಳು ಈಗು ನನ್ನ ಮಗಳು ಸ್ಕೂಲ್ಗಳಿಗೆ ಮಕ್ಕಳು ಸ್ಕೂಲ್ಗೆ ಬಸ್ಸು ಗಾಡಿ ಈಗ ನನ್ನ ಫ್ರೆಂಡ್ಸು ನನ್ನ ಬಿಸ್ನೆಸ್ ಮಾಡೋರು ನನ್ನ ಜೊತೆ ಯಾರು ಬಿಸ್ನೆಸ್ ಏನು ಆ ಸಿ ಬಿ ಐ ಕೊಡ್ತಾ ಇರೋ ಕಿರ್ಕುಳ ನೋಡಿದ್ರೆ ಏನಸು ನಾನಂತೂ ರೆಡಿ ಇದ್ದೀನಿ ನಾವು ಏನು ಬೇಕಾದ್ರೂ ಮಾಡ್ಕೊಳ್ಳಿ ತಿರ್ಗಾ ಹಾಕೋದ್ರೆ ಹಾಕೊಳ್ಳಿ ಬೇಕಾದ್ರೆ ಐ ನೋ ದಟ್ ಐ ಹವ್ ನಾಟ್ ಡನ್ ಇನ್ ಥಿಂಗ್ ನಾವು ಈಗ ಎಷ್ಟು ನನ್ನ ಐವ್ ನಾಟ್ ಡಿಸ್ಕ್ಲೋಸ್ಡ್ ಇಟ್ ದಿನ ನೋಟಿಸು ದಿನ ಏನು ಅಳ್ದಿದ್ದೇ ಅಳ್ದಿದ್ದು ಅಳ್ದಿದ್ದೇ ಅಳ್ದಿದ್ದು ವಿಡ್ರಾ ಮಾಡಿಬಿಟ್ಟು ಅವ್ರಿಗೆ ಸರ್ಕಾರ ತಿರ್ಗ ಕೋರ್ಟ್ಗೆ ತಿರ್ಗ ನೋಟಿಸು ಬೆಳಗ್ಗೆ ಇದ್ದರೆ ನಾನು ರೆಡಿ ಇದ್ದೀನಿ ಅವರು ಯಾವಾಗ ಕರೆದ್ರು ಹೋಯ್ತೀನಿ ಎಲ್ಲಿಗೆ ಹಾಕದ್ರು ಹೋಯ್ತಾ ಇರೋದು ನಾನು ಸರ್ ನಮಸ್ಕಾರ ಸರ್ ಸರ್ ಈ ಕೇಸ್ಗಳು ಮುನ್ನೆಲೆಗೆ ಬಂದ ಸಂದರ್ಭದಲ್ಲಿ ನೀವು ಪ್ರತಿಕ್ರಿಯೆ ಕೊಡುವಾಗ ನನಗೆ ತುಂಬಾ ಟಾರ್ಚರ್ ಕೊಟ್ರು ಪಕ್ಷಕ್ಕೆ ಬಿಟ್ ಬನ್ನಿ ಅನ್ನೋದು ಯಾರು ಯಾವ ರೀತಿ ಮಾತಾಡಿದ್ರು ಒಂದು ಕ್ಯೂರಿಯಸ್ ಇದೆ ನಿಮ್ಮನ್ನ ಅಪ್ರೋಚ್ ಮಾಡಿದವರು ಯಾರು ಏನು ಮಾತುಕತೆಗಳಾದ್ರಿ ನಿಮಗೆ ಆಗತ್ತ ಅಂತ ಅನಿಸ್ತು ನಿಜವಾಗ್ಲೂ ಈಗ ಆಗುತ್ತಾ ಅಧಿಕಾರಿಗಳು ಮಾತಾಡಿದ್ರಾ ಅಡ್ಕನಿಗಳು ಮಾತಾಡಿದ್ರಾ వాషింగ్ మిషిన్ అంతా ఈ సిఎం దేవుటీ సీఎం దేను ఎక్స్ సిఎం దేను మహారాష్ట్ర ఫార్ ఎక్సాంపల్ అిజెపి వాషింగ్ మెషిన్ ఇట్కారా ఆ వాషింగ్ మిషన్ హాగ్ ఎలా క్లీన్ ఆగిబడతారు ನಾನು ಹೇಳ್ಬೇಕಾಗಿಲ್ಲ ನೀವ್ ಹೇಳ್ತಾ ಇರೋದು ಅಲ್ಲಲ್ಲ ನಾ ಅವಾಗ ಪ್ರಶ್ನೆ ಬರುತ್ತೆ ನಿಮ್ಮ ಹತ್ರ ಕೊಳೆ ಕೊಳೆಯಾಗಿರೋ ಬಟ್ಟೆಗಳಿದಾವೆ ಅಂತ ಕೊಳೆಯಾಗಿರೋಲ್ಲ ಕ್ಲೀನು ಈಗ ನೋಡಿ ಶೋಭಾ ಕಾರಂಜು ಇನ್ನೂ ಇಡೀ ಕೇಸ್ ಇದೆ ಇನ್ನು ಕೇಸ್ ನಡೀತಾ ಇದೆ ನಾನು ಯಾವುದೋ ಫಿಡೌಟ್ ಅಲ್ಲ ಕಟ್ಟ ಸುಬ್ರಹ್ಮಣ್ಯ ಈಗ ಅವ್ರ ಜೊತೆ ಇವನ್ ಜಗದೀಶ್ ಶೆಟ್ಟರ್ ಇವ್ ನನ್ನ ಜನಾರ್ದೆಡ್ಡಿ ಈಗ ಪಾಪ ಏನಾರ ಟ್ರೈ ಮಾಡೋಕ್ಕೆ ಹೋಗ್ತಾ ಇದಾರೆ ವಾಪಸ್ಸು ಏನು ಕ್ಲೋಸ್ ಮಾಡೋ ಅವರು ಕೋರ್ಟಲ್ಲೊಂದು ಒಂದಷ್ಟೇನೋ ಗೆದ್ಕೊಂಡಿದ್ದಾರೆ ಅದು ಬೇರೆ ವಿಚಾರ ಬೇರೆ ಏನು ರಿಲೀಫ್ ಕಿಲೀಫು ಏನೋ ರಕ್ಷಣೆ ನಾನು ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ದಿ ನೇಮ್ಸ್ ಆಫ್ ಮಿನಿಸ್ಟರ್ಸ್ ನಮ್ಮ ಪಾರ್ಟಿಯಿಂದ ಆ ಪಾರ್ಟಿಗೆ ಹೋದವರು ನನ್ನ ಹೇಳೋರೆ ಇ ಡಿ ಹಾಕ್ಬಿಡ್ತಾರೆ ನಮ್ಮ ಕೇಸ್ ಕ್ಲೀನ್ ಮಾಡ್ತಾರೆ ಮತ್ತೊಂದು ಮಾಡ್ತಾರೆ ಅಂತ ನಂದು ಹೇಳಬೇಕು ಹೇಳ್ಬೋದು ನಾನು ಐ ಕ್ಯಾಂಟ್ ಬ್ರಿಂಕ್ ಟಿ ಟು ದಿ ಎವಿಡೆನ್ಸ್ ಪಾಯಿಂಟ್ ಅವನ ಆಫೀಸರ್ ಇರ್ಬೋದು ಪಾಲಿಟಿಷಿಯನ್ ಇರ್ಬೋದು ನಂತರ ಯಾರಾದ್ರು ಮಾತಾಡಿದ್ರು ಸಾಕ್ಷಿ ಹೇಳಿರ್ತಾರೆ ಯಾರು ಸಾಕ್ಷಿ ಹೇಳ್ಕಾಯ್ತಿದ್ದೆ ನಾವು ನಿಮ್ಮೆಲ್ಲ ಪರ್ಸನಲಾಗಿ ಮಾತಾಡಿರ್ತೀವಿ ಈ ಕೇಸ್ ಎದುರಿಸಿ ಎದುರಿಸಿ ಡಿ ಕೆ ಶಿವಕುಮಾರ್ ಅವರು ಲೀಗಲಿ ಭಾಳ ಕಾನ್ಷಿಯಸ್ ಆಗಿಬಿಟ್ಟಿದ್ದಾರೆ ಹಿಂದ್ಗಡೆ ಸರ್ ಎಸ್ ರಾಜ್ಯದಲ್ಲಿ ಭೀಕರ ಬರಗಾಲ ಇದೆ ಆಹಾರ ಉತ್ಪಾದನೆ ಗಣನೀಯ ಪ್ರಮಾಣದಲ್ಲಿ ಕುಂಠಿತ ಆಗಿದೆ ಬಟ್ ಒಂದು ಎರಡು ಸಾವಿರ ರೂಪಾಯಿ ಅಷ್ಟೇ ಪರಿಹಾರ ಕೊಟ್ಟು ಕೇಂದ್ರದ ಮೇಲೆ ರಾಜ್ಯ ಸರ್ಕಾರ ರಾಜ್ಯದ ಮೇಲೆ ಕೇಂದ್ರ ಸರ್ಕಾರ ಆರೋಪ ಪ್ರತ್ಯಾರೋಪ ಮಾಡ್ತಾ ಇದ್ದೀರಾ ರೈತರಿಗೆ ಸರಿಯಾದ ಪ್ರಮಾಣದಲ್ಲಿ ಬರ ಪರಿಹಾರ ಸಿಗ್ತಾ ಇಲ್ಲ ಇದಕ್ಕೇನಾದರೂ ಪರ್ಯಾಯವಾಗಿ ಏನಾದರೂ ಕ್ರಮ ಬರೀ ಕೇಂದ್ರದ ಮೇಲೆ ಆರೋಪ ಮಾಡೋದು ಬಿಟ್ಟು ಏನಾದರೂ ಮಾಡೋಕ್ಕಾಗತ್ತಾ ಅಂತ ಬಹಳ ನಿರೀಕ್ಷೆ ಇದೆ ರೈತರಿಗೆ ನೋಡಿ ಈ ಫೆಡ್ರಲ್ ಸ್ಟ್ರಕ್ಚರಲ್ಲಿ ಈ ಬರಕ್ಕೆ ಉತ್ತರ ಕೇಂದ್ರ ಸರ್ಕಾರ ಅದಕ್ಕೆ ಅದನ್ನ ಒಂದು ನಾರ್ಮ್ಸ್ ಇದೆ ಅದಕ್ಕೆ ಹೋಮ್ ಮಿನಿಸ್ಟರ್ ಅದಕ್ಕೆ ಚೇರ್ಮನ್ ಇದ್ದಾರೆ ಎಂಥ ಸಂದರ್ಭದಲ್ಲೂ ಸೆಂಟ್ರಲ್ ಟೀಮ್ ಬರ್ತದೆ ಇದು ನ್ಯಾಚ್ ನೇಚರ್ ಬಂದಾಗ ನಾವೆಲ್ಲ ಹೋಗಿ ಅವ್ರಿಗೆ ರೆಪ್ರೆಸೆಂಟೇಷನ್ ಕೊಡ್ತೀವಿ ಹಿಂದೇನು ಕೊಟ್ಟಿದ್ದಾರೆ ಏನಾದ್ರು ಸಹಾಯ ಮಾಡಬೇಕು ಈ ಉದ್ಯೋಗ ಖಾತ್ರಿ ಯೋಜನೆ ಇಂಥ ಸಂದರ್ಭದಲ್ಲಿ ನೂರು ಜ ನೂರು ದಿನ ಉದ್ಯೋಗ ಕೊಡೋದ ಬದಲು ಐವತ್ತು ದಿನ ಆ್ಯಡ್ ಮಾಡಬೇಕು ಅಂತಿದೆ ನೂರೈವತ್ತು ದಿನ ಮಾಡಿದ್ರ ಅವ್ರು ದುಡ್ಡು ಕೊಟ್ರ ಬಟ್ ನಮ್ಮ ಗೌರ್ಮೆಂಟು ಅಟ್ಲೀಸ್ಟ್ ಎರಡು ಸಾವಿರ ರೂಪಾಯಿ ಅವ್ರ ಅಕೌಂಟ್ಗೆ ಹಾಕ್ತು ಯಾಕೆ ಬಿ ಜೆ ಪಿ ಮಾಡಲಿಲ್ಲ ಮಾನವೀಯತೆ ನೋಡ್ಬೇಕಲ್ಲ ಈ ಬಿ ಜೆ ಪಿಗೆ ಕಣ್ಣೂ ಇಲ್ಲ ಕಿವಿನೂ ಇಲ್ಲ ಹೃದಯನೂ ಇಲ್ಲ ಕಣ್ಣಲ್ಲೂ ಕಾಣ್ತಾ ಇಲ್ಲ ಕಿವಿಲೂ ಕೇಳ್ತಾ ಇಲ್ಲ ಈ ಹೃದಯದಲ್ಲೂ ಕಷ್ಟ ಅರ್ಥ ಆಗ್ತಾ ಇಲ್ಲ ದಿಸ್ ಇಸ್ ಪ್ರಾಬ್ಲಮ್ ಇದೆ ಬಿ ಜೆ ಪಿ ನೀವು ಈ ಪ್ರಶ್ನೆ ಬಿ ಜೆ ಪಿ ಅವರು ಕೇಳಬೇಕು ಯಾಕೆ ನೀವು ಬರಗ ಸಹಾಯ ಮಾಡಿ ಓಲೆ ಎಂ ಪಿಗಳು ಒಂದಿನ ಮಾತಾಡಿದ್ರ ಒಂದಿನ ಹೋದ್ರ ನಮ್ಮ ರಾಜ್ಯದಲ್ಲಿ ಬರಗಾಲ ಬಂದಿದೆ ಸಹಾಯ ಮಾಡಿ ಅಂತ ಏನಿಲ್ಲ ಬಟ್ ನಮ್ಮ ಗೌರ್ಮೆಂಟ್ ಇದೆ ವಿ ಆರ್ ಕಮಿಟೆಡ್ ವಿ ವಿಲ್ ಡೂ ಇಟ್ ವಿಲ್ ಹೆಲ್ಪ್ ದಮ್ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದರು ಕರ್ನಾಟಕಕ್ಕೆ ಕೊಡಬೇಕಾದ ಪ್ರತಿ ರೂಪಾಯಿಯನ್ನು ಕೊಟ್ಟಾಗಿದ್ದಾರೆ ಈಗ ರಾಜ್ಯ ಸರ್ಕಾರದಿಂದ ರಿಟ್ ಪಿಟಿಷನ್ ಹಾಕಿದ್ದೀರಿ ಸುಪ್ರೀಂ ಕೋರ್ಟ್ಗೆ ಕೋರ್ಟ್ ಅಲ್ಲಿ ತೀರ್ಮಾನ ಆಗಲಿ ಬಿಡಿ ಅಂತ ಹೋಗಿದೆ ಕೇಳ್ದೋ ಬೇಡ್ದೋ ಕೈ ಮುಗಿದೋ ಅಪ್ಲಿಕೇಶನ್ ಕೊಟ್ಟು ವಿರೋಧ ಪಾರ್ಟಿ ಕರೆದೋ ಯಾರು ಬರಲಿಲ್ಲ ಕೇಳಿದೋ ಇನ್ನೇನು ಮಾಡೋಕ್ಕಾಗ್ತದೆ ನಾವು ನ್ಯಾಯಾಲಯಕ್ಕೆ ಹೋಗ್ಬೇಕು ಒಂದು ಕಡೆ ಜನತ ಜನ ನ್ಯಾಯಾಲಯ ಇನ್ನೊಂದು ಕಡೆ ಕೋರ್ಟ್ ಹೇಳಲಿ ಅವರು ತೆರಿಗೆ ಅನ್ಯಾಯದ ಧ್ವನಿ ಎತ್ಕೊಂಡು ಹೋಗಿ ಪ್ರತಿಭಟನೆ ಮಾಡಿದ್ರಲ್ಲ ಅದೊಂದು ರಿಟ್ ಪಿಟಿ ಹಾಕಬೇಕು ಅದು ರಾಜ್ಯಕ್ಕೆ ಬರಬೇಕಾದ ತೆರಿಗೆ ಬಂದಿಲ್ಲ ಮಾಡ್ತೀವಿ ಮಾಡ್ತೀನಿ ಖಂಡಿತ ಎರಿಜಿಬಲ್ ಫಾರ್ ಇಟ್ ನಮ್ಗ ಏನೇನು ಪೇ ಕಮಿಷನಲ್ಲಿ ಫೋರ್ಟೀನ್ ಕೆ ಕಮಿಷನ್ಗು ಫಿಫ್ಟೀನ್ ಕಮಿಷನ್ಗು ಏನೇನು ಡಿಫ್ರೆನ್ಸ್ ಆಗಿದೆ ಎಲ್ಲ ನಮ್ಗೆ ಅರಿವಿದೆ ಬೇರೆ ರಾಜ್ಯಕ್ಕೆ ಏನು ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯಕ್ಕೆ ಏನು ಮಾಡ್ತಾ ಇದೆ ಎಲ್ಲ ಅರಿವಿದೆ ಟೀನ್ ಕಮಿಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಸುಮಾರು ಆರ್ ಸಾವಿರದ ಏಳ್ನೂರ ಚಿಲ್ಲರೆ ಕೋಟಿ ಕರ್ನಾಟಕ ಮೂರು ರಾಜ್ಯಗಳಿಗೆ ಕೊಡಬೇಕು ಅದರಲ್ಲಿ ಸುಮಾರು ಐದ್ ಸಾವಿರದ ಕರ್ನಾಟಕದ ಪಾಲ್ ಬರಬೇಕು ಅಂತ ಸಿಎಂ ಹೇಳಿದ್ರು ಬೆಂಗಳೂರು ಫಿನಾನ್ಸ್ ಮಿನಿಸ್ಟರ್ ಮಾತಾಡ್ತಾ ನಾವು ಅದನ್ನು ಕೊಡಬೇಕಾಗಿಲ್ಲ ಫಿನಾನ್ಸ್ ಕಮಿಷನ್ ಕೊಡಬೇಕು ಅಂತ ಹೇಳೇ ಇಲ್ಲ ಕರ್ನಾಟಕ ರಾಜ್ಯ ಸುಳ್ಳು ಹೇಳ್ತಾ ಇದೆ ಅಂತ ಹೇಳಿದ್ದಾರೆ ಹಾಗಿದ್ರೆ ಈ ತೆರಿಗೆ ವಿಚಾರದಲ್ಲಿ ನೀವಿಬ್ರು ಕಣ್ಣ ಮುಚ್ಚಾಲೆ ಆಡ್ತಾ ಇದ್ದೀರಾ ಜನರನ್ನ ಎರಡೂ ಸರ್ಕಾರಗಳು ಈ ತರ ಮಾತಾಡಿ ಮಾತಾಡಿ ಜನರನ್ನ ನೀವು ಮೋಸ ಮಾಡ್ತಾ ಇದೀರಾ ಅನ್ನೋ ಒಂದು ಪ್ರಶ್ನೆ ಬರ್ತಾ ಇದೆ ಈಗ ನೋಡಿ ಈ ಕಮಿಷನ್ ಇವೆಲ್ಲ ಫಿಫ್ಟೀನ್ ಇದು ಜನರಿಗೆ ನಿಮ್ಗೆ ಅರ್ಥ ಆಗೋದಿಲ್ಲ ನಾನು ಇರಿಗೇಷನ್ ಓದ್ ಅಲ್ಲಿ ಓದ್ ಬಜೆಟ್ ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಇಲ್ಲಿ ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಭದ್ರಾ ಅಪ್ಪರ್ ಭದ್ರಾಗೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು ಆ ಓದಿದ್ನ ತಿರ್ಗ ಬೊಮ್ಮಾಯಿ ಅವರು ಏನ್ ಮಾಡಿದ್ರು ಆ ಐದು ಸಾವಿರ ಮುನ್ನೂರು ಕೋಟಿನ ಈ ಬಜೆಟ್ ಅಲ್ಲಿ ಇಟ್ರು ಅವ್ರ ಬಜೆಟ್ ಇಟ್ರು ಇವತ್ತವರೆಗೂ ಯಾಕೆ ಅದನ್ನು ರಿಲೀಸ್ ಮಾಡಿಲ್ಲ ಆ ಪ್ರಶ್ನೆ ಅವ್ರನ್ನ ಕೂಡ ಕೇಳಿದ್ವಿ ಹಿಂಗೆ ಮಾಡಿಲ್ಲ ಅನೌನ್ಸ್ ಮಾಡಿದ್ರಲ್ಲ ರಾಜ್ಯ ಸರ್ಕಾರ ತನ್ನ ಪಾಲನ್ನ ಖರ್ಚು ಮಾಡಿ ಕಂಪ್ಲೈನ್ಸ್ ರಿಪೋರ್ಟ್ ಕೊಟ್ಟ ನಂತರ ನಾವು ಬಿಡುಗಡೆ ರಾಜ್ಯ ಸರ್ಕಾರ ಖರ್ಚು ಮಾಡಿಲ್ಲ ಯಾರು ಹೇಳಿದ್ದು ಹದಿನಾಲ್ಕಲ್ಲ ಐದಲ್ಲ ಹನ್ನೆರಡು ಸಾವಿರ ಕೋಟಿ ಖರ್ಚು ಮಾಡಿದ್ವಿ ಕೊಟ್ಟಿದ್ದೀವಿ ಇದೇ ಪಾಪ ನಾರಾಯಣಸ್ವಾಮಿ ಸುಮ್ಮನೆ ಪಾಪ ಇವತ್ತು ಹತ್ತಿರ ಮಂತ್ರಿ ತೆಗೆದಿರ್ಬೋ ಮಂತ್ರಿ ಓ ಇನ್ನೂ ಮಂತ್ರಿ ಇದ್ದಾರೆ ಟಿಕೆಟ್ ಕೊಟ್ಟಿಲ್ಲದೆ ಇರ್ಬೋದು ಇದೇ ಟಿಕೆಟ್ ಕೊಟ್ಟಿರ್ಬೋದು ಆತನೇ ಬಂದು ಕೈ ಲೆಟ್ರ್ ತೊಗೊಂಡೋಗಿದ್ದಾರೆ ನ್ಯಾಷನಲ್ ಪ್ರಾಜೆಕ್ಟ್ ಮಾಡ್ತೀನಿ ಅಂದರು ಬೇಡ ಇದು ಇನ್ನೊಂದು ಸ್ಕೀಮಲ್ಲಿ ಕೊಡ್ತೀವಿ ಅಂತ ಹೇಳ್ತಾರೆ ಒಂದು ಲೆಟ್ರ್ ಕೊಡಿ ಅದನ್ನು ಕೊಟ್ಟಿದ್ದೀನಿ ನಾನು ಹೋಗಿ ಮೇಡಮ್ನ ಮೀಟ್ ಮಾಡಿದ್ದೀನಿ ಪ್ರೈಮ್ ಕಾಗದ ಬರ್ತಿದ್ದೀನಿ ಟೈಮ್ ಕೊಡಿ ನನಗೆ ನಿಮ್ಗೆ ಬಂದು ಎಕ್ಸ್ಪ್ಲೇನ್ ಮಾಡಬೇಕು ಎಲ್ಲಿ ಹೆಚ್ಚು ಕಮ್ಮಿ ಆಗಿದೆ ಅಂತೇಳಿ ಕ್ಯಾಬಿನೆಟ್ ಹೋಗಿದೆ ರೆಕಮೆಂಡೇಶನ್ ಕ್ಯಾಬಿನೆಟ್ ಇದೆ ರೆಕಮೆಂಡೆಡ್ ಆ ಡಾಕ್ಯುಮೆಂಟ್ ಅಂತಿದೆ ಸೊ ಅವರು ಬಿಡುಗಡೆ ಯಾಕೆ ಮಾಡ್ತಿಲ್ಲ ಅಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಅಷ್ಟೇ ಇದಕ್ಕೆ ಉತ್ತರ ಕೊಡ್ಲಿ ಬಂತು ಎಸ್ ಸರ್ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಗೆಲ್ಲಿಸಿ ಕೊಡುವಂತಹ ಮಾಸ್ಟರ್ ಮೈಂಡ್ ಆಗಿ ಮಾತ್ರ ಗುರುತಿಸ್ಕೋತಾ ಇದ್ದಾರೆ ಎರಡು ಖಾತೆ ಇದೆ ನಿಮ್ಮ ಹತ್ರ ಆದರೆ ಅಭಿವೃದ್ಧಿಯ ವಿಚಾರದಲ್ಲಿ ಯಾವುದೇ ಅಭಿವೃದ್ಧಿಗಳ ಒಂದು ಕಾರ್ಯಗತಗೊಳಿಸುವಲ್ಲಿ ಯಾವುದೇ ರೀತಿಯಾದಂತಹ ಒಂದು ಫಲಗಳು ಸಿಗ್ತಾ ಇಲ್ಲ ಅಂತ ಅಂತಕ್ಕಂಥದ್ದು ಅಂದ್ರೆ ಸರ್ಕಾರ ಬಂದು ಇಷ್ಟು ದಿನ ಆದ್ರೂ ಕೂಡ ಯಾವುದೋ ಒಂದು ಯೋಜನೆಯನ್ನ ನೀವು ತಂದಿದ್ದೀರಾ ಅದು ಅನುಷ್ಠಾನಗೊಂಡಿದೆ ಅದರಿಂದ ಜನಕ್ಕೆ ಹೆಲ್ಪ್ ಆಗ್ತಿದೆ ಅನ್ನೋದು ಇಲ್ಲ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತೀರಾ ಆದರೆ ಅದಿನ್ನೂ ಕೂಡ ಕೇವಲ ಪುಸ್ತಕದ ರೂಪದಲ್ಲಿ ಲಿಖಿತ ರೂಪದಲ್ಲಿ ಭಾಷಣಗಳಲ್ಲಿ ಮಾತ್ರ ಕೇಳಿಸ್ತಿದೆಯವರ್ತು ಬ್ರ್ಯಾಂಡ್ ಬೆಂಗಳೂರು ಅಂತ ಬಂದಾಗ ಇದೀಗ ಬೆಂಗಳೂರಿನಲ್ಲಿ ಬ ಬೇಸಿಗೆ ಬಂದರೆ ಬರಗಾಲ ಮಳೆಗಾಲ ಬಂದರೆ ನದಿ ಇದೆಲ್ಲನೂ ರಾಜಕಾಲುವೆಗಳೆಲ್ಲ ತುಂಬಿ ಹರಿಯುತ್ತೆ ಈ ರೀತಿಯಾದಂಥ ಪರಿಸ್ಥಿತಿ ಇದೆ ಬ್ರ್ಯಾಂಡ್ ಬೆಂಗಳೂರಿನ ಹೆಸರೇ ಹಾಳಾಗ್ತಾ ಇದೆ ಆದರೆ ಅದಕ್ಕೆ ಬೇಕಾದಂತಹ ಯೋಜನೆಗಳು ಯಾವುದೂ ಕೂಡ ಬರ್ತಿಲ್ಲ ಅನ್ನುವಂಥ ಆರೋಪ ಇದೆ ಮೇಡಮ್ಮ ನೀನು ಆಯಿತು ನೀನು ಕೇಳೋದಲ್ಲಿ ತಪ್ಪಿಲ್ಲ ಐ ಆಮ್ ಯು ನಾವು ಏನೇನೋ ಮಾಡ್ತಾ ಇದ್ವಿ ಇಟ್ ಇಸ್ ಬೆಂಗಳೂರು ಇಸ್ ನಾಟ್ ಎ ಪ್ಲ್ಯಾಂಟ್ ಸಿಟಿ ಡೆಲ್ಲಿ ಥರ ಆಗಲಿ ಚಂಡೀಗರ್ ಥರ ಆಗಲಿ ಇಟ್ ಈಸ್ ನಾಟ್ ಎ ಪ್ಲ್ಯಾನ್ ಮೈಸೂರು ಥರ ಆಗಲಿ ಮೈಸೂರು ಥರ ಆಗಲಿ ಸ್ಟಿಲ್ ಮೈಸೂರು ಇಸ್ ಬೇಟರ್ ದನ್ ಬ್ಯಾಂಗ್ಳೂರ್ ಇಟ್ ಇಸ್ ನಾಟ್ ಅ ಪ್ಲ್ಯಾಂಡ್ ಸಿಟಿ ಬೆಳಗಾವ್ ಆಲ್ಸೋ ಲಿಟ್ ಬಿಟ್ ಪ್ಲ್ಯಾಂಡ್ ಸಿಟಿ ಎಲ್ಲ ಭಾಗ ಎಲ್ಲ ನಾನು ನೋಡಿದ್ದೀನಿ ಬೆಂಗ್ಳೂರು ಪ್ಲ್ಯಾನ್ ಸಿಟಿ ಅಲ್ಲ ಬರೀ ಮಲ್ಲೇಶ್ವರ ಚಾಮರಾಜಪೇಟೆ ಈ ಸುತ್ತಮುತ್ತಲು ಜಯನಗರ ಇಂಥ ಒಂದು ಐದಾರು ಇಂಧನ ನಗರ ಎಷ್ಟು ಬಿಟ್ಟರೆ ಮೇಕಿದೆಲ್ಲ ಇಟ್ ವಾಸ್ ನಾಟ್ ಅ ಪ್ಲ್ಯಾನ್ ಸಿಟಿ ಈಗ ಸರಿಯಾದ ಪ್ಲ್ಯಾನ್ ಸಿಟಿ ಆಗಬೇಕು ಇಲ್ಲಿ ಪಾಪ್ಯುಲೇಷನ್ ನಾನು ಹಿಂದೆ ಯು ಡಿ ಮಿನಿಸ್ಟರ್ ಆಗಿದ್ದಾಗ ಎಪ್ಪತ್ತು ಲಕ್ಷ ಇತ್ತು ಈಗ ಒಂದು ಕೋಟಿ ಐವತ್ತು ಲಕ್ಷ ಆಗೋಗಿದೆ ಇದಕ್ಕೆ ನೀರು ಇದಕ್ಕೆ ಕಸ ಕಸ ಹಾಕೋದಕ್ಕೆ ಕುಮಾರಸ್ವಾಮಿ ಹೇಳ್ತಾರೆ ನಮ್ಮೂರು ತಂದು ಕಸ ಹಾಕಿಬಿಡುತ್ತಾರೆ ಚೀಫ್ ಮಿನಿಸ್ಟರ್ ಅವರೇ ಕಸ ಹೊಡಿತಾಯಿದ್ರು ಲಾರಿ ಮಡಿಕೊಂಡು ಸಾಲಡಬೇಕು ಕಸ ಅವರು ಒಂದು ಕಾಲದಲ್ಲಿ ಲಾರಿ ಮುಡಿಕೊಂಡಿದ್ದರು ಅವ್ರು ನಮ್ಮೂರು ತಂದ ಎಲ್ಲಿಗ ಬೆಂಗಳೂರು ಸುತ್ತಮುತ್ತಲು ಒಟ್ಟು ನೆಲ್ಲಿಗೆ ಆಗ್ತದೆ ಅದೆಲ್ಲ ಊರುಗಳೆಲ್ಲ ಇದೆ ಬೆಳೀತಾ ಇದೆ ಸೊ ನಾವು ಇದಕ್ಕೆ ಎಪ್ಪತ್ತು ಸಾವಿರ ಜನ ಸಜೆಷನ್ಸ್ ಕೊಟ್ಟಿದ್ದಾರೆ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ದೇ ಆರ್ ಲಾಟ್ ಆಫ್ ಈಗಲ್ ಲೀಗಲ್ ಇಶ್ಯೂಸ್ ಕಸ ಎಲ್ಲಾಕಬೇಕು ಕಸ ಸುಡಬೇಕು ಬರೀ ಸ್ಟೋರ್ ಮಾಡಿ ತುಂಬ್ಕೊಂಡು ಕೂತ್ಕೊಂಡ್ರೆ ಆಗೋಲ್ಲ ಎರಡು ಆ ಕಸನ ಬರ್ನ್ ಮಾಡಬೇಕು ಹನ್ನೊಂದು ಜನ ಈಗಾಗಲೇ ಪವರಿಂದ ಕಸದಿಂದ ಪವರ್ ಮಾಡ್ತೀವಿ ಅಂತೇಳಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಇವತ್ತವರೆಗೂ ಒಬ್ಬರು ಕಪ್ ಪವರ್ನ ತಯಾರು ಮಾಡ್ತಾರೆ ಎಲ್ಲ ಕಸ ರಾಶಿ ಆಗ್ತಾ ಇದೆ ಅದಕ್ಕೆ ಏನಾದ್ರು ಒಂದು ಫಾರ್ಮುನಾ ತರಬೇಕು ಅಂತ ನಾನು ಹೋಗಿ ಗ್ಯಾಸ್ ಏನು ಮಾಡ್ಬೋದು ದೊಡ್ಡ ಲೆವೆಲ್ ಹೋಗಿ ನೋಡಿದ್ದೀನಿ ಡೆಲ್ಲಿಲೋಗಿ ನೋಡಿದ್ದೀನಿ ಬೇರೆ ಬೇರೆ ಕಡೆ ಎಲ್ಲ ನೋಡ್ಕೊಂಡು ಬಂದಿದ್ದೀನಿ ಫಸ್ಟು ಮಿಕ್ಕಿ ಕಸ ಎರಡನೇದು ನೀರು ಮೂರನೇದು ಟ್ರಾಫಿಕ್ ಐದನೇದು ಬೆಂಗಳೂರಲ್ಲಿ ನೋಡೋವಂಥದ್ದು ಒಂದು ಜಾಗ ವಿಧಾನಸೌಧ ಒಂದು ಬಿಲ್ಡಿಂಗ್ ಬಿಟ್ಟರೆ ಕಣ್ಣಲ್ಲಿ ನೋಡೋಕ್ಕೆ ಹಿಂದೆ ಒಂದು ಅಠಾರ ಕಚೇರಿ ಅಂತ ಎದುರುಗಡೆ ಬಿಲ್ಡಿಂಗ್ ಬಿಟ್ಟರೆ ಇನ್ಯಾವ ಸರ್ಕಾರನೂ ನೋಡೋ ಅಂಥದ್ದು ಏನು ಮಾಡೋಕ್ಕಾಗಿಲ್ಲ ಟೂರಿಸಮ್ ಅಂದ್ಕೊಳ್ಳೋಕ್ಕೆ ಇಲ್ಲಿ ಬ್ಯಾಂಗ್ಳೂರು ಹೆಲ್ತ್ ಇದೆ ಎಜುಕೇಷನ್ ಇದೆ ಒಳ್ಳೊಳ್ಳೆ ಪ್ರಕೃತಿ ಇದೆ ರಿಚ್ ನೇಚರ್ ರಿಚ್ ಕಲ್ಚರ್ ಇದೆ ಇದಕ್ಕೆ ಪ್ಲ್ಯಾನಿಂಗ್ ಇಲ್ಲ ಅದಕ್ಕೆ ನಾವು ಎಲ್ಲರತ್ರೂ ನಾವು ಕೆಲವು ಸಜೆಷನ್ ಕೇಳಿದ್ದೀವಿ ತಂದು ಬೇಕಾದಷ್ಟು ಮಕ್ಕಳ ಹತ್ರ ಕೇಳಿದ್ದೀನಿ ಹಿರಿಯರ ಹತ್ರ ಕೇಳಿದ್ದೀನಿ ಡೆವಲಪರ್ಸ್ ಹತ್ರ ಕೇಳಿದ್ದೀನಿ ಸಾಮಾನ್ಯ ಜನರಿಗೆ ಕೇಳಿ ಒಂದು ಡಾಕ್ಯುಮೆಂಟ್ ಮಾಡಿ ಒಂದೊಂದೇ ಒಂದೊಂದೇ ಒಂದೇ ಮೊನ್ನೆ ನಂಬಿಕೆ ನಕ್ಷೆ ಅಂತ ತಂದಿದ್ದೀನಿ ನಂಬಿಕೆ ನಕ್ಷೆ ಅಂತ ಹೋಗಿ ತಾಲೂಕು ಇವು ಕಾರ್ಪೊರೇಷನಲ್ಲಿ ಬರೀ ಕರಪ್ಷನ್ ಐ ಅಡ್ಮಿಟ್ ಅದನ್ನು ತಪ್ಪಿಸ್ಬೇಕು ಒಬ್ಬ ಇಂಜಿನಿಯರು ಒಬ್ಬ ಆರ್ಕಿಟೆಕ್ಟ್ ಕೇಳಿ ಅವನ ಕೇಳಿ ಸರ್ಟಿಫೈ ಮಾಡಿಸ್ಬಿಟ್ಟು ಅವನೇ ಅರ್ಜಿ ಹಾಕಿದ್ರೆ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಈ ಶುಡ್ ಗೆಟ್ ಎ ಪ್ಲಾನ್ಸ್ ಆ್ಯಕ್ಷನ್ ಅಂತ ತಂದು ಈಗಲೇ ಟ್ರಯಲ್ ಬೇಸಿಸ್ ಮಾಡ್ತಿದ್ದೆ ನೀರಿಗೆ ಏನು ಮಾಡಬೇಕು ಫಸ್ಟು ನೀರು ಚರಂಡಿ ಏನು ಮಾಡಬೇಕು ಕಸ ಹೆಂಗೆ ಹೊಡಿಬೇಕು ಆ ಲೆವೆಲಲ್ಲಿ ಇದ್ದೀವಿ ಬೇರೆ ಇನ್ನೇನು ಮಾಡಬೇಕು ಬೆಂಗಳೂರಿಗೆ ಇನ್ನು ರೋಡು ಈಗ ರೋಡ್ ವೈಡ್ನಿಂಗು ಮಾಡಬೇಕಾದ್ರೆ ಕಾನೂನು ಬಂದ್ಬಿಡ್ತು ಯಾರು ಬಿಲ್ಡಿಂಗ್ ಹೊಡೆದವನ್ನ ಎಷ್ಟು ಅಂತ ರೋಡು ಓಪನ್ ಮಾಡೋಕ್ಕಾಗ್ತದೆ ಯಾರು ಬಿಟ್ಕೊಡ್ತಾರೆ ರೋಡ್ ಬಂದೆ ಆಸ್ತಿನ ಇಡೀ ಆಮೇಲೆ ಏನಾಗಿದೆ ಬ್ಲ್ಯಾಂಕ್ ನ್ಯಾಷನಲೈಸ್ ಆದಮೇಲೆ ಎಲ್ಲ ಆದಮೇಲೆ ಮೊದಲು ನಾನು ಕಾಲೇಜಲ್ಲಿ ಇರಬೇಕಾದ್ರೆ ಒಂದು ಸ್ಕೂಟ್ರು ಮೂರುವರೆ ಸಾವಿರ ರೂಪಾಯಿ ಸ್ಕೂಟ್ರ್ ತೊಗೋಬೇಕಾದ್ರೆ ನಾನು ಇವ್ರು ಕರ್ಕೊಂಡೋಗಿ ನಿಮ್ಮಂಥವ್ರನ್ನ ಕರ್ಕೊಂಡೋಗಿ ಗ್ಯಾರಂಟಿ ಹಾಕ್ಸ್ಬೇಕಾಯ್ತು ತಿಂಗಳಿಗೆ ಐನೂರು ರೂಪಾಯಿನ ಕಟ್ತಿದ್ದೋ ನಾನ್ನೂರು ರೂಪಾಯಿ ಕಟ್ತಿದ್ದೋ ಹಾಕ್ಬೇಕಾಯ್ತು ಬರ್ತದೆ ಕಾರ್ ಅದು ಬೇಕಾ ಮನೇಲಿ ಹೊರಬೇಕಾ ಅಂತ ಕೇಳ್ತಾರೆ ಅದೇ ರೋಡು ಎಲ್ಲ ಮನೇಲೂ ಕಾರು ಒಂದೊಂದು ಮನೇಲಿ ಮೂರು ಕಾರು ಈಗ ನಮ್ಮ ಮನೇಲಿ ಒಂದೇ ಗಾಡಿ ಇದ್ದಿದ್ದು ಒಂದು ಗಾಡಿ ಯಾವ ನಾನು ನಾಳೆ ಎಲೆಕ್ಷನ್ ಫಸ್ಟ್ ಫಸ್ಟ್ ಎಲೆಕ್ಷನ್ ಇದ್ದಾಗ ಒಂದು ಗಾಡಿ ಈಗ ನನ್ನ ಮನೇಲಿ ಐದು ಗಾಡಿ ಇವೆ ಗೌರ್ಮೆಂಟ್ ಎರಡು ಮೂರು ಗಾಡಿ ಇದೆ ಪ್ರೈವೇಟು ಆ ಸ್ನೇಹಿತರು ಈ ಸ್ನೇಹಿತರೆಲ್ಲ ಹತ್ತನ ಗಾಡಿಗಳೆಲ್ಲ ಕೊಟ್ಟವೆ ನಮ್ಮ ಇನ್ಸ್ಟಿಟ್ಯೂಷನ್ ಗಾಡಿ ಇರ್ತವೆ ಹಂಗೆ ಒಂದೇ ಜಾಗ ಎಷ್ಟೊಂದು ಇದು ಮಾಡಿ ಎಲ್ಲ ಮನೇಲಿ ಮಕ್ಳಿಗೂ ಗಾಡಿ ಹೆಂಡ್ತಿಗೂ ಗಾಡಿ ಗಂಡಿಗೂ ಗಾಡಿ ಅದೇ ರೋಡಲ್ಲಿ ಓಡಾಡಬೇಕಲ್ಲ ಸೊ ಟ್ರಾಫಿಕ್ ಆ್ಯಸ್ ಬಿಕಮ್ ಸೋ ಪಾಪ್ಯುಲೇಷನ್ ಬಿಕಮ್ ಸೋ ಥಿಂಗ್ ಇದಕ್ಕೆಲ್ಲ ಒಂದು ಸೊಲ್ಯೂಷನ್ನು ಕಂಡು ಹಿಡಿತಾ ಇದ್ದೀವಿ ಮೆಟ್ರೋ ಜಾಸ್ತಿ ಅನೌನ್ಸ್ ಮಾಡಬೇಕು ಈಗ ನಾನು ಹೇಳ್ಬಿಟ್ಟಿದ್ದೀನಿ ಮೆಟ್ರೋ ಎಲ್ಲೆಲ್ಲಿ ನೆಕ್ಸ್ಟ್ ಹೋಗ್ತೀರಿ ಬರೀ ಮೆಟ್ರೋ ಇರಬಾರ್ದು ಮೆಟ್ರೋ ಮೇಲ್ಗಡೆ ಇರಬೇಕು ಮಧ್ಯದಲ್ಲಿ ಫ್ಲೈಓವರ್ ಇರಬೇಕು ಕೆಳಗಡೆ ರೋಡಲ್ಲಿ ಇರಬೇಕು ಅದು ಒಂದು ಡೈರೆಕ್ಷನ್ಸ್ ಕೊಟ್ಬಿಟ್ಟಿದ್ದೀನಿ ಆ ಪ್ಲಾನಿಂಗಲ್ಲಿ ನಾವು ಸೊ ಹಾಗೆ ಭಾಳ ವ್ಯವಸ್ಥಿತವಾಗಿ ಪ್ಲ್ಯಾನ್ ಮಾಡಬೇಕು ಸೆಂಟ್ರಲ್ ಗೌರ್ಮೆಂಟ್ ಅದಕ್ಕೆ ಪರ್ಮಿಟ್ ಮಾಡಬೇಕು ಇವೆಲ್ಲ ಏನೇನೋ ಇಶ್ಯೂಸ್ ಇದೆ ನಾನು ಮಾಡ್ತಾಯಿದ್ದೀನಿ ನನಗೊಂದು ಭರವಸೆ ಇದೆ ನಾನು ಏನಾದರೂ ಒಂದು ಗುರುತನ್ನು ಈ ಬೆಂಗಳೂರು ನಗರಕ್ಕೆ ಮಾಡಬೇಕು ಅಂತ ಆಸಕ್ತಿ ಅಂಬಲ ಇಟ್ಕೊಂಡು ಬರೀ ಖಾಲಿ ಮಾತಾಡೋಕೆ ನನಗೆ ಇಷ್ಟ ಇಲ್ಲ ಐ ಡೋಂಟ್ ಬಿಲೀವ್ ಇನ್ ಇಟ್ ಈ ಪವರ್ ಮಿನಿಸ್ಟರ್ ಆದಾಗ ನನಗೆ ಹೇಳ್ತಾ ಇದ್ರು ಯಾಕೆ ತೊಗೊಂಡೆ ನೀನು ಈ ಬರಗಾಲ ಇದು ಅಂತ ಅನ್ಬಿಟ್ಟು ಐ ಪ್ರೂವ್ಡ್ ದಟ್ ಆಮ್ ದಿ ಬೆಸ್ಟ್ ಪವರ್ ಮಿನಿಸ್ಟರ್ ಆಫ್ ದಿ ಸ್ಟೇಟ್ ಅಂತ ಇಡೀ ದೇಶದಲ್ಲೇ ನಾವು ಏನು ಮಾಡಬೇಕು ನಾನು ಮಾಡಿದ್ದೀನಿ ಈ ಪ್ರಯತ್ನ ಮಾಡ್ತಾ ಇದ್ದೀನಿ ಲೆಟ್ ಮಿ ಸಿ ಎಸ್ ನ್ಯಾಷನಲ್ ಪಾಲಿಟಿಕ್ಸ್ ಬರೋಣ ಡಿಕೆಶ್ ಕುಮಾರ್ ಅವರೇ ಇಡೀ ದೇಶದಲ್ಲಿ ಕಾಂಗ್ರೆಸ್ ಎಲ್ಲಿ ಎಲ್ಲಕ್ಕಿಂತ ಬಲಿಷ್ಠವಾಗಿದೆ ಅಂತ ಯಾರು ಕೇಳಿದ್ರೆ ಕರ್ನಾಟಕದಲ್ಲಿ ಅಂತ ಅನ್ಡೌಟೆಡ್ಲಿ ಹೇಳ್ಬೋದು ಅದಕ್ಕೆ ಕಾರಣ ಸಿದ್ದರಾಮಯ್ಯನವರಂಥ ಒಬ್ಬ ಜನಪ್ರಿಯ ನಾಯಕರಿದ್ದಾರೆ ನಿಮ್ಮಂಥ ಸ್ಟ್ರಾಟಜಿಸ್ಟ್ ಇದ್ದೀರಿ ಈ ರಾಜ್ಯದಲ್ಲಿ ಒಂದು ಕೇಡರ್ ಇದೆ ಕಾರ್ಯಕರ್ತರು ಇದ್ದಾರೆ ಬಟ್ ಉಳಿದ ರಾಜ್ಯಗಳಲ್ಲಿ ತೆಲಂಗಾಣದಲ್ಲಿ ಈಗೊಂದು ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಅನ್ನೋದು ಬಿಟ್ಟರೆ ಉಳಿದ ರಾಜ್ಯಗಳಲ್ಲಿ ಕಾಂಗ್ರೆಸ್ಸಿಗೆ ಸಾರಿ ಫಿಗರ್ ಇದೆ ಈ ದೇಶದ ಆರು ರಾಜ್ಯಗಳಲ್ಲಿ ಕಾಂಗ್ರೆಸ್ ಒಂದೊಂದು ಸ್ಥಾನ ಗೆಲ್ಲೋ ಸ್ಥಿತಿಯಲ್ಲೂ ಇಲ್ಲ ಇಂಥ ಸ್ಥಿತಿಯಲ್ಲಿ ಇದ್ಕೊಂಡು ನೀವು ಈ ಸಲ ಅಧಿಕಾರಕ್ಕೆ ಬರ್ತೀವಿ ಮೋದಿಯನ್ನು ಸೋಲಿಸ್ತೀವಿ ಅಂತ ಹೊರಟಿದ್ದೀರಿ ಸಾಧ್ಯನಾ ಇದು ಅಲ್ಲ ನಾನು ಹಿಂದೆ ಒಂದು ಸ್ಟು ಒಂದು ಹೇಳಿದೆ ನೂರ ಎಪ್ಪತ್ತೊಂಬತ್ತು ಸೀಟ್ ಇದ್ದಿದ್ದು ಎರಡು ಸೀಟು ಜೆ ಡಿ ಜೆ ಡಿ ಎಸ್ ಇದ್ದು ಜೆ ಡಿ ಎಸ್ ಹಿಂದೆ ಪಾರ್ಲಿಮೆಂಟಲ್ಲಿ ನಾನು ಕೂತ್ಕೊಂಡು ನೋಡ್ತಿದ್ದೆ ಈ ನಮ್ಮ ಮಕ್ಕಳದು ಏಯ್ಟೀನ್ ಟ್ವೆಂಟಿ ಒನ್ ಇಯರ್ಸಿಂದ ಏಯ್ಟೀನ್ ಇಯರ್ಸ್ ತಂತಲ್ಲ ಆಗ ಮತ್ತು ನಮ್ಮ ಸೆವೆಂಟಿ ತರ್ಡ್ ಸೆವೆಂಟಿ ಫೋರ್ ಅಮೆಂಡ್ಮೆಂಟ್ ತಂದಾಗ ನಾನು ಪಾರ್ಲಿಮೆಂಟರಿ ಗ್ಯಾಲರಿ ನಿತ್ಕೊಂಡು ಅಲ್ಲಿ ನೋಡುವೆ ನಾನು ಅದ್ವಾನಿ ಅವರು ವಾಜಪೇಯಿ ಈಗ ಎಷ್ಟು ಚೆನ್ನಾಗಿದ್ದಾರೆ ಪಾಲಿಟಿಕ್ಸ್ ಅಲ್ಲಿ ಎನಿತಿ ಮೇ ಹ್ಯಾಪಿನ್ ಇಲ್ಲಿ ಇಲ್ಲಿ ಮೂವತ್ತಾರ ನಾವೆಷ್ಟು ಇದ್ದೋ ಈಗ ಅವ್ರೆ ಚೆನ್ನಾಗಿದ್ರು ಅವರು ಎಷ್ಟಕ್ಕೆ ಬಂದರು ನಮ್ಮ ನೀವು ಇಂದಿರಾ ಗಾಂಧಿ ಅವರ ಕೊಲೆ ಬಂದ್ರಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ದೇರ್ ಬಿ ಲಾಟ್ ಆಫ್ ಚೇಂಜಸ್ ಓಟು ಡಬ್ಬಿ ಇತ್ತಕ್ಕ ತಕ್ಷಣ ಈಗೆಲ್ಲ ನೀವೆಲ್ಲ ಏನೇನೋ ಕೆಲವು ಇದು ಕೊಟ್ಟಿರ್ತೀರಿ ಯಾವುದು ಸಮೀಕ್ಷೆ ಸರ್ ಸಮೀಕ್ಷೆ ನನಗೆ ಆ ಸಮೀಕ್ಷೆ ಬಗ್ಗೆ ನಂಬಿಕೆ ಇಲ್ಲ ಇವತ್ತು ನೀವು ನನ್ನ ಬೇಕಾರೆ ಹೇಳಿ ಕಾಂಗ್ರೆಸ್ ಅಷ್ಟು ಪಥತೆ ಇದು ಐ ಡೋಂಟ್ ಬಿಲೀವ್ ಯಾಕೆ ನಮ್ಮ ಸಮೀಕ್ಷೆ ಲೆಕ್ಕಾಚಾರನೇ ಬೇರೆ ನಮ್ಮ ಸರ್ವೆ ಸ್ಯಾಂಪಲ್ ಸೈಜೇ ಬೇರೆ ನಿಮ್ಮ ಸರ್ವೆ ಸ್ಯಾಂಪಲೇ ಸೈಜ್ ಸೈಜ್ ಬೇರೆ ನಾ ಸರ್ವೆ ಸ್ಯಾಂಪಲ್ ನನ್ನ ನನ್ನ ಸರ್ವೆ ಸ್ಯಾಂಪಲ್ ಮಿನಿಮಮ್ ಫಿಫ್ಟಿ ತೌಸಂಡ್ ಟು ಒನ್ ಲ್ಯಾಕ್ ಓಕೆ ಹ್ಞೂ ದಟ್ ಇಸ್ ವೈ ವಿ ಕಮ್ ಟು ಸಮ್ ಕನ್ಕ್ಲೂಷನ್ ಆ ಟಿಕೆಟ್ ಆ ಮತ್ತೊಂದು ಮಾಡಬೇಕಾದ್ರೆ ಇಲ್ಲ ನಮ್ದೇನೋ ಬೇರೆ ಲೆಕ್ಕಾಚಾರ ಇರ್ತದೆ ಹಂಗಿದ್ದು ಮಾತ್ರ ಪರ್ಫೆಕ್ಟ್ನೆಸ್ ಬರ್ತದೆ ಇಲ್ಲ ಒಂದು ಪರ್ಫೆಕ್ಟ್ನೆಸ್ ಬರಲ್ಲ ದೇಶದಾದ್ಯಂತ ಎಷ್ಟು ಬರ್ಬೋದು ಈ ಸಲ ಕಾಂಗ್ರೆಸ್ ಏಕಾಂಗಿಯಾಗಿ ಎಷ್ಟು ಕೂಟ ಎಷ್ಟು ಬರುತ್ತೆ ನಮ್ಮ ಇಂಡಿಯಾ ವಿಲ್ ಫಾರ್ಮ್ ದಿ ಗೌರ್ಮೆಂಟ್ ದಟ್ ಇಸ್ ಮೈ ಬಿಲೀಫ್ ರಾಹುಲ್ ಗಾಂಧಿ ಅವರ ನೇತೃತ್ವ ಅಂದರೆ ಆ ನೇತೃತ್ವ ಈ ಸಲ ಫಲ ಕೊಡಬಹುದು ಅಂತ ಅನ್ಸುತ್ತಾ ಏನು ಚೇಂಜ್ ಆಗಿದೆ ಅವ್ರ ಶ್ರಮ ಫಲ ಸಿಗ್ತದೆ ಅವ್ರು ಪಟ್ಟಿದಾರ ಶ್ರಮ ಈ ದೇಶದ ಉದ್ದಗ್ಲು ಕೂಡ ಯಾವ ನಾಯಕನೂ ನಡೀಲಿಲ್ಲ ಕೆಲವು ಟೀಕೆ ಮಾಡಬಹುದು ಟಿಪ್ ಟಿಪ್ಪಣಿ ಮಾಡ್ಬೋದು ಯಾರು ಕೂಡ ಆ ಶ್ರಮ ಪಡಲಿಲ್ಲ ಏನಂತಕ್ಕೋಸ್ಕರ ಅವ್ರಿಗೆ ಕೂಡ ಎ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ ಸೋನಿಯಾ ಗಾಂಧಿ ಉಡಿಯ ಎ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ ಸೋನಿಯಾ ಗಾಂಧಿ ಸೆಡ್ ನೋವು ಅಬ್ದುಲ್ ಕಲಾಂ ಕರೆದರು ಒಬ್ಬ ಮುಸಲ್ಮಾನ್ ಈ ದೇಶದ ರಾಷ್ಟ್ರೀಯ ಅಧ್ಯಕ್ಷ ಬಾಂಬಾ ಆತ ಆ ಹೆಣ್ಮಗಳು ಒಂದು ಕ್ರಿಶ್ಚಿಯನ್ ಹೆಣ್ಮಗಳಿಗೆ ಈ ದೇಶದ ಪ್ರಧಾನಿ ಆಗಬೇಕು ಅಂತ ಇನ್ವಿಟೇಷನ್ ಬಂದಿದ್ದ ಹೆಣ್ಮಗಳು ನನಗೆ ಬೇಡ ಒಬ್ಬ ಸಿಖ್ ಒಬ್ಬ ಎಕನಾಮಿಸ್ಟು ಈ ದೇಶ ಮುಂದುವರಿಬೇಕು ಅಂತೇಳಿ ಆ ಹೆಣ್ಮಗಳು ತನ್ನ ಸ್ಥಾನನ ವಾಪಸ್ ತೆಗೆದುಕೊಂಡು ಒಬ್ಬ ಆರ್ಥಿಕ ತಜ್ಞನಿಗೆ ಈ ದೇಶದ ಪ್ರಧಾನಮಂತ್ರಿ ಮಾಡಿದಂಥ ಇತಿಹಾಸ ಈ ಚುನಾವಣೆ ಮೋದಿ ಜನಪ್ರತಿ ವಿರುದ್ಧವೋ ಅಥವಾ ಮೈತ್ರಿ ಬಿ ಬಿಜೆಪಿ ಜೆಡಿಎಸ್ ಮೈತ್ರಿ ವಿರುದ್ಧವೋ ಇದು ಒಂದು ಇನ್ನೊಂದ್ಸಲ ಜನಾರ್ದನ್ ರೆಡ್ಡಿ ಮತ್ತು ನಿಮ್ಮ ದೋಸ್ತಿ ವಿಧಾನಸಭೆ ಕಲಾಪ ಅಥವಾ ಈ ರಾಜ್ಯಸಭಾ ಚುನಾವಣೆಗೆ ಮಾತ್ರ ಸೀಮಿತ ಆಗಿತ್ತು ಅಥವಾ ಲೋಕಸಭೆಗೆ ಏನಾದರೂ ಇದೇನೋ ಪ್ಲಾನ್ ಲೋಕಸಭೆಗೆ ಹೋಗಿ ಪಾರ್ಟಿನೇ ಮರ್ಜು ಮಾಡಾಯ್ತಲ್ಲ ಅವರು ಇನ್ನೇನು ಮಾಡ್ತಾರೆ ಸರ್ ಅತಿ ದೊಡ್ಡ ಚಾಲೆಂಜ್ ಏನು ಅನಿಸ್ತಾ ಇದೆ ನಿಮಗೆ ಕರ್ನಾಟಕದಲ್ಲಿ ಅಲ್ಲ ಅವ್ರಶ್ನೆ ಅದೇ ಮೋದಿ ಜನಪ್ರಿಯತೆ ಮತ್ತು ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಅಲ್ಲಪ್ಪ ಮೋದಿ ಗ್ಯಾರಂಟಿ ಹಾಕೊಂಡವ್ರೆ ಹ್ಞೂ ಬಿಜೆಪಿ ಗ್ಯಾರಂಟಿ ಹಾಕಿಲ್ಲ ಅಲ್ಲಿ ಹ್ಞೂ ಇಲ್ಲ ಎನ್ ಡಿ ಎ ಗ್ಯಾರಂಟಿ ಅಂತ ಇಲ್ಲ ಹ್ಞೂ ದಟ್ ಮೀನ್ಸ್ ಅವ್ರಿಗೆ ಲೆಕ್ಕ ಇಲ್ಲ ಅಲ್ಲ ಅಲ್ಲಿ ಅವ್ರ ಪಕ್ಷ ವೀಕ್ಷೆ ಏನಿಲ್ಲ ಸರ್ ಎಲ್ಲ ಮೋದಿನೇ ಅಲ್ಲಿ ಅದು ದೇ ಆರ್ ಡಿಸೈಡೆಡ್ ಮೋದಿ ಹೆಸರು ನಮ್ಗೆ ಓಟ್ ತಂದು ಕೊಡುತ್ತೆ ಅಂತ ನಿಮ್ದು ಹೇಳಿ ಈಗ ನಮ್ದು ಹಂಗಿಲ್ಲ ನಾನು ಹೇಳಿದಲ್ಲ ವಿ ಆಲ್ ಆರ್ ಯುನೈಟೆಡ್ ಇಂಡಿಯಾ ಇಂಡಿಯಾ ಸಿ ಕಾಶ್ಮೀರ ಒಂದು ವಿಚಾರ ಇರ್ತದೆ ಕನ್ಯಾಕುಮಾರಿ ಒಂದು ವಿಚಾರ ಇರ್ತದೆ ಹೌದು ಇಡೀ ಇಂಡಿಯಾ ನಮ್ದು ನೋ ಇಂಡಿವಿಜುವಲ್ ಎಸ್ ವಿ ಬಿಲೀವ್ ಇನ್ ಕಲೆಕ್ಟಿವ್ ಲೀಡರ್ಶಿಪ್ ಕೊನೆ ಎರಡು ಪ್ರಶ್ನೆ ತಗೋತೀನಿ ಡಿ ಕೆ ಶಿವಕುಮಾರ್ ಮೇಲೆ ಒಂದು ಆರೋಪ ಮಾಡಿದ್ರು ನಿನ್ನೆ ಮಂಜುನಾಥ್ ಅವ್ರು ಮಾತಾಡೋ ಸಂದರ್ಭದಲ್ಲಿ ನನ್ನ ಹೆಸರಿನ ನನ್ನ ಇಂಚಿಲ್ಲಿರೋ ಅಭ್ಯರ್ಥಿನೇ ಆಗ್ತಾರೆ ಕುತಂತ್ರ ಮಾಡೋದ್ರಲ್ಲಿ ಕಾಂಗ್ರೆಸ್ಸು ಡಿ ಕೆ ಬ್ರದರ್ಸು ಎತ್ತಿದ ಕೈ ಮತ್ತೊಂದು ಮುನಿರತ್ನ ಆರೋಪ ಮಾಡ್ತಾರೆ ಈಗ ಆಪರೇಷನ್ ಕಮಲ ಮಾಡ್ತಾ ದೌರ್ಜನ್ಯ ದಬ್ಬಾಳಿಕೆ ಮಾಡಿ ಒಂದೊಂದು ತಲೆಗೆ ಜಿಲ್ಲಾ ಪಂಚಾಯತ್ ಮೆಂಬರ್ಗೆ ಇಪ್ಪತ್ತೈದು ಲಕ್ಷ ತಲೆಗೆ ಒಂದು ತಲೆಗೆ ಇಪ್ಪತ್ತೈದು ಲಕ್ಷ ಇಟ್ಟಿದ್ದಾರೆ ಎಂದು ಆರೋಪ ಮಾಡ್ತಾರೆ ಎರಡು ಪ್ರಶ್ನೆಗಳಿತ್ತು ಒಂದು ಅಲ್ಲಿ ಕ್ಯಾಂಡಿಡೇಟ್ ಒಬ್ರು ಇದ್ದಾರೆ ಅವ್ರ ಹೆಸರು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅಂತ ಜಸ್ಟ್ ಹುಡೇ ನಾನು ಯಾವ್ದು ಪೇಪರ್ ನೋಡಿದೆ ನಾವು ಅಂತ ಮೂರ್ಖರಲ್ಲ ವಿ ಆರ್ ಸ್ಟ್ರೀಟ್ ಫೈಟರ್ಸ್ ವಿ ನಾವು ನೇರ ಹೋರಾಟ ಮಾಡೋರು ನಾವು ಈ ಕುತಂತ್ರ ಹೆಸರು ಹೆಸರಾಕಂಥದ್ದು ಅವ್ರು ಯಾರು ಬಂದು ಹಾಕಿದಾರೋ ಸಿ ಅದು ಮೂಲತನ ನಾನು ಹೇಳ್ತೀನಿ ಕೇಳಿ ಇದು ಎಲ್ಲ ನಾವೆಲ್ಲ ಹಿಂದೆ ಎಲ್ಲ ಗ್ರಾಮ ಪಂಚಾಯತಿ ಎಲೆಕ್ಷನ್ಗಳಲ್ಲಿ ಬೇರೆ ಬೇರೆ ಎಲೆಕ್ಷನ್ಗಳಲ್ಲಿ ಇವೆಲ್ಲ ಈಗ ಹಂಗಲ್ಲ ಗ್ರಾಮ ಪಂಚಾಯತ್ ಸರ್ ಲಾಸ್ಟ್ ಟೈಮ್ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವ್ರದ್ದು ಸುಮಲತಾ ಏಳೆಂಟು ಜನ ನಿಂತಿದ್ರು ಸುಮಲತಾ ಹೆಸರು ಈಗ ಹಂಗೆ ಹಂಗಲ್ಲ ಪೊಲಿಟಿಕಲ್ ಪಾರ್ಟಿ ಮೇಲೆ ಹಾಕ್ತಾರೆ ಫಸ್ಟು ಬಿ ಜೆ ಪಿ ಎಸ್ ಆಮೇಲ್ ಕಾಂಗ್ರೆಸ್ ಅಲ್ಫಾಬೆಟಿಕಲ್ ಆರ್ಡರ್ ನಲ್ಲಿ ಸಿಂಬಲ್ನ ಅಲಾಟ್ಮೆಂಟ್ ಮಾಡ್ತಾರೆ ಇಲ್ಲ ಹೆಸರು ಮೇಲೆ ಈ ಎಸ್ ಇವೆಲ್ಲ ನೀವು ಇವೆಲ್ಲ ಹಾಕ್ತಾರಲ್ಲ ಇವೆಲ್ಲ ಎಲ್ಲ કોનેન ಹಾಕ್ತಾರೆ ಇದೆಲ್ಲ ಲೆಕ್ಕಕ್ಕೆ ಅಲ್ಲ ನೀವು ಹಾಕಿಲ್ಲ ಅಂತ ನಮ್ ವಿ ವಿಲ್ ನಾಟ್ ಡೂ ದಟ್ ಬ್ಲೆಂಡರ್ ನಮ್ಮ ಜೈಮಾನದಲ್ಲಿ ನಾವೇನಿದ್ರು ಸ್ಟ್ರೈಟ್ ಫೈಟರ್ಸ್ ಎಸ್ ನಾಟ್ ಬ್ಯಾಕ್ ಸ್ಟಬ್ಬರ್ಸ್ ಅಲ್ಲ ಇನ್ನೊಂದು ಪ್ರಶ್ನೆ ಮಾಡಿದ ಸ್ಥಳೀಯ ನಾಯಕರನ್ನು ಖರೀದಿ ಮಾಡ್ತಾ ಇದ್ದಾರೆ ಸ್ಥಳೀಯ ನಾಯಕರನ್ನು ಖರೀದಿ ಮಾಡ್ತಾ ಇದ್ದಾರೆ ಅದಕ್ಕಲ್ಲರಿ ಬೆಳಗ್ಗೆ ನಂಗೆ ಸೇರಿಸ್ಕೊಳಕ್ಕೆ ಟೈಮ್ ಇಲ್ಲ ಅಷ್ಟು ಅರ್ಜಿಗಳು ನಂದಂತ ಸೇರಿಸ್ಕೋತೀವಿ ಅಂತ ನಿಮ್ಮ ಪಕ್ಷಕ್ಕೆ ಬರ್ತೀವಿ ನಿಮ್ಮ ಪಕ್ಷಕ್ಕೆ ಬರ್ತೀವಿ ಅಂತ ಅಪ್ಪ ಇನ್ನು ಏನು ಮಾಡ್ತಾರೆ ಪೊಲಿಟಿಕಲ್ ಫ್ಯೂಚರ್ ಅವ್ರಿಗೆ ಜೊತೆಗೆ ಪಾರ್ಟಿ ಸರ್ಕಾರ ಇದೆ ಬಲಿಷ್ಠವಾದ ಸರ್ಕಾರ ಇದೆ ಇನ್ನು ಹತ್ತು ವರ್ಷ ಈ ಸರ್ಕಾರ ಇರ್ತದೆ ಏನು ಏಜ್ ಆಳ್ ಮಾಡ್ಕೋತಾರ ಈಗ ನೀವು ನೋಡಿ ಕೂದಲೆಲ್ಲ ಉದ್ರೋಯಿತು ನಿಮಗೆ ನೋಡಿ ಈಗ ನಾನು ಇನ್ನ ಎಷ್ಟು ವರ್ಷ ಏನು ನನಗೆ ನನಗೆ ಲೈಕ್ ಯುವ ಆರ್ಗ್ಯುಮೆಂಟ್ ಐ ಲೈಕ್ ಯುವ ನಾಲೇಜ್ ನಿಮ್ಮಂತವನು ನನ್ನ ಜೊತೆ ಇಟ್ಕೋಬೇಕು ಅಂತ ಆಸೆ ನೀವು 10 ಹಾ ಭಾಗ್ಯ ಅವರ ಅವರ ಪ್ರಶ್ನೆ ಇದೆ ನೀವು 10 ವರ್ಷ ಸರ್ಕಾರ ಇರುತ್ತೆ ಚುನಾವಣೆ ಆದಮೇಲೆ ರಾಜ್ಯ ಸರ್ಕಾರನೇ ಇರೋದಿಲ್ಲ ಅಂತ ಕುಮಾರ್ ಸ್ವಾಮಿಯವರು ಹೇಳ್ತಾರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಪಾಪ ಅವ್ರ ಕಾರ್ಯಕರ್ತಿಗೆ ಚಾಕಲೇಟ್ ಕೊಟ್ಟು 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 ನೋಡಿ ಈಗ ನಾನು ಹಿಂದೆ ಒಂದು ಭಾಷಣ ಅವ್ರಿಗೆ ಏನಾಗ್ಬಿಟ್ಟಿದೆ ಅಂದರೆ ಈ ನಮ್ಮ ಗ್ಯಾರಂಟಿ ಕೊಟ್ಟ ನೋಡಿ ಗ್ಯಾರಂಟಿ ಸರ್ಕಾರ ಬಂದ್ಬಿಡ್ತು ಅವ್ರಿಗೆ ಇಲ್ಲ ಹೌದು ಇಸ್ ನಂಬರ್ ಕೇಮ್ ಹೆಂಗೆ ಮಾಡ್ದು ಅಂತ ಗ್ಯಾರಂಟಿನೂ ಒಂದಷ್ಟು ಆ್ಯಂಡ್ ಆಗಿರ್ಬೋದು ನಾನಿಲ್ಲ ಅಂತಲ್ಲ ಅವರೆಲ್ಲ ತಿಳ್ಕೊಂಡಿರು ನಾವು ಕಿಂಗ್ ಮೇಕರ್ ಆಗ್ತೀವಿ ನಾವು ಕಿಂಗ್ ಮೇಕರ್ ಆಗ್ತೀವಿ ಅಂತ ಅಂದ್ಬಿಟ್ಟು ಆ ಕಿಂಗ್ ಆಗಲಿಲ್ಲ ನಮ್ಮ ಬಿಟ್ಟು ಏನು ಮಾಡೋಕ್ಕಾಗಲಿಲ್ಲ ಅಂತ ಅವರು ನಾವು ನಮ್ಮ ಕೇಂದ್ರ ಸರ್ಕಾರ ಇದೆ ಮೋದಿ ಕರ್ಕೊಂಡು ಮೋದಿ ಬರೋದು ಸೊ ಹಂಗೆ ಕೊನೆಗೆ ಗ್ಯಾರಂಟಿ ಬಂದ್ರು ಏನು ಭಾಷಣ ಭಾಷಣ ಹೊಡೆದಿದ್ದು ಅದಕ್ಕೆ ನಾನು ಅಸೆಂಬ್ಲಿಲಿ ಹೇಳ್ದೆ ಏನಂದರೆ ಈ ಅಕ್ಬರ್ಗೂ ಬೀರ್ಬಲ್ಗೂ ಒಂದು ಸಂಭಾಷಣೆ ನಡೀತದೆ ಎಲ್ಲರೂ ಅಕ್ಬರ್ ಬಲ್ ಗಲಾಟೆ ಮಾಡಿಬಿಡ್ತಾರೆ ಏನಯ್ಯ ಯಾವಾಗಲೂ ನೀನು ಬೀರ್ಬಲ್ಗೆ ಕೇಳ್ತಾ ಇದೀಯ ನೀನು ಕರಿತಾ ಇದ್ಯಾ ಅಂತ ಎಲ್ಲ ಮಂತ್ರಿಗಳು ಇವರೆಲ್ಲ ಕೇಳ್ಕೊಂಡು ಬೈ ಎಲ್ಲರೂ ಬರೀ ಅಜಿ ಅಜಿತ್ ಯಾಕೆ ಕುಂಡಿಸ್ತಾ ಇದ್ದೀರಾ ನಮ್ಮನ್ನು ಕುಣಿಸಲ್ಲ ಅಂತ ಇವರೆಲ್ಲ ಗಲಾಟೆ ಮಾಡ್ತಾರೆ ಹೆಂಗೆ ಮಾಡ್ತಾರೆ ಏನು ನಮ್ಗೆಲ್ಲಾಗಲ್ವ ನಮ್ಗೊಂದು ಚಾನ್ಸ್ ಕೊಡಿ ನಾವು ಮಾಡ್ತೀವಿ ಅಂತ ಅದಕ್ಕೆ ನಾ ಅಕ್ಬರ್ ಏನು ಮಾಡಿದ್ರು ಆಯ್ತಪ್ಪ ತಡೀರಿ ಅಂತ ಅಂದ್ಬಿಟ್ಟು ಹೀಗೆ ಒಂದು ಸಮಾರಂಭ ಸಮಾರಂಭ ನಾನೊಂದು ಪ್ರಶ್ನೆ ಕೇಳ್ತೀನಿ ಉತ್ತರ ಹೇಳಬೇಕು ಅಂತ ಮಂತ್ರಿಗಳು ಕೇಳ್ತಾರೆ ಅಲ್ಲೂ ಒಂದು ಮೂವತ್ತು ಜನ ಮಂತ್ರಿಗಳಿರ್ತಾರೆ ಹೇಳಿ ಸ್ವಾಮಿ ಅಂತ ಸರಿ ಕಣೆಯ ನಾವೊಂದು ಪ್ರಶ್ನೆ ಕೇಳ್ತೀನಿ ಕೇ ಉತ್ತರ ಹೇಳಬೇಕು ಹಂಗೈಲು ಯಾಕೆ ಕೂದಲಿಲ್ಲ ಅಂತ ಕೇಳಿ ಹಂಗೆ ಹಾಕ್ತಾರೆ ಕೂದಲಿಲ್ಲ ಎಲ್ಲರೂ ಮಕ್ ಮಕ್ಕ ಮಕ್ ಮಗ ನೋಡ್ತಾರೆ ಉತ್ತರ ಆಗ್ತಾ ಇಲ್ಲ ಅವ್ರಿಗೆ ಬೀರ್ಬಲ್ ಕಡೆ ಕೇಳ್ದು ನೋಡ್ತಾರೆ ಬೀರ್ಬಲ್ ನಿನ್ನತ್ರ ಏನಿದೆ ಹೌದು ಇದೆ ಸ್ವಾಮಿ ಏನು ನೀವು ರಾಜರು ಮಹಾದಾನಿಗಳು ನೀವು ದಾನ ಕೊಟ್ಟು ದಾನ ಕೊಟ್ಟು ಕೈ ಎಲ್ಲ ಕೂದಲೆಲ್ಲ ಸ್ವಾಮಿ ಅಂತೇಳಿ ಸರಿ ಕಣೆ ಯಾ ದಾನ ಕೊಟ್ಟು ದಾನ ಕೊಟ್ಟು ಆಗೋಯ್ತು ನಿನ್ನ ಹಾಕಿಲ್ಲ ಅಂತ ಕೇಳ್ತಾರೆ ನಿಮ್ಮ ಹತ್ರ ಏನಾರು ಪ್ರಶ್ನೆ ಕೇಳಿದ್ರು ಅವ್ರು ಯಾರು ಇಲ್ಲ ನಾನು ಈಸ್ಕೊಂಡು 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 ನನ್ನ ಕೂದಲು ಉದುರೋಯ್ತು ಅಂತ ಸರಿ ನಾನು ದಾನ ಕೊಟ್ಟು ಕೂದಲು ಉದುರೋಯ್ತು ನೀನು ಈಸ್ಕೊಂಡು ಕೂದ್ರು ಆ ಸಭಿಗ್ರಹ ಇರಾಕೆ ಇಲ್ಲ ಅಂತ ಅವ್ರು ನಂಗೆ ಸಿಕ್ಕಲಿವಲ್ಲ ಸಿಕ್ಲಿಲ್ವಲ್ಲ ಸಿಕ್ಲಿಲ್ಲ ಅಂತ ಸಿಕ್ಕೊಂಡು ಕೂದ ಹಂಗೆ ಪಾಪ ಕೆಲವು ಬಿ ಜೆ ಪಿ ಅವ್ರಿಗೆ ದಡದವ್ರಿಗೆ ನಮಗೆ ಚಾನ್ಸ್ ಸಿಕ್ಕವಲ್ಲ ಕೊಲ್ಯೂಷನ್ ಗೋರ್ಮೆಂಟ್ ಆಗೋಯ್ತಿತ್ತು ನಾಮ ಮಂತ್ರಿ ಆಗೋಯ್ತಿದ್ದೆ ನಾ ಚೀಫ್ ಮಿನಿಸ್ಟರ್ ಆಗಿದ್ದೆ ಏನು ಕೆಲವರೆಲ್ಲ ಗಂಡುಗಳು ರಾಮನಗರ್ಗೆ ಬಂದವ್ರು ಕೇಳ್ತೀರಾ ಕನಕೂರಿಗೆ ಬಂದವ್ರು ಕೇಳ್ತೀರಾ ಅಲ್ಲೆಲ್ಲ ಇನ್ನೊಂದು ಕಡೆ ಹೋದ್ರೆ ಕೇಳ್ದಿರ ಯಾವ ಕೇಳಿದೆ ಹಂಗೆ ನಂಗೆ ಸಿಕ್ಕಲಿಲ್ಲ ನೂರ ಮೂವತ್ತಾರು ಜನ ಇದ್ದೀವಿ ಇಂಡಿಪೆಂಡೆಂಟ್ಸು ಇಬ್ಬರು ಇದ್ದಾರೆ ಆಯಿತಾ ಇನ್ನೂ ಎಷ್ಟು ನಂಬರ್ ಮಾಡಬೇಕು ಅಂದು ನಮ್ಗೆ ಗೊತ್ತಿದೆ ಈಗ ನಾವು ಅದಕ್ಕೆ ಕೈ ಆಗ್ತಾಯಿಲ್ಲ ನಮ್ಗೆ ಆ ಕೆಲಸ ಬೇಡ ಸದ್ಯ ನಮ್ಮ ಹತ್ರನೇ ಓವರ್ಲೋಡ್ ಇದೆ ಹಾಂ ಪಾಪ ಕುಮಾರಸ್ವಾಮಿ ಚಾಕ್ಲೇಟ್ ಕೊಡಲಿಲ್ಲ ಅಂತಂದರೆ ಎಲ್ಲಿ ಹೊಂಟದವರು ಎಲ್ಲಿ ಹೊಂಟದವರು ಕೊಂಡೊಯ್ತಿದ್ರು ಪಾರ್ಟಿ ಮರ್ಜಿ ಮಾಡ್ಕೊಬಿಡ್ತಾರೆ ಅಂತ ಅಂದ್ಬಿಟ್ಟು ಎಷ್ಟು ಜನ ಬೇರೆ ಬೇರೆ ಪಾರ್ಟಿಯವರು ನಮ್ಮ ಹತ್ರ ಮಾತಾಡ್ತಾಯಿದ್ರು ಅಂತ ನಾನು ಅದೆಲ್ಲ ಡಿಸ್ಕೋಸ್ ಮಾಡೋಕ್ಕೆ ತಯಾರಿಲ್ಲ ಸದ್ಯಕ್ಕೆ ಬೇಡ ಅವೆಲ್ಲ ಆ್ಯನ್ಸರ್ ಟೈಮ್ ಆ್ಯನ್ಸರ್ ಮಾಡಿ ಏನೇನು ಮಾಡ್ತಾವ್ರೆ ಅನ್ನೋದು ಗೊತ್ತಿದೆ ನಮ್ಮ ಪಾರ್ಟಿ ಎಮ್ ಎಲ್ ಎಸ್ನಾಗ ಕರೆದು ಏನೇನು ಚಾಕ್ಲೇಟ್ ಕೊಟ್ಟರು ಎಷ್ಟು ಜನಕ್ಕೆ ಕೊಟ್ಟರು ಏನೇನು ಮಾತಾಡಿದ್ರು ಎಷ್ಟೆಷ್ಟು ಏನೇನು ಆಫರ್ ಮಾಡಿದ್ರು ಎಲ್ಲ ಕೂಡ ಗೊತ್ತಿದೆ ಅದೆಲ್ಲ ಕನಸು ಹಗಲು ಕನಸು ಕಾಣ್ತಾ ಇದ್ದಾರೆ ಅಷ್ಟೇ ಸಚಿವರ ಮನೆಯಿಂದ ಸಾರಿ ಸಚಿವರ ಮಕ್ಕಳನ್ನ ಹಾಗೆ ಸಚಿವರ ಮಕ್ಕಳು ಜೊತೆನಲ್ಲಿ ಶಾಸಕರ ಮಕ್ಕಳನ್ನೆಲ್ಲ ಟಿಕೆಟ್ ಕೊಟ್ಟು ಪ್ರೋತ್ಸಾಹ ಮಾಡ್ತಿದ್ದೀರಾ ನಿಮ್ ಮನೆಯಿಂದ ಯಾವ್ದಾದ್ರು ಕ್ಯಾಂಡಿಡೇಟ್ ಒಂದೊಂದ್ ದಿವಸ ರಾಜಕೀಯ ಬರ್ತಾರ ಬರೋದಾದ್ರೆ ಆ ಟೈಮ್ ಯಾವಾಗ ಮುಂದಿನ ತಲೆಮಾರು ಅಥವಾ ಕೆಲವು ರಾಜಕಾರಣಿಗಳನ್ನ ಸಾಕಪ್ಪ ಈ ರಾಜಕಾರಣ ನಮಗ್ ಸಾಕು ನನ್ನ ಮಕ್ಕಳಿಗೆ ಬೇಡ ಅಂತ ನೀವೇನಾರು ಹಂಡ್ರೆಡ್ ಪರ್ಸೆಂಟ್ ಒಳ್ಳಿಂಗ್ ವೆರಿ ಸ್ಟ್ರೈಟ್ ನಾನು ನಮ್ಮ ಸಂಸಾರಕ್ಕೆ ಜಸ್ಟಿಸ್ ಕೊಡಕ್ಕಾಗಲ್ಲ ಟೈಮ್ ಕೊಡಕ್ಕಾಗಲ್ಲ ನಾವು ಕಷ್ಟಪಟ್ಟು ಮಾಡಿದಕ್ಕೆ ಇವತ್ತು ನಮಗೆ ಎಷ್ಟು ಅನುಭವಿಸ್ತಾ ಇದ್ದಾರೆ ಬೆಳಗ್ಗೆ ಇನ್ಕಮ್ ಟ್ಯಾಕ್ಸು ಟೇಲ್ ಸೇಲ್ ಟ್ಯಾಕ್ಸು ಕಮರ್ಷಿಯಲ್ಲು ಜಿ ಎಸ್ ಟಿ ದ್ವೇಷ ಸಿ ಬಿ ಐ ಏನ್ ತೆಗಬೇಕಿದು ನಮ್ಮ ಶ್ರಮ ನಮ್ಮ ಫಲ ಏನು ತಿಕ್ಬೇಕು ಈಗ ಬ್ಲ್ಯಾಕ್ ಮೇಲ್ ಪಾಲಿಟಿಕ್ಸು ಏನು ತಿಕ್ಬೇಕು ಇದು ನೆಮ್ಮದಿಯಾಗಿ ಈ ವ್ಯವಹಾರ ಬದುಕು ಮಾಡಿಕೊಂಡು ನೆಮ್ಮದಿ ಅಲ್ಟಿಮೇಟ್ಲಿ ಏನು ನೀವು ದೇವಸ್ಥಾನಕ್ಕೆ ಹೋಗ್ತೀರಪ್ಪ ಎಂದಕ್ಕೆ ಹೋಗ್ತೀರಾ ದೇವ್ರ ಮುಂದೆ ಏನು ಕೇಳ್ತೀರಾ ನೆಮ್ಮದಿ ನನಗೆ ಆರೋಗ್ಯ ಕೊಡಪ್ಪ ಮಕ್ಳಿಗೆ ವಿದ್ಯಾಭ್ಯಾಸ ಕೊಡಪ್ಪ ನೆಮ್ಮದಿ ಕೊಡಪ್ಪ ಅಂತ ಐ ಆಮ್ ಯು ಆಮ್ ಟೆಲಿಂಗ್ ಯು ಯು ವಿಲ್ ನಾಟ್ ಬಿಲೀವ್ ಇಟ್ ನಾನು ಹೆಂಡತಿ ಮಸಾಜ್ ಮಾಡಿಸ್ಕೊಳ್ಳಿ ಅಂತ ಒಂದು ಮೂರು ಸತಿ ಹೇಳಿರ್ಬೋದು ನಾನು ಮಸಾಜ್ ಮಾಡೋನು ಬರ್ತಾನೆ ಬೆಳೆಗೆ ಇದ್ರೆ ಏನೋ ಕಾಲು ಹೋಗಿ ಲೋರ್ ಬೇಡೈತದ ಈ ಐದು ವರ್ಷದಿಂದ ಒಂದು ಮಸಾಜ್ ಮಾಡಿಸ್ಕೊಂಡಿಲ್ಲ ನಾನು ಅಂದ್ರೆ ಆಗಿಲ್ಲ ಮಾಡಿಸ್ಕೊಳಕ್ಕೆ ಟೈಮ್ ಸಿಕ್ಕಿಲ್ಲ ಟು ಕೀಪ್ ಮೈ self ಫಿಟ್ ಎಸ್ ಟು ಐ ಆಮ್ ನಾಟ್ ಏಬಲ್ ಟು ಸ್ಲೀಪ್ ಪ್ರಾಪರ್ಲಿ ನಿಮ್ಮ ಜೀವನ ಹೇಗೇ ಅಂತ 24 ಆಗಿಲ್ಲ ಅಲ್ಲ ಅದನ್ನೇ ಹೇಳ್ತಿದೀನಿ ಬರೀ ಸಿನಿಮಾ ನೋಡಿದಿರಾ ಸಿನಿಮಾ ನೋಡೋದು ಆಸ್ಟ್ರೇಲಿಯಾಗೆಲ್ಲ ಒಂದ್ ಏಳೆಂಟು ದಿನ ಕರ್ಕೊಂಡು ಹೋಗಿದ್ದೆ ಅದಾದ್ಮೇಲೆ ಇಲ್ಲಿವರೆಗೂ ನಾಟ್ ಇವನ್ ಎ ಸಿಂಗಲ್ ಡೇ ಐ ನಾಟ್ ಟೇಕ್ ಮೈ ಫ್ಯಾಮಿಲಿ ಮೆಂಬರ್ಸ್ ಇನ್ನಿವೆ ಬೆಳಗ್ಗೆ ಎದ್ರೆ ಆ ಕೋರ್ಟ್ ನೋಟಿಸು ಬೆಳಗ್ಗೆ ಎದ್ರೆ ಸಿ ಬಿ ಐ ನೋಟಿಸು ಬೆಳಗ್ಗೆ ಇದ್ರೆ ಇಡಿ ನೋಟಿಸು ಬೆಳಗ್ಗೆದ್ರೆ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ದಿನ ಐದು ಜನ ಲಾಯರ್ ಹತ್ರ ಮಾತಾಡೋದು ತಿರ್ಗಿ ಏನಪ್ಪಾ ಅಂದ್ರೆ ದೇವಸ್ಥಾನಕ್ಕೆ ಹೋಗಿ ರಕ್ಷಣೆ ಮಾಡಪ್ಪ ಅಂತ ಕೈ ಮುಗಿಯೋದು ಇಷ್ಟ ಬೆಳಗ್ಗೆ ಎದ್ರೆ ಇದೇ ಕೆಲಸ ಹನ್ನೆಂಟಿಗೂ ಇದೇ ಕೆಲಸ ನನ್ನ ನನ್ನ ಮಕ್ಕಳು ನೋಡ್ಕೊಳ್ಳೋದು ಬೆಳಗ್ಗೆ ಸಾಯಂಕಾಲ ನನ್ನ ಗಂಡಂಗೆ ಒಳ್ಳೇದಾಗಲಿ ಅಂತ ದಿನ ದೇವ್ರ ಮುಂದೆ ಕೂತ್ಕೊಳ್ಳೋದು ಏನಂತ ರಾಜಕಾರಣ ಎಷ್ಟು ಊಟ ಮಾಡ್ತೀರಿ ಎಷ್ಟು ತಿಂತೀರಿ ಎಷ್ಟು ಖರ್ಚು ಮಾಡ್ತೀರಿ ದರ್ ಇಸ್ ನೋ ಪೀಸ್ ಇಟ್ ಮೇ ಬಿ ಗ್ಲಾಮರ್ ಮೈ ಪೊಸಿಷನ್ ಟು ಬಿ ಮೇ ಬಿ ಎ ಗ್ಲಾಮರ್ಸ್ ಹಾಂ ಗ್ಲ್ಯಾಮರ್ ನಾನು ಇಲ್ಲ ಅಂತಾರ ಐ ಆಮ್ ಸಕ್ಸಸ್ಫುಲ್ ನೋ ಡೌಟ್ ರಾಜ್ಯದಲ್ಲಿ ಎಷ್ಟು ಜನ ಈ ಸ್ಟೇಜ್ ಬರೋಕ್ಕೆ ಸಾಧ್ಯ ಬಟ್ ಎಲ್ಲರೂ ಬರ್ತಾರೆ ಅಂತ ಆಗ್ತದ ಇಟ್ ಇಸ್ ನಾಟ್ ಪಾಸಿಬಲ್ ದರ್ ಇಸ್ ನೋ ಪೀಸ್ ಪೀಸ್ ಇಲ್ಲದೆ ಹೋದ್ಮೇಲೆ ಎಂತಕ್ಕೆ ಬೇಕು ಅಂತ ನಾನೇನೋ ಶ್ರಮ ಪಟ್ಟೆ ಮಾಡಿದೆ ನಾನು ಬೆಂಗಳೂರಿಗೆ ಬಂದು ವಿದ್ಯಾಭ್ಯಾಸ ಕಟ್ಟಿ ಏನೋ ಮಾಡಿದ್ದೀನಿ ನಾವು ಹಳ್ಳಿಯಿಂದ ಬಂದು ಇಲ್ಲಿವರೆಗೂ ಬೆಳೆದಿದ್ದೀನಿ ನಮ್ಮ ಮಕ್ಳಕ್ಕೆಲ್ಲ ಆ ಕೆಲಸ ಮಾಡೋಕ್ಕಾಗಲ್ಲ ನಾನು ಶ್ರಮಪಟ್ಟದ್ದು ಪಟ್ಟದ್ದು ಮಾಡೋದು ದೇ ಮೇ ಬಿ ಮೋರ್ ಟ್ಯಾಲೆಂಟೆಡ್ ದನ್ ಮೀ ಐ ಅಗ್ರಿ ಅಲ್ಲ ಯುವರ್ ಡಾಟರ್ ಇಸ್ ನಾನು ಅವ್ರ ಭಾಷಣ ಮಾತುಗಳನ್ನು ಮೈ ಚಿಲ್ಡ್ರನ್ ವೆರಿ ವೆರಿ ಟ್ಯಾಲೆಂಟ್ ಮೇ ಬಿ ಮೋರ್ ಟ್ಯಾಲೆಂಟೆಡ್ ದನ್ ಮೀ ಐ ಫುಲ್ಲಿ ಅಗ್ರಿ ಬಟ್ ಐ ಐ ವಾಂಟ್ ದೆಮ್ ಟು ಬಿ ಹ್ಯಾಪಿ ಅಂಡ್ ಪೀಸ್ ನನಗೆ ಬೇಡಪ್ಪ ಅಲ್ಲ ನಿಮ್ಮದೇ ಮಾಲ್ ಇದೆ ಮಲ್ಟಿಪ್ಲೆಕ್ಸ್ ಇದೆ ಸಿನಿಮಾಗೂ ಕರ್ಕೊಂಡು ಹೋಗೋದಿಲ್ವ ನೀವು ಮಕ್ಕಳು ಒಂದು ನೋಡಿಲ್ಲ ಐ ಹ್ಯಾವ್ ನಾಟ್ ಗಾನ್ ಸ್ಯಾಟಿಸ್ಫೈಡ್ ಇನ್ಸೈಡ್ ತುಂಬ ಧನ್ಯವಾದ ಡಿ ಕೆ ಶಿವಕುಮಾರ್ ಅವರೇ ಇಷ್ಟೊತ್ತು ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ ಯು ಆಲ್ ದ ಬೆಸ್ಟ್ ಲೋಕಸಭಾ ಚುನಾವಣೆ ನಿಮ್ಗೆ ಒಳ್ಳೆ ರಿಸಲ್ಟ್ ತರಲಿ ಧನ್ಯವಾದ ನಿಮಗೂ ಕೂಡ ಧನ್ಯವಾದ ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಸ್ಪೆಷಲ್ ಮುಗಿಸ್ತಾ ಇದ್ದೀನಿ ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಬರ್ತೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್